ಮಿಶ್ರಲಿ ಪ್ರೀತಿ ಅಂತ ಸೋದರ ಅಂದರೆ, ಕಳೆದ ಒಂದು ವಾರ ಅದಕ್ಕಿಂತ ಒಂದು ಮುಂಚೆ ವಾರದಲ್ಲಿ ನಾವು ಫೋರ್ತ್ ವಾಲ್ಯೂಮ್ ಸ್ಟಡಿನ ನಾವೇನು ಮಾಡಿದ್ರೆ ಸೊ ಫೋರ್ತ್ ವಾಲ್ಯೂಮ್ನಲ್ಲಿ ಚಾಪ್ಟರ್ ನಂಬರ್ 11 ದ ಬ್ಯಾಟಲ್ ಆಫ್ ಆರ್ಮಗೆಡನ್ ಅಂತಂದ್ಬಿಟ್ಟು, ಯಾವ ಥರ ಈ ಒಂದು ಯುದ್ಧ ದ ಗ್ರೇಟ್ ಬ್ಯಾಟಲ್ ಡೇ ಅಂತಂದ್ಬಿಟ್ಟು ಯಾವ ಥರ ಇರ್ತಾರೆ ಅಂತಂದ್ಬಿಟ್ಟು ಅದನ್ನು ಅನೇಕ ಒಂದು ವಿಚಾರ ನೋಡಿದ್ರಿ, ಅನೇಕ ಒಂದು ಕಂಪ್ಯಾರಿಸನ್ಸ್ ನೋಡಿದ್ರಿ. ಈ ದಿನನ ಈ ಒಂದು ದೇವ್ರು ಬರುವಂಥ ಒಂದು ವಿಪತ್ತನ್ನು ಏನು ಮಾಡ್ತಾರೆ ಅಂದರೆ, ಭೂಮಿಯಲ್ಲಿರೋಂಥ ಅನೇಕ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿಗೆ ಕಂಪೇರ್ ಮಾಡ್ತಾರೆ. ಯುದ್ಧಗಳು, ಭೂಕಂಪಗಳು, ಬೆಂಕಿ, ಬಿರುಗಾಳಿ, ಸುಂಟರಗಾಳಿ, ಜಲಪಳಯ ಅಂತಂದ್ಬಿಟ್ಟಿದ್ದಾರೆ. ಸೊ ಈ ಎಲ್ಲ ಒಂದು ವಿನಾಶದಲ್ಲಿ ನಾವೇನು ನೋಡ್ಬೋದು ಅಂತಂದರೆ, ಎಲ್ಲ ಒಂದು ಇರುವಂಥ ಒಂದು ಸಿಸ್ಟಮ್ ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಟ್ಟು ಹೊಸದಾಗಿ ಒಂದು ಒಂದು ಇದೇನಾಗೋದು ಡೆವಲಪ್ ಆಗಂತ ನೋಡ್ತೀರಿ. ಅದಕ್ಕೆ ದೇವ್ರ ತನ್ನ ಕೋಪನ ಏನು ಮಾಡ್ತಾರೆ, ಹಲವಾರು ವಿಧವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ನಲ್ಲ ಕಂಪ್ಯಾರಿಸನ್ಗಳನ್ನ ನಾವು ನೋಡಿಸ್ತಾರೆ. ಅಂದರೆ ಅದಕ್ಕೆ ಸತ್ಯವೇದ ನೋಡ್ಬೇಕಾದ್ರೆ, ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ಗಳನ್ನ ಈ ನ್ಯಾಚುರಲ್ ಕ್ಯಾಲಾಮಿಟೀಸ್ಗೆ ಏನು ಮಾಡ್ತಾರೆ, ತುಂಬ ಕಂಪೇರ್ ಮಾಡಿ ಮಾತಾಡ್ತಾರೆ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಆಮೇಲೆ ಅದಕ್ಕಿಂತ ಅದಾಗಿದೆ ಅಂತ ನೆಕ್ಸ್ಟ್ ವಾರದಲ್ಲಿ ನಾವೇನು ಮಾಡಿದ್ರೆ, ಈ ಈ ಬರುವಂಥ ಒಂದು ವಿಪತ್ತುಗಳಿಗೆ ಇನ್ನೊಂದು ಒಂದು ದೇವರ ಒಂದು ಎಕ್ಸಾಂಪಲ್ ಇಟ್ಟಿರೋ ಬೈಬಲ್ನಲ್ಲಿ, ಅದೇನಂತಂದ್ರೆ ಇಸ್ರೇಲ್ ನಡೆದಿರೋ ಒಂದು ಛಾಯೆ. ಅಂದ್ರೆ ಇಸ್ರೇಲ್ನಲ್ಲಿ ಒಂದು 70ನೇ ಅಡಿಯಲ್ಲಿ ಯಾವ ಥರ ಒಂದು ಜೆರೂಸಲಂಗೆ ಆ ಪಿಲಾತ್ ರಾಜ ಬಂದ್ಬಿಟ್ಟು, ಸರಿ ಪಿಲಾತ್ ಅಂತೇನು, ಟೈಟಸ್ ಕಿಂಗ್ ಅಂದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 529 ಅದರ. ಸೊ ಈ ಟೈಟಸ್ ಎಂಪರರ್ ಬಂದ್ಬಿಟ್ಟು ಯಾವ ಥರ ಈ ಒಂದು ಎರಡುಸಲಿಗೆ ಮುತ್ತಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಒಂದು ಅಂತ ಒಂದು ಗೋಡೆನ ಕಟ್ತಾನೆ. ಗೋಡೆನ ಕಟ್ಬೇಕಾದ್ರೆ ಅಲ್ಲಿರೋಂಥ ಒಬ್ಬ ಮನುಷ್ಯ ಕೂಡ ಅದನ್ನ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇರೋಂಥ ಎಲ್ಲ ಮನುಷ್ಯ ಅಲ್ಲೇ ಎಂತಾರೆ ಹೊಟ್ಟೆ ಹಸ್ಕೊಂಡು ಆ ಒಂದು ಸಮಯದಲ್ಲಿ ಅವರು ಸಾಯಂಥ ಒಂದು ಸಂದರ್ಭ ಏನಾಗ್ತದೆ ಅಲ್ಲಿ ಉತ್ಪತ್ತಿ ಆಗ್ತದೆ. ಯಾವ ಥರ ಒಂದು ಕೇಳಿ ಬರ್ತಾರೆ ಇಸ್ರೇಲ್ ಜನಗಳಿಗೆ ಅಂತಂದರೆ, ದೇವ್ರ ಮಾರ್ಗನ ಬಿಟ್ಟು ಹೋಗಿರೋದ್ರಿಂದ ಯೇಸು ಕ್ರಿಸ್ತ ಹೇಳೋಂಥ ರೀತಿಯಲ್ಲಿ ನಿಮ್ಗೆ ಬರೋಂಥ ವಿಪತ್ತುಗಳು ನೋಡಿ ನೀವೇ ಮಾಡಿದ್ರಿ, ಕಣ್ಣೀರಿಡಿ, ನಂಗಾಗ ಹೇಳ್ಬಿಡಿ, ನಿಮ್ಗೆ ಹಂಗೆ ಮಾಡಿ ನೀವು ನೀವು ಹೇಳಿರಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಎರಸನ್ನು ಹೋಗ್ಬಿಟ್ಟು ಕಣ್ಣೀರು ಬಿಡ್ತಾರೆ. ಅದರ ಇಂಥ ಒಂದು ದೇವ್ರ ನಗರ ದಾವಿದಿನ ಮುಖಾಂತರ ದೇವ್ರ ಸ್ಥಾಪನೆ ಮಾಡಿದ ಇಂಥ ಒಂದು ಪರಿಶುದ್ಧವಾಗಿರೋ ನಗರನ ಕೆಲವೇ ಕ್ಷಣಗಳಲ್ಲಿ ಜನಗಳು ಮಾಡಿರೋಂಥ ಒಂದು ವಿಪತ್ತು ತಪ್ಪುಗಳಿಂದ ನಾಶ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ತುಂಬ ಕಣ್ಣೀರಿಟ್ಟು ಏನು ಮಾಡಿದ್ರೆ ಯೇಸು ಕ್ರಿಸ್ತ ತುಂಬ ದುಃಖ ಪಡ್ತಾರೆ. ಆ ಒಂದು ದುಃಖಕ್ಕೆ ಕರೆಕ್ಟಾಗಿ ಯೇಸು ಕ್ರಿಸ್ತ ಹೇಳೋಂಥ ರೀತಿಯಲ್ಲಿ ಹಾಕಿದೆ, ಅದೇ ಮಾತುಗಳನ್ನ ನೆರವೇರಿದೆ. ತಾಯಿಗಳು ತನ್ನ ಸ್ವಂತ ಮಕ್ಕಳುಗಳನ್ನ ತಿನ್ನೋಂಥ ಸನ್ನಿವೇಶ, ಯೇಸು ಕ್ರಿಸ್ತ ಹೇಳೋಂಥ ರೀತಿಯಲ್ಲಿ ಮನೆ ಮೇಲಿದ್ದವನು ಕೇಳಬಾರ್ದು ರೀತಿಯಲ್ಲಿ ಅಲ್ಲೇ ಓಡೋಗ್ಲಿ ಅಂತ ಹೇಳ್ತಾರೆ. ಅವೆಲ್ಲ ಲಿಟ್ರಲಾಗಿ ಏನಾಗ್ತದೆ ಅಲ್ಲಿ ಅಲ್ಲಿ ನಡೆಯುವಂಥ ಒಂದು ಕಾರ್ಯಗಳನ್ನ ನಾವು ನೋಡ್ತೀರಿ. ಸೊ ಇದನ್ನು ನಾವು ಎಲ್ಲಿವರೆಗೂ ಓದಿದ್ದೀರಿ ಅಂತಂದರೆ, ಜಕರಿಯನ ಒಂದು ಸಾರಿ 5:30 ಫಸ್ಟ್ ಪ್ಯಾರಾಗ್ರಾಫ್ ಮುಗಿಸಿದ್ರಿ. ಸೆಕೆಂಡ್ ಪ್ಯಾರಾಗ್ರಾಫ್ ಓದ್ಬೇಕು, ದ ರೋಮನ್ ಆರ್ಮಿ ಆ್ಯಂಡ್ ರೆಗ್ಯುಲರ್ ವಾರ್ಫೇರ್ ಅಂತ ಬಂದು ಬರ್ತಲ್ಲ, ಅಲ್ಲಿಂದ ಓದಬೇಕು. ಯಾರು ಓದ್ತೀರಾ ತಮಿಳಲ್ಲಿ? மற்றும் வழக்கமான யுத்தங்களும் யூத யுகத்தின் முடிவில் ஒரு சிறு பாக உபத்திரத்தையே கொண்டு வந்திருக்கின்றன. சரித்திரத்தின் ஏடுகளை பார்க்கும் போது பிரெஞ்சு புரட்சியினால் ஏற்பட்டது மட்டுமே மிக பயங்கரமாக இருந்தது. இது தேசிய ஒருமைப்பாட்டின் சிதைவிலிருந்தும் சட்ட ஒழுங்கு சீர்கேடாகிய அராஜகத்திலிருந்தும் முக்கியமாய் உதயமாகிறது. ಈ ರೋಮನ್ ಆರ್ಮಿಯಿಂದ ಬಂದಿರೋಂಥ ಒಂದು ಈ ವಾರ್ಫೇರು ಏನಂದರೆ, ಸ್ಮಾಲ್ ಪೋರ್ಷನ್ ಆಫ್ ದ ಟ್ರಬಲ್ ಇನ್ ಎಂಡ್ ಆಫ್ ದ ಜೂಯಿಶ್ ಏಜ್ ಅಂತ ಹೇಳ್ತಾರೆ. ಅಂದರೆ ಆ ಯಹೂದ್ಯರ ಯುಗದ ಅಂತಲ್ಲಿ ಬಂದಿರೋದು ಈ ಟ್ರಬಲ್ ಏನು ದೊಡ್ಡದೇನಲ್ಲ, ಜಸ್ಟ್ ಸ್ಮಾಲ್ ಅಂದರೆ ಏನೋ ಒಂದು ಚಿಕ್ಕದಾಗಿರೋಂಥ ಒಂದು ವಿಪತ್ತು. ಅದೇನೋ ಒಂದು ಪುಟ್ಟದಾಗಿರೋಂಥ ರಾಜ್ಯದ ಮೇಲೆ ಆಗಿರೋದು. ಎಂಥ ರಾಜ್ಯ ಅಂತಂದರೆ, ನಾವು ನೋಡಿದಾಗ ಏನಂದರೆ ನಿಯರ್ಲಿ ಮ್ಯಾಕ್ಸಿಮಮ್ 300 kilometers ಅಷ್ಟೇ ಸ್ಟ್ರೆಚ್ ಅಂದ್ರೆ. ಸೊ ಒಂದು ಹೈಟ್ ತೊಗೊಂಡಾದ್ರೆ ಇಸ್ರೇಲ್ದು ಮ್ಯಾಕ್ಸಿಮಮ್ ಇನ್ನು 1000 kilometers ಇರ್ಬೋದು. ಅಂದರೆ ಇಲ್ಲ ಡೆಲ್ಲಿಗೆ ಹೋಗೋಷ್ಟು ಇಲ್ಲ, ಇನ್ನೂ ಕಮ್ಮಿನೇ. ಅದರ ಸೊ ಅಷ್ಟೊಂದು ಚಿಕ್ಕದಾಗಿರೋ ನಗರದ ಮೇಲೆ ಇಂಥ ಒಂದು ದೊಡ್ಡ ಒಂದು ಆರ್ಮಿ ಬಂದು ಬಿದ್ದಿರೋದು ಹೆಂಗಿದೆ ಅಂದರೆ, ಇದು ಒಂದು ಜಸ್ಟ್ ಎಕ್ಸಾಂಪಲ್. ಇಡೀ ಜಗತ್ತಲ್ಲಿ ಆದರೆ ಏನಾಗ್ಬೋದು ಅಂತಂದ್ಬಿಟ್ಟು ದೇವರೇ ಮೇಡಮ್ ಒಂದು ಸ್ಯಾಂಪಲ್ ನೋಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಆಮೇಲೆ ಏನು ಹೇಳ್ತಾರೆ, ಇದು ನೆಕ್ಸ್ಟ್ ಅದು ಇಸ್ರೇಲ್ ಇದಾಗಿರೋದು ನೆಕ್ಸ್ಟ್ ಇದೇ ಈಕ್ವಲೆಂಟ್ ಆಗಿರೋಂಥ ಒಂದು ಟ್ರಬಲ್ ಯಾವುದಂದ್ರೆ ರೆವಲ್ಯೂಷನ್. ಯಾವುದಂದ್ರೆ ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲಿ ಆಗಿರೋಂಥದ್ದು ಅಂತಂದು ಹೇಳ್ತಾ ಇದ್ರೆ, ಆ ರೆವಲ್ಯೂಷನ್ ಫ್ರೆಂಚ್ ರೆವಲ್ಯೂಷನ್ ಏನಕ್ಕಾಯ್ತು ಅಂತ ಕೆಲವೊಂದು ಕಾರಣಗಳು ಕೊಡ್ತಾರೆ. ಏನಪ್ಪ ಕಾರಣಗಳಂದ್ರೆ, ಏನಂದ್ರೆ ನ್ಯಾಷನಲ್ ಡಿಸ್ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ದ ಓವರ್ ಥ್ರೋ ಆಫ್ ದ ಲಾ. ಅದು ಓದಿ ಬಂದ್ರೆ ಇನ್ನೊಂದು ಸರಿ ಪ್ರಕಾಶ್ ಸರ್. ಸರಿತತ್ತಿನ ಏಡುಗಳಿಗೆ ಪಾರ್ಕೋದು ಫ್ರೆಂಚು ಪ್ರಚಿನಾಲ್ ಏರ್ಪಟ್ಟದ್ದು ಮಟ್ಟಮೇ ಮಿಗ ಭಯಂಕರವಾಗ ಇರುತ್ತೆ. ಇದು ದೇಶೀಯ ಒರುಮೆಪಾಟಿನ ಸಿದೆಯಲ್ಲಿ ಸಟ್ಟಂ ಒಳುಂಗು ಸೀರ್ಕಡಾಯ ಅರಾಜಕತ್ತಿಲಿಂದ ಮುಖ್ಯ ಉದಯಮಾಗಿರುತ್ತೆ. ಡಿಸ್ಇಂಟಿಗ್ರೇಷನ್ ದ ಓವರ್ ಆಫ್ ದ ಲಾ ಅಂಡ್ ಆರ್ಡರ್ ಅನಾರ್ಕಿ ಅಂತ ಹೇಳ್ತಾರೆ. ಏನಕ್ಕೆ ಫ್ರೆಂಚ್ ರೆವಲ್ಯೂಷನ್ ಆಯ್ತು ಅಂದ್ರೆ, ಏನಪ್ಪ ಮೇನ್ ಏನಕ್ಕೆ ಇದು ಬಂತು ಅಂತಂದ್ರೆ, ಲಾನ್ ಏನಿದೆ ಎತ್ತು ಬಿಸಾಕೋದು. ಅದರ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಎಂಥದ್ದಿಲ್ಲ, ಆರ್ಡರ್ ಇಲ್ಲ, ಇಷ್ಟ ಬಂದ ಇಷ್ಟ ಬಂದ ಥರ ಮಾಡ್ಕೊಳೋದು. ಆಮೇಲೆ ಡಿಸ್ಇಂಟಿಗ್ರೇಷನ್
ಅಂತ ಹೇಳ್ತಾರೆ. ಏನ್ ಡಿಸ್ಇಂಟಿಗ್ರೇಷನ್ ಅಂದ್ರೆ ರಾಜ್ಯನೇ ಏನಾಗ್ಬಿಟ್ಟಿದೆ, ಕೊಳಕೊಂಡಿದೆ. ಅದರ ರಾಜ್ಯದಲ್ಲಿ ಯಾರು ಏನಿಲ್ಲ, ಒಬ್ರಿಗೆ ಒಬ್ರಿಗೊಬ್ರು ಕೇರ್ ಮಾಡಂತಿಲ್ಲ. ಟೋಟಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಂಪ್ಲೀಟ್ ಕೊಲಾಪ್ಸ್, ಅದರ ಅನಾಜಿಕತೆ ಅಂತ ಹೇಳ್ತಾರೆ ಗೊತ್ತಾ. ರಾಜ್ಯಕತೆ ಅವರ ಅದು ಸೊಸೈಟಿ ಅಂತ ಇರ್ಬೇಕಂದ್ರೆ ಅವ್ರು ಹಿಂಗಿರ್ತಾರ, ಅದು ಕ್ರಮ ರೂಲ್ಸ್ ರೆಗ್ಯುಲೇಷನ್ ಅಂತ ಹೇಳ್ತಾ ಅದರ ಕ್ರಮನೇ ಇಲ್ಲ ಹಿಂಗಿರ್ತಾರೆ ವ್ಯವಸ್ಥೆ ಮಾಡ್ರಿ. ಅದರ ಹಿಂಗಿರ್ತಾರೆ ಮೇಯಲ್, ಅದರ ಮೇಯಲ್ ರೋಡ್ ಹೋಗಿದ್ದೀರ, ಅದರ ಗವರ್ಮೆಂಟ್ ಬಿಲ್ಡಿಂಗ್ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಇಂಡಿಯಾ ಅಂತಿತ್ತು ಒಂದು ಜಮಾನದಲ್ಲಿ, ಇವಾಗ ಹಿಂಗಿದೆ. ಹಾಂ, ಸ್ಟಿಲ್ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್, ಬಟ್ ಸ್ಟಿಲ್ ಹೇಳ್ತಾರೆ ಅವಾಗಿನ ಒಂದು ಟೈಟಲ್ ಇದೆ ಅಂದರೆ ಒನ್ ಆಫ್ ದ ವರ್ಸ್ಟ್ ಬಿಲ್ಡಿಂಗ್ ಅಂತ ಅಂದ್ಬಿಟ್ಟು. ಅದರ ಇವಾಗ ಕೂಡ ಹಂಗೆ ಇದೆ ಅದರ ನೋಡಿ. ಅದೇ ಅದಲ್ಲೇನಿಲ್ಲ ಏನ್ರಿ, ಅದ್ರಲ್ಲಿ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಅಷ್ಟೊಂದು ಏನಂತ ಗೌರ್ಮೆಂಟ್ ಇನ್ವೆಸ್ಟ್ ಮಾಡೋ ಅಷ್ಟು ಕಟ್ಟವ್ರೆ ಅಲ್ವರ. ಆದರೆ ಅದೇನಿಲ್ಲ, ಒಂದು 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 ಕ್ರಮ ಅಂತಿಲ್ಲ, ಒಂದು ಡಿಸಿಪ್ಲಿನ್ ಡಿಸೆನ್ಸಸ್ ಏನೂ ಇಲ್ಲ. ಇಷ್ಟ ಬಂದ ನೀವು ಮಾಡೋದು, ಇಷ್ಟ ಬಂದ ಅದೇ ಥರ ಇದೇ ಥರ ಯಾರೋದು ಏನು ಬ್ರಿಗೇಡ್ ಮ್ಯಾನ್ ಅವರು ಅದರ ಬ್ರಿಗೇಡ್ ಟವರ್ಸ್ ಉದ್ಬೋಗ್ತದ ಹುಡುಗರು ಕರೆದ್ಬಿಟ್ಟು ಏನು ಮಾಡ್ತಾರೆ ಅವ್ರಿಗೆ ಕ್ಲೀನ್ ಮಾಡ್ಸೋದ್ಬೇಕಾರೆ. ಅದರ ಅದೇ ಹೇಳ್ಬೇಕ್ರೆ ಏನ್ರಿ ರೂಲ್ಸ್ ರೆಗ್ಯುಲೇಷನ್ಸು ಅದನ್ನು ಹೇಳ್ಬೇಕ್ರೆ ಒಂದು ಕ್ರಮ ಅಂತ ಹೇಳೋದಕ್ಕೂ ಕ್ರಮ ಇದ್ರೆ ಅದಕ್ಕೆ ಏನಿದೆ ಒಂದು ವ್ಯತ್ಯಾಸ ಇದೇ ಆಗಿದೆ ಅಂದರೆ ಫ್ರೆಂಚ್ ರೆವಲ್ಯೂಷನ್ ಹೇಳ್ತಾರೆ. ಏನು ಕಾರಣಗಳು ನೆಕ್ಸ್ಟ್ ಹೇಳ್ತಾರೆ. ಹಾಂ, ಕ್ರಿಸ್ತವ ರಾಜ್ಯತ್ತಿನ್ ಮೀದು ಹೊರಪೋಗಿರೋ ಉಪದ್ರತ್ತೈ ಮೇನ್ಮೆಯான ஆவிக்குரிய ஆலயமான தேவனுடைய தெரிந்தெடுக்கப்பட்ட சபை முழுமை பெற்று மகிமை அடையும். முன்கூறியது போலவே சுயநலமானது தெளிவாய் முழு கட்டுப்பாட்டையும் எடுத்துக்கொண்டு அவனவனது அயலானுக்கு எதிராக அணிவகுத்து நிற்கிறது. ஏனிக்கே என்னாயிட்டு செல்ஃபிஷ்னஸ் அப்பரண்ட்லி டுக் கண்ட்ரோல் அண்ட் அரேஞ்ச் எவ்ரி மேன் அகேன்ஸ்ட் ஹிஸ் நேபர் அந்த ஹேள்ளார். ಏನಕ್ಕೆ ಮೇನ್ ರೂಟ್ ಕಾಸ್ ಏನಪ್ಪಾ ಇದೆ ಅಂದರೆ ಸ್ವಾರ್ಥಧನ. ಅದು ಒಬ್ಬರೊಬ್ಬರಿಗೆ ಏನು ಮಾಡೋದು, ಒಂದು ಹೊಂದಾಣಿಕೆ ಇಲ್ಲದೆ ಒಬ್ರಿಗೊಬ್ರಿಗೆ ಏನು ಮಾಡೋದು, ಜಗಳಾಡೋಂಥ ಒಂದು ರೀತಿ. ಏನಕ್ಕೆ ಅಂದರೆ ಏನ್ರಿ ಒಂದು ಸ್ವಾರ್ಥತನ ಇದೆಯಿಂದ ಒಬ್ರು ಏನ್ರಿ ತನ್ನ ಸಹೋದರನ ವಿರುದ್ಧವಾಗಿ ತನ್ನ ನೇಬರ್ ವಿರುದ್ಧವಾಗಿ ಏನಂತಂದಲ್ಲೇ ಅಲ್ಲಿ ಎಲ್ಲರೂ ಕಮೋಶನ್ ಜಗಳ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಜಸ್ಟ್ ಆಸ್ ಇಟ್ ಪ್ರೆಡಿಕ್ಟೆಡ್ ಆಫ್ ದ ಕಮಿಂಗ್ ಟ್ರಬಲ್ ಅಪನ್ ಕ್ರಿಶ್ಚಿಯನ್ಡಮ್ ಅಂತ ಹೇಳ್ತಾರೆ. ಯಾವಾಗ ಈ ಒಂದು ನೆಕ್ಸ್ಟ್ ಬರ್ತಾರೆ ಗ್ರೇಟ್ ಅಬೌಟ್ ಟ್ರಬಲ್ ಯಾರ ಮೇಲೆ ಈ ಒಂದು ಮಹಾ ಒಂದು ಬ್ಯಾಬಿಲೋನ್ ಮೇಲೆ ಬರ್ತಾರೆ. ಅದ್ರ ಯಾವ ಥರ ಬರ್ತಾರೆ ಅಂದರೆ ಸಭೆ ಕಂಪ್ಲೀಟ್ ಆಗ್ತಾ ಇರ್ಬೇಕಾದ್ರೆ ಇಮ್ಮಿಡಿಯೇಟ್ ಏನಾಗ್ತಾರೆ ಅಂತಂದ್ರೆ ಆ ಟ್ರಬಲಲ್ಲಿ ಏನಂತಾರೆ ಸಭೆ ಕಂಪ್ಲೀಟ್ ಆಗ್ತಾರೆ ಆ ಟ್ರಬಲ್ ಕಂಪ್ಲೀಟ್ ಆಗಿದೆ ಅಷ್ಟೇ ಹೇಳ್ತಾರೆ ಬ್ಯಾಬಿಲೋನ್ ಬರ್ತಾರೆ ಅಂತ ಹೇಳ್ತಾರೆ. ಇದು ಆ ಕಾಲದಲ್ಲಿ ಇಸ್ರೇಲ್ ಬಂತಲ್ಲ ಇದು ಇದೇನ ಇದೆ ಇದೇ ಥರ ಒಂದು ಬ್ಯಾಬಿಲೋನ್ ಹೇಳ್ತಾರೆ ಭಯಂಕರ ಬರ್ತಾರೆ ಅಂತ ಹೇಳ್ತಾರೆ. ಆಗಲೇ ಬ್ಯಾಬಿಲೋನ್ ಏನಾಗ್ಬಿಟ್ಟಿದೆ ಇವತ್ತು ಸ್ವಲ್ಪ ಶುರು ಹಚ್ಕೊಂಡ್ಬಿಟ್ಟಿದೆ ಅವರ ಏನಾದ್ರೆ ಪೋಪು ಏನೋ ಒಂದು ಸ್ಕ್ಯಾಂಡಲ್ ಶುರು ಆಗುತ್ತೆ ಅದರ ಏನು ಹೇಳ್ತಾರೆ ಏನು ಈ ಪೋಪ್ ಕೂಡ ಗೊತ್ತಾ ಈ ಫಾದರ್ಗಳು ಈ ನನ್ಸತ್ತೆಗೆ ಏನು ಮಾಡೋದು ಮಿಸ್ಬಿಹೇವ್ ಮಾಡೋದು ಒಂದು ಸ್ಕ್ಯಾಂಡಲ್ ಶುರು ಆಗುತ್ತೆ. ಅದರ ಕೇರಳದಲ್ಲಿ ಒಬ್ಬ ಬಿಷಪ್ ಅವರು ಬಿಷಪ್ನ ಅರೆಸ್ಟ್ ಮಾಡೇ ಮಾಡೋದು ಜೈಲಿಗೆ ಹಾಕ್ಬಿಟ್ರು. ಆದರೆ ಅವಾಗ ಆ ಪೋಪ್ ಏನು ಮಾಡೋರೆ ಓ ಇದೆಲ್ಲ ಏನಕ್ಕೆ ದೇವರು ನಮಗೆ ಬಿಡ್ತಾ ಇರೋದು ಅಂತ ಅಂದ್ರೆ ನ್ಯೂಸ್ ಪೇಪರ್ ಏನು ಕೊಡಿದೆ ಅಂದರೆ ಹಳೆ ಕಾಲದಲ್ಲಿ ಪೋಪ್ ಕೂಡ ದೇವ್ರ ಮಕ್ಕಳಿಗೆ ಮಾಡಿರೋಂಥ ಒಂದು ತಪ್ಪುಗಳಿಂದ ದೇವ್ರೇ ಮಾಡ್ತಾ ಇರೋದು ನಮ್ಗೆ ಸಿಗಿಸ್ತಾವ್ರೆ ಅಂತಂದ್ಬಿಟ್ಟು ಏನಂತ ತಿಳುವಳಿಕೆ ಏನಾಗಿದೆ ಏನೋ ಓ ನನಗೆ ಕೊಡ್ತಾ ಒದೆಗಳು ಕೊಡ್ತಾ ಏನಾಗ್ತಾರೆ ಮನಸ್ಸಿಗೆ ಇವಾಗ ರಿಯಲೈಸ್ ಆಗ್ತಾ ಶುರು ಆಗ್ತದೆ. ಇವಾಗ ಪೋಪ್ಗೆ ರಿಯಲೈಸ್ ಆಗಿದೆ ಅಂದರೆ ಮಿಕ್ಕಿ ಮಿಕ್ಕಿದ್ದು ಸಾಮಾನ್ಯ ಒಂದು ಕ್ರಿಶ್ಚಿಯನ್ಸ್ಗಳಿಗೆ ರಿಯಲೈಸ್ ಆಗೋದು ಜಾಸ್ತಿ ಏನಿಲ್ಲ. ಸೊ ಇಟ್ ಇಸ್ ಮ್ಯಾಟರ್ ಆಫ್ ಟೈಮ್ ಅವ್ರಿಗೆ ಏನಾಗ್ತಾರೆ ಒಂದು ಕಾಲದಲ್ಲಿ ರಿಯಲೈಸ್ ಆಗ್ತದೆ. ರಿಯಲೈಸ್ ಆದಾಗ ಏನಾಗ್ತದೆ ಕಂಪ್ಲೀಟ್ ಇವರೇ ಆ ಕ್ರಿಶ್ಚಿಯನ್ ನಮ್ಗೆ ಏನು ಮಾಡ್ತಾರೆ ಬೀಳಿಸ್ಬಿಡ್ತಾರೆ. ಅದೇ ಹೇಳ್ತಾರೆ ಇದೇನಾಗಿದೆ ಅಂದರೆ ಈ ಕೆಟಾಸ್ಟ್ರಫಿ ಹೆಂಗಿದೆ ಅಂತಂದ್ರೆ ಇದು ಕಂಪ್ಲೀಟ್ ಬ್ಯಾಬಿಲೋನ್ ಬರ್ತದಂತೆ ನೋಡಿ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಫಸ್ಟ್ ಹೇಳದಂತೆ ಇರ್ತಾರೆ ಹೇಳ್ತಾರೆ. ಆ ವಚನ ಬೈಬಲ್ ಓದಿ ಅಂತೀರಿ ಜಕರಿಯಾ 8 ಚಾಪ್ಟರ್ 9-10-11 ಪ್ರವಾದಿಗಳ ಬಾಯಿಂದ ಈ ಮಾತುಗಳನ್ನು ಈಗ ಕೇಳುವವರೇ ನಿಮ್ಮ ಕೈಗಳು ಬಲಗೊಳ್ಳಲಿ. ಆ ಕಾಲಕ್ಕೆ ಮುಂಚೆ ಮನುಷ್ಯನಾಗಲಿ ಪಶುವಾಗಲಿ ದುಡಿಯುವುದರಿಂದ ಏನೋ ಜೀವನವಾಗುತ್ತಿರಲಿಲ್ಲ. ನೋಡ್ರಿ ಹೇಳ್ತಾರೆ ಆ ಕಾಲಕ್ಕಿಂತ ಮುಂಚೆ ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬರೋದಕ್ಕಿಂತ ಮುಂಚೆ ದೇವ್ರು ಏನ್ ಮಾಡ್ತಾರೆ ಸಿಚುವೇಶನ್ ಅಂತಂದ್ರೆ ಏನ್ರಿ ಏನಂತಾರೆ ಇನ್ನೊಂದ್ ಶಬ್ದ ಕೂಲಿ ವಾಗುತ್ತಿರಲಿಲ್ಲ ಎಲ್ಲ ತಮಿಳ ಪಡಿಬಿಟ್ಟು ಪಾಕ್ಲ ಸಕೇರಿ ಎಟ್ಟಾದಿಕರ 9 10 ವಸನ ಪಡಿ ಪಾಕ್ಲ ಸೇನೆಯುಡಿಯ ಕತ್ತರಿನ ವಿಡಾಗಿಯ ಆಲಯಂ ಕತ್ತುಪಡಿಕ್ಕಿ ಅದಿನ ಅಸ್ಥಿವಾರಗಳು போடப்பட்ட நாள் முதல் கொண்டிருக்க தீர்க்க தரிசிகளின் வாயினால் இந்த வார்த்தைகளை இந்நாட்களில் கேட்கிறவர்களே உங்கள் கைகளில் திடப்பட கடவுது என்று சேனையின் கத்த சொல்கிறார். இந்நாட்களுக்கு முன்னே மனுஷனுடைய வேலையால் பலனும் இல்லை, மிருகஜனுடைய வேலையால் பலனும் இல்லை, போகிறவனுக்கும் வருவனுக்கும் நெருக்கடி நிமித்தம் சமாதானம் இல்லை, எல்லா மனுஷரையும் ஒருவரை ஒருவர் ವಿರೋಧಿಕ್ಕೆ ಸೇರಿದ್ರೆ ಕಾಣಲ್ಲ ಏನ್ ಮತ್ತೆ ಸ್ವಲ್ಪ ವ್ಯತ್ಯಾಸ ಬಂತು. ಕಾಣಲ್ಲ ಏನ್ ಬಂತ ಆಗುತ್ತಿರಲಿಲ್ಲ ಅದ ಏನೋ ಒಂದ್ ಪಾಸ್ ತರ ಆಗ್ಬಿಡ್ತಾರೆ
ಅಲ್ಲರ. ಸೊ ಇಲ್ಲಿ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಆ ದಿನ ಬರೋದಕ್ಕಿಂತ ಮುಂಚೆ ಏನೋ ದೇವರ ಆಲಯನ ಕಟ್ಟೋದಕ್ಕಿಂತ ಮುಂಚೆ ಅನೇಕ ಕಂಪ್ಲೀಟ್ ಗ್ಲೋರಿಫಿಕೇಶನ್ ಚರ್ಚ್ ಆಗೋದಕ್ಕಿಂತ ಮುಂಚೆ ಆ ಟ್ರಬಲ್ ಕಳಿಸೋಕ್ಕಿಂತ ಮುಂಚೆ ಭೂಮಿ ಸಿಚುಯೇಷನ್ ಹೆಂಗಿರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಒಬ್ಬ ಮನುಷ್ಯನ್ ಏನಿರಲ್ಲ ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪೀಸ್ ಅಂಬಿಟ್ಟಿರಲ್ಲ. ಹೆಂಗೆ ಅಂತಂದ್ರೆ ಹೇಳ್ತಾರೆ ಅಂದ್ರೆ ಕೆಲಸ ಮಾಡೋಂಗೋ ಕೆಲಸನ ಬದುಕೋದಿಕ್ಕೆ ಆಗೋದಿಲ್ಲ. ಅದು ಮಾತ್ರ ಅಲ್ಲ, ಏನ್ ಹೇಳ್ತಾರೆ ಈ ಒಂದು ನಾರಾಯಣ್ ಹೈಯರ್ ಫಾರ್ ದ ಬೀಸ್ಟ್ ಅಂದ್ರೆ ಅವ್ನು ಬಿಸ್ನೆಸ್ ಅಲ್ಲಿ ಕೂಡ ಏನಾಗಿಲ್ಲ. ಆ ಕಾಲದಲ್ಲಿ ಅಂದ್ರೆ ಏನು ಆರ್ಡ್ ಮಾಡ್ಕೊಂಡು ವ್ಯವಹಾರ ಮಾಡೋದು. ಇವಾಗ ಹೇಳ್ಬೇಕಂದ್ರೆ ಬಿಸ್ನೆಸ್ ಅಲ್ಲಿ ಕೂಡ ಏನಿಲ್ಲ, ಒಂದು ಸಮಾಧಾನ ಕೂಡ ಇರೋದಿಲ್ಲ. ಯಾವ ತರ ಇರ್ತ ಅಂದ್ರೆ ಹೊರಗಡೆ ಹೋಗಂಗೂ ಸಮಾಧಾನ ಇಲ್ಲ, ಹೊರಗಡೆ ಬರೋಂಗೂ ಇಲ್ಲ, ಅಂದ್ರೆ ಜೆರೂಸಲೇಮ್ ಸಿಟಿಗೆ ಎಂಟರ್ ಆಗೋಂಗೂ ಇಲ್ಲ. ಅದರ ಅವಂಗು ಜೆರೂಸಲೇಮ್ ಸಿಟಿ ಆಫ್ ಪೀಸ್, ಸಿಟಿ ಆಫ್ ಪೀಸ್ ಬಂದು ಸಮಾಧಾನ ಇಲ್ಲ, ಸಿಟಿ ಆಫ್ ಪೀಸ್ ಹೊರಗಡೆ ಸಮಾಧಾನ ಇಲ್ಲ. ಆತರ ಹೆಂಗಿರ್ತ ಅಂದ್ರೆ ಒಬ್ರಿಗೆ ಏನಿರಲ್ಲ ಸಮಾಧಾನ ತೃಪ್ತಿ ಅಂತ ಅಂದ್ಬಿಟ್ಟೆ ಇರೋದಿಲ್ಲ. ಅದ ಬದಲ ಹೆಂಗಿರ್ತ ಅಂದ್ರೆ ಎಲ್ಲ ಭಯಂಕರ ಒಂದು ಏನಿದೆ ಜಿಗುಪ್ಸೆ ದ್ವೇಷ ಅಂತ ಹೇಳ್ತಾರೆ. ಯಾವ ತರ ಅಂತಂದ್ರೆ ಒಬ್ಬ ನೆರೆಯವನು ತನ್ನ ನೆರೆಯವ್ರ ಮೇಲೆ ಮಾಡ್ತಾರೆ ಅಲ್ಲ ದ್ವೇಷ ಪಡೋಕ್ಕೆ, ಒಬ್ರೊಬ್ರಿಗೆ ಜಗಳ ಆಡ್ತಲ್ಲಿ ಮಾಡ್ತಾರೆ, ಸಿಚುವೇಶನ್ ದೇವರು ಕ್ರಿಯೇಟ್ ಮಾಡ್ತಾನೆ ಹೇಳ್ತಾರೆ. ದಿಸ್ ಇಸ್ ಏನಂದ್ರೆ ಆರ್ಮಗೆಡಂಗಿಂತ ಮುಂಚೆ ಈ ಒಂದು ಸಿಚುವೇಶನ್ ಆಗ್ತದೆ ಅಲ್ಲಿ ಅಲ್ಲಿ ವರ್ಲ್ಡ್ ಅಲ್ಲಿ ಏನಾಗ್ತದೆ ಇವಾಗ ಇವಾಗ ಕ್ರಿಯೇಟ್ ಆಗ್ತಾರೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಇದು ವರ್ಲ್ಡ್ ಅಲ್ಲಿ ಆಡಿ ಶುರು ಆಗ್ಬಿಟ್ಟಿದೆ ಅಲ್ಲ, ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಏನಾಗಿದೆ ಇವಾಗ ಶುರು ಆಗ್ಬಿಟ್ಟೆ. ಒಬ್ಬ ಏನೋ ಮಾಡೋ ಇನ್ನೊಬ್ಬ ನಿಮ್ಮ ಬಗ್ಗೆ ಏನ್ ಮಾಡ್ದ, ಅವನೇನ ಮಾಡೋ ಇನ್ನೊಬ್ಬನ ಬಗ್ಗೆ ಏನ್ ಮಾಡ್ದ ಹೇಳೋದು. ಈ ರೀತಿ ಏನಾಗಿದೆ ಅಂದ್ರೆ ಈ ಒಂದು ಲೋಕದಲ್ಲಿ ಏನಿದೆ ಒಂದು ಒಂದು ಪ್ಲಾಟ್ಫಾರ್ಮ್ ಆಡಿ ಏನಾಗ್ಬಿಟ್ಟಿದೆ ಇವಾಗ ಸೆಟಪ್ ಆಗ್ಬಿಟ್ಟಿದೆ. ಹಾಗಾದ್ರೆ ಸೊ ಅದಕ್ಕೆ ಒಬ್ರಿಗೊಬ್ರಿಗೆ ಏನಿಲ್ಲ ಸಮಾಧಾನ ಇಲ್ಲ. ಯಾಕೆ ಅಂದ್ರೆ ಏನ್ ಹೇಳ್ತಾರೆ, ದಿಸ್ ಇಸ್ ಆಲ್ ಬಿಕಾಸ್ ಆಫ್ ರೂಟ್ ಆಫ್ ಸೆಲ್ಫಿಶ್ನೆಸ್. ಎಲ್ಲಾದ್ರೂ ಸೆಲ್ಫಿಶ್ನೆಸ್ ಇರೋದ್ರಿಂದ ಈ ತರ ಇದೆ ಅಂತ ಹೇಳ್ತಾರೆ. ಆಮ್ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಇದೇ ಫ್ರೆಂಚ್ ರೆವಲ್ಯೂಷನ್ ಆಗಿರೋ ಕಾಸ್ ಅದರ. ಅದ್ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಚೆನ್ನಾಗಿ ಓದಿಂತೀನಿ. ಅಂತ ಕಾಲ ಮಾರಾಮ ಅಪ್ಪಡಿಯೇ ಇರುತ್ತದೆ, ನಮ್ಮದು ಕಾಲತ್ತಿಲೂ ಪೇರೊಳಿಯು ನಡೆಪದಕ್ಕಾನೆ ನೋಡ್ರ. ಆ ಕಾಲ ಏನಪ್ಪ ಇನ್ನೇನ್ ಚೇಂಜ್ ಆಗಿಲ್ಲ, ಆ ಕಾಲ ತರ ಇವಾಗ ಕೂಡ ಇದೆ. ಆ ಕಾಲದಲ್ಲಿ ಆಗಿರ್ಬೇಕಾದ್ರೆ ಇವಾಗ ಕೂಡ ಡೆಫರೆಂಟ್ ಆಗಿ ಏನಾಗ್ತದೆ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಇವಾಗ ಆಗೋದಿಲ್ಲ, ಇವಾಗ ಖಂಡಿತ ಹೋಗೋ ಸಾಧ್ಯ ಇಲ್ಲ. ಜನಗಳ ಜ್ಞಾನ ಆಗ್ಬಿಟ್ಟಿದೆ, ಬುದ್ಧಿ ಹೋಗ್ಬಿಟ್ಟಿದೆ, ತಿಳುವಳಿಕೆ ಹೋಗ್ಬಿಟ್ಟಿದೆ, ಎಲ್ಲ ಬೆಳೆದ್ಬಿಟ್ಟೆ ಅಂತ ಹೇಳಂಗೆ ಸಾಧ್ಯನೇ ಇಲ್ಲ. ಅದರ ಜನಗಳಿಗಿನ್ನ ಜ್ಞಾನ ಬುದ್ಧಿ ತಿಳುವಳಿಕೆ ಬೆಳೀತಾ ಬೆಳೀತಾ ಏನಾಗ್ತದೆ ಇದು ಇನ್ನ ಜಾಸ್ತಿ ಆಗ್ತಾರೆ. ಅದರ ಜನಗಳಿನ್ನ ಬೆಳೀತಾ ಬೆಳೀತಾ ಏನಾಗ್ತದೆ ಈ ಒಂದು ಗ್ಯಾಪ್ ಏನಾಗ್ತದೆ ಇನ್ನ ಜಾಸ್ತಿ ಆಗ್ತಾರೆ. ಅದರ ಲೋಕ ಏನಾಗ್ತಾರೆ ಇವಾಗ ವೈಡ್ ಸ್ಪ್ರೆಡ್ ನಾಲೆಜ್. ಅದರ ಒಂದ್ ಜನರೇಷನ್ ಇತ್ಕೊಂಡಿರ್ತೀನಿ, ಆ ಜನರೇಷನ್ ಈ ಜನರೇಷನ್ ಹೆಂಗಿದೆ ಇವಾಗ ತುಂಬಾ ತುಂಬಾ ಡಿಫ್ರೆನ್ಸ್ ಇದೆ. ಅದರ ಒಂದ್ ಕಾಲದ ಜನರೇಷನ್ ಇದ್ರು ಅಂದ್ರೆ ಒಂದ್ 10 ವರ್ಷ 15 ವರ್ಷ ಮುಂಚೆ ತಗೊಂಡ್ರೆ ಏನ್ರಿ ಬಸ್ ಅಲ್ಲಿ ಯಾರು ಸೀನಿಯರ್ ಸಿಟಿಸನ್ ಬಂದ್ರೆ ಏನ್ ಮಾಡೋರು ಜಾಗ ಕೊಡೋರು. ಇವಾಗೆಲ್ಲ ಏನ್ ಮಾಡೋದು ಸೀನಿಯರ್ ಸಿಟಿಸನ್ ಬಂದ್ರೆ ನಿಂತ್ಕೊಂಡು ಹೋಯ್ತಾರಪ್ಪ ಅಷ್ಟೇ ಅನ್ಬಿಟ್ಟು. ಅದ್ರ ಕೇರೆ ಮಾಡಲ್ಲ, ಅವ್ರ ಪಾಡ್ ಹೆಡ್ಫೋನ್ ಹಾಕೊಂಡಿರ್ತಾರೆ, ಅವ್ರ ಪಾಡ್ ಮೊಬೈಲ್ ನೋಡ್ಕೊಂಡು ಜಾಲಿ ಆಗ್ತಿದ್ದಾರೆ. ಅದರ ಸೀನಿಯರ್ ಸಿಟಿಸನ್ ಅವ್ರು ಜಾಲಿ ಆಗಿರ್ತಾರೆ, ನಾನು ನೀನ್ ನೋಡಪ್ಪ ನಾನ್ ಮಾಡ್ತೀನಿ ಮೊಬೈಲ್ ಅಂದ್ಬಿಟ್ಟು. ಅದರ ಅಂದ್ರೆ ಜನಗಳಲ್ಲಿ ಏನಿಲ್ಲ ಒಂದು ಏನ್ತರ ಒಂದು ರೆಸ್ಪೆಕ್ಟ್ ಅಂತಂದ್ಬಿಟ್ಟು ಡಿಗ್ನಿಟಿನೇ ಇಲ್ಲ. ಯಾಕಂದ್ರೆ ಆ ಜನರೇಷನ್ ಏನಿದೆ ಆ ಜನರೇಷನ್ ಬೇರೆ, ಈ ಜನರೇಷನ್ ಬೇರೆ. ಅಂದ್ರೆ ಆ ಕಾಲದಲ್ಲಿ ಹೆಂಗಿತ್ತು, ಒಂದು ಹೆಣ್ಮಕ್ಳು ಅಂತ ಅನ್ಬೇಕ್ರೆ ಒಂದು ಗೌರವ ದಿನ ಏನ್ ಮಾಡೋರು, ಒಂದು ಡಿಸ್ಟೆನ್ಸ್ ಏನ್ ಮಾಡೋರು, ಮೇಂಟೈನ್ ಮಾಡೋರು. ಅದರ ಅಸಣ್ಣಬೇಕ್ರೆ ಅವ್ ಗಂಭೀರವಾಗಿರ್ಬೇಕಪ್ಪ ನಾವು ಆತರ ಅಲ್ಲ ಅಂತ. ಇವಾಗ ಏನಾಗ್ಬಿಟ್ಟಿದೆ, ಗಂಡಸು ಹೆಂಗೂ ಸೇರಿಲ್ಲ ಕಾಮ ಆಗ್ಬಿಡಿ, ಏನ್ ಇಕ್ವಲ್ ಇಲ್ಲ, ಐ ಮೀನ್ ಸರ್ ಏನ್ ಡಿಫ್ರೆನ್ಸೇ ಇಲ್ಲ. ಅದರ ಸೊ ಒಬ್ರ ಮೇಲೆ ಒಬ್ರು ಏನ್ ಮಾಡ್ತಾರೆ ಅಲ್ಲರ ಪೈಪೋಟಿಯಿಂದ ಏನ್ ಈಕ್ವಲ್ ಆಗಿ ಕಾಂಪಿಟೇಷನ್ ಏನ್ ಮಾಡ್ತಾರೆ ಅಲ್ಲರ, ಅವ್ರಿಗೆ ಅಪ್ಪಿತಪ್ಪ ಏನ್ ಹೇಳ್ಬಿಟ್ರೆ ಮುಗ್ದಾಯ್ತು ಅದರ ಎಲ್ಲಿಂದ ಎಲ್ಲರೂ ಹೊಟ್ಟೈತಲ್ಲ ಅಲ್ಲರ. ಸೊ ಆ ರೀತಿ ಏನಾಗಿದೆ ಲೋಕದಲ್ಲಿ ಏನಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದೇ ಹೇಳ್ತಾರೆ ಅಂತಂದ್ರೆ ಇದು ಆ ಕಾಲದಲ್ಲಿ ಕೂಡ ಆಗಿದೆ, ಈ ಕಾಲದಲ್ಲಿ ಕೂಡ ಆಗಲ್ಲ ಅಂತ ಏನಿಲ್ಲ, ಸೇಮ್ ಇದೆ. ಸೇಮ್ ಕಾಲದಲ್ಲಿ ನಾವು ವಾಸ ಮಾಡ್ತಾ ಇದ್ದೀರಿ, ಇದು ಡೆಫಿನೆಟ್ ಆಗಿ ಏನಾಗ್ತಾ ಇದೆ ಆಟ, ಇದು ತುಂಬಾ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ತಾರೆ. ಅದರ ಅದನ್ನ ಹೇಳ್ತಾರೆ ಆರ್ ಇಂಪ್ರಾಬಲ್ ಇನ್ ಅವರ್ ಡೇ ಇಸ್ ಟು ಮ್ಯಾನಿಫೆಸ್ಟ್ ಟು ರಿಕ್ವೈರ್ ಪ್ರೂಫ್ ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ಸಂದೇಹ ಇತ್ತ ನೋಡ್ರ, ಇದೇನ ಡೌಟ್ ಪಟ್ಟ ಅಂದ್ರೆ 100 ವರ್ಷಕ್ಕಿಂತ ಮುಂಚೆ ಏನ್ರಿ ಆಗಿರಂತ ಫ್ರೆಂಚ್ ರೆವಲ್ಯೂಷನ್ ಏನ್ ಮಾಡ್ಲಿ ಫಸ್ಟ್ ಜ್ಞಾಪಿಸ್ಕೊಂಡ್ಲಿ. ಯಾವ ತರ ಫ್ರೆಂಚ್ ರೆವಲ್ಯೂಷನ್ ಆಯ್ತು ಅಂದ್ರೆ ಇಡೀ ಫ್ರೆಂಚ್ ಅಲ್ಲಿ ಇರೋ ಸೊಸೈಟಿನ ಕಂಪ್ಲೀಟ್ ಕೊಲಾಪ್ಸ್ ಮಾಡ್ಬೇಕು ಅಂತ ಏನಾಗ್ಬಿಡ್ತಂತೆ ಫೋಟೋ ಹೇಳಿದ. ಅದಕ್ಕೆ ಹೆಂಗಂದ್ರೆ ಈ ಥ್ರೆಟನ್ ದ ಪೀಸ್ ಆಫ್ ದ ಹೋಲ್ ವರ್ಲ್ಡ್ ಅಂತ ಹೇಳ್ತಾರೆ ಅಲ್ಲರ. ಹೆಂಗಂದ್ರೆ ಇಡೀ ಜಗತ್ತಿಗೆ ಸಮಾಧಾನ ಕೆಡ್ಸೋ ರೀತಿ ಏನಾಗ್ಬಿಡ್ತವೆ ಜಸ್ಟ್ ಏನೋ ಫ್ರಾನ್ಸ್ ಅಲ್ಲ, ಫ್ರಾನ್ಸು ಇಟಲಿ ಇವೆಲ್ಲ ಹೇಳ್ಬೇಕಾರೆ ಏನ್ರಿ, ಪ್ಯಾರಿಸು ಅದರ ಮಿಲಾನ್ ಇವೆಲ್ಲ ನೋಡ್ಬೇಕಾರೆ ಏನ್ರಿ ಫ್ಯಾಷನ್ ಸಿಟಿ, ಅದರ ಹೈಲಿ ಸೊಫಿಸ್ಟಿಕೇಟೆಡ್ ಸಿಟಿ, ಅದರ ಜರ್ಮನಿ ಇವೆಲ್ಲ ನೋಡ್ಬೇಕಾರೆ ಏನ್ರಿ ಅವ್ರ ಮುಂದೆ ಎಲ್ಲ ನಾವೆಲ್ಲ ಏನಿಲ್ಲ, ನಾವೆಲ್ಲ ಏನೂ ಇಲ್ಲ. ಅದರ ನಾವಿನ್ನ ಮಾರ್ತಿಕಾರ್ ಓಡ್ದಾರೆ ಅವರೆಲ್ಲವ್ರ ಇನ್ನ BMW ಬೆನ್ಸ್. ಅದರ ಜರ್ಮನಿ ಏರ್ಪೋರ್ಟ್ ಹೋಗ್ಬಿಟ್ರೆ ಹೆಂಗಿದೆ ಗೊತ್ತಾ, ಅದರ ಸಖತ್ತಾಗಿದೆ. ಅದರ ನಮ್ಮ ಏರ್ಪೋರ್ಟ್ಗಳ ಮುಂದೆ ಏನೂ ಇಲ್ಲ, ಅದರ ಆತರ ಏನಾಗಿದೆ. ಆಮೇಲೆ ಅಷ್ಟೊಂದು ಲಕ್ಸುರಿಯಸ್ ಆಗಿ ಅಷ್ಟೊಂದು ಸಫಿಸ್ಟಿಕೇಟೆಡ್ ಡಿಸೆಂಟ್ ಲೈಫ್ ಸ್ಟೈಲ್. ಅದರ ಅವರಲ್ಲೇ ಏನ್ ಹೇಳ್ತಾರೆ ನೋಡಿದ್ದೀನಿ, ಆ ಕಾಲದಲ್ಲಿ ಇಷ್ಟೆಲ್ಲ ಇದ್ದಿ
ಏನಾಗ್ಬಿಡ್ತಂದ್ರೆ ಜಸ್ಟ್ ಸ್ವಲ್ಪ ಒಂದು ಡಿಸ್ಸಾಟಿಸ್ಫ್ಯಾಕ್ಷನ್ ಇಂದ ಸೆಲ್ಫಿಶ್ನೆಸ್ ಇಂದ ಇಡೀ ಸೊಸೈಟಿನ ರೂನ್ ಮಾಡೋಕೇನ ಬಿಡ್ತಾವ ಹೊಟ್ಟೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಏನಂತಾರೆ ಅದು ಅಲ್ಲಾಗಿರೋಂಥ ಒಂದು ಎಫೆಕ್ಟ್ ಅದದು ಏನಂತಾರೆ ಅದರ ಆಫ್ಟರ್ ಎಫೆಕ್ಟ್ ಅಲ್ಲಿದೆ. ಎಲ್ಲೋಯ್ತು ಅಂದರೆ ಇಟ್ ಥ್ರೆಟನ್ ದ ಪೀಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಯಾರೊಬ್ರು ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಯಾವುದೋ ಒಂದು ಗ್ರೂಪಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕಾದ್ರೆ ಎಫೆಕ್ಟ್ ಹೆಂಗಿತ್ತು ಅಂತ ಹಾಕಿದ್ರೆ ನೋಡಿದ್ರೆ ಯಾರು ವಿಡಿಯೋ ಯಾವ್ದಾಕರೂ ಗೊತ್ತಿಲ್ಲ, ಮೋಸ್ಟ್ಲಿ ಕಳ್ಸ್ಕೊಡ್ತೀನಿ ನೋಡಿರ್ತೀನಿ. ಏನ್ರಿ ಆ ಯುರೋಶಿಮಾ ನಾಗಾಸಕಿಯಲ್ಲಿ ಬಾಂಬ್ ಹಾಕ್ರಲ್ಲ, ಅವಾಗ ಎಷ್ಟೋ ಜನ ಸೋಲ್ಜರ್ಸ್ಗಳು ಈ ಶಿಪ್ ವಾರ್ಫೇರ್ ಅಲ್ಲಿ ಅಕ್ಕಪಕ್ಕದ ಜಾಗದಲ್ಲಿ ಇದ್ರಂತೆ. ಅದರ ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ದೂರದಲ್ಲೇ. ಅವಾಗ ಆ ಬಾಂಬ್ ಹಾಕ ನ್ಯೂಸ್ ಅವ್ರಿಗೆ ತಿಳಿಸ್ತೇ ಇಲ್ವಂತೆ. ಅವಾಗ ಇವರು ಬದುಕಿದ್ರೆ ಆ ಬಾಂಬ್ ಹಾಕಿದ ಮೇಲೆ ಅದರಲ್ಲಿ ಸರ್ವೈವ್ ಆಗಿ ಕೆಲವು ಜನ ಬದುಕಿದ್ದಾರೆ. ಅದರ ಆ ಬದುಕಿರ್ಬೇಕಾದ್ರೆ ಅವ್ರು ಟೆಸ್ಟ್ ಮಣಿ ಕೊಟ್ಟಾರ, ಅವ್ರಿಗೆ ವಯಸ್ಸಾಗಿಬಿಟ್ಟಿದೆ ಅವ್ರಿಗೆ, ಅವ್ರು ಟೆಸ್ಟ್ ಮಣಿ ಕೊಟ್ಟಾರೆ. ಹೆಂಗೆ ಕೊಟ್ಟಾರೆ ಅಂದರೆ ಬಾಂಬ್ ಹಾಕೋದು ಬಗ್ಗೆ ನಮ್ಗೆ ಏನೇ ಇರಲಿಲ್ಲ. ಬಾಂಬ್ ಹಾಕ್ತಾರೆ, ಬಾಂಬ್ ಹಾಕ್ಬೇಕಾದ್ರೆ ನೀವೆಲ್ಲ ತಲೆ ಬುಕ್ಸು ಈ ಥರ ಈ ಫುಲ್ಲು ಹೆಡ್ನ ಕವರ್ ಮಾಡಿಬಿಟ್ಟು ನಿಮ್ಮ ಮಕ್ಕನ ಕಣ್ಣು ಏನೇ ಕಾಣ್ಕೊಂಡು ತೆಗೆಕೋಗ್ಬಿಡಿ, ಕಂಪ್ಲೀಟ್ ಹಂಗೆ ಇಟ್ಕೊಂಬಿಡಿ, ಅವನು 10 ಮಿನಿಟ್ಸ್ ನೀವು ತೆಗೆಕೋಗ್ಬಿಡಿ, ಇದು ರಿಯಾಕ್ಷನ್ ಮಾಡ್ಕೊಬಿಡಿ, ಮೂವ್ ಮಾಡ್ಕೊಬಿಡಿ ಅಂತ ಹೇಳೋರು. ಅದರ ಅದಕ್ಕೆ ಅವರು ಹೆಂಗೆ ಟೆಸ್ಟ್ ಮಣಿ ಕೊಟ್ಟರೆ ಬಾಂಬ್ ಬಡ್ದಿದ್ದು ಎಷ್ಟೋ ದೂರ ಅಂತೆ. ಏನು ಎಷ್ಟೋ ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ದೂರ, ಅದರ ಎಫೆಕ್ಟ್ ಇದೆ ಗೊತ್ತಾ, ವೇವ್ಸ್ ಅದರ ಆ ಪ್ರೆಷರ್ ಅಂತಾರೆ, ಏರ್ ವೇವ್ಸ್ ಇದೆಲ್ಲ, ಅದು ಹೊಡೆದಿರೋದು ಎಷ್ಟು ದೂರ, ಎಷ್ಟು ದೂರದಿಂದ ಎಷ್ಟೋ ಕಿಲೋಮೀಟರ್ ದೂರ, ಇವರೇನು ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ ದೂರ ಇದ್ದಾರೆ. ಅದು ಹೊಡೆದಿರೋಂಥ ಎಫೆಕ್ಟ್, ಆ ಪ್ರೆಷರ್ ಇದೆ ಗೊತ್ತಾ, ಏರ್ ಪ್ರೆಷರು, ಅದು ಹೊಡೆದಿರ್ಬೇಕಾಗಿ ಕೈ ಮುಚ್ಕೊಂಡಾದ್ರೆ ಹೆಂಗಿತ್ತು ಅಂತಂದರೆ ಕಣ್ಣೇ ಬಿಟ್ಟಿಲ್ವಂತೆ. ಕಣ್ಣು ಬಿಟ್ಟಿಲ್ಲ ಅನ್ನೋ ಸರಿ ಒಬ್ಬ ಮನುಷ್ಯಂದು ಎಕ್ಸ್ರೇ ನೋಡಿದೆ ಕೈ ಹಿಂಗಿರ್ತದೆ, ಏನು ಕಾಣಿಸ್ತಾರೆ, ಬರೀ ಮೂಳೆಗಳು ಕಾಣಿಸ್ಕೊಂಡು ನಿಂತೀನಿ. ಆ ಥರ ಕಣ್ಣು ಮುಚ್ಕೊಂಡಿರೋ ಸರಿ ಆ ಒಂದು ಲೈಟ್ನಿಂಗ್ಗೆ ಅವ್ರ ಸ್ವಂತ ಮೂಳೆಗಳು ಹೆಂಗೆ ಕಾಣಿಸ್ತೈತಂತೆ, ಆಮೇಲೆ ರಕ್ತ ಹರಿಯೋದು, ಆ ಬ್ಲಡ್ ವೆಸಲ್ಸ್ ಎಲ್ಲ ಹೇಗೆ ಕಾಣಿಸ್ತದೆ, ಅಷ್ಟೊಂದು ಬ್ರೈಟ್ ಆಗಿತ್ತು ಅದು ಲೈಟಿಂಗ್. ಅದರ ಅವ್ರು ಹೇಳ್ತಾರೆ ಅವ್ರ ರಿಯಾಕ್ಷನ್ ನೋಡ್ಬೇಕಾದ್ರೆ, ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡ್ಬೇಕಾದ್ರೆ ನಾವು ಬದುಕಿರೋದೇ ಗ್ರೇಟು ಅಂತ ಹೇಳ್ತಾರೆ. ಅದರ ಅಷ್ಟೊಂದು ಏನಂತಾರೆ ಮ್ಯಾಸಿವ್ ಎಫೆಕ್ಟ್, ಅದರ ಆಫ್ಟ್ ಅಂದ್ರೆ ಆಫ್ಟರ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದರ ಏನ್ರಿ ಬಾಂಬ್ ಹೊಡೆದು ಎಲ್ಲ ದೂರ, ಅದ್ರ ಅದು ಪ್ರೆಷರ್ ನೋಡಿ ಅಂತೀನಿ, ಗ್ಯಾಸ್ ಸಿಲಿಂಡರ್ ಹೊಡೆದ್ರೆ ಏನು ಹೊಡಿತದೆ, ಅಲ್ಲಿ ಹೊಡಿತದೆ, ಅದ್ರ ಎಫೆಕ್ಟ್ ಇಲ್ಲಿ ಮನೆ ಬಿಲ್ಡಿಂಗ್ ಏನಾಗ್ಬಿಡ್ತದೆ. ಆ ಥರ ನೋಡ್ಬೇಕ್ರೆ ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಇದೆಲ್ಲ, ಈ ಫ್ರಾನ್ಸ್ ಅಲ್ಲಿ ನಡೆದಿರೋಂಥ ಚಿಕ್ಕ ಒಂದು ರೆವಲ್ಯೂಷನ್ ಏನಾಗ್ಬಿಡ್ತಾರೆ, ಈ ಅಸಮಾಧಾನ ಇಡೀ ಜಗತ್ತಿಗೇನಾಗ್ಬಿಡ್ತಾವ ಸ್ಪ್ರೆಡ್ ಆಗ್ಬಿಡ್ತಾವ, ಇಟ್ ಆಲ್ಮೋಸ್ಟ್ ಥ್ರೆಟನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ವರ್ಲ್ಡ್ ಡಿಸಾಸ್ಟರ್ ಅವಾಗ ಆಗ್ಬಿಡ್ಬೇಕಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ಯಾರು ಬಂದ್ಬಿಟ್ಟು ಇದಾಗೋದಿಲ್ಲ, ಈ ಕಾಲದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋಕೆ ಹೋಗ್ಬಿಡ್ದು, ಅಪ್ಪಿ ತಪ್ಪಿ ಕೂಡ ಏನು ಮಾಡೋಕೆ ಹೋಗ್ಬಿಡ್ದು, ನಿಲ್ಸ್ಕೊಳಕ್ಕೆ ಹೋಗ್ಬಿಡ್ದು. ಅದನ್ನ ನೋಡ್ಬೇಕಾದ್ರೆ ಹೇಳ್ತಾರೆ ಬಿಡ್ತಾರೆ, ಅಸಲು ಈ ಸೊಸೈಟಿನ ಡಿಸ್ಟರ್ಬ್ ಮಾಡ್ತಿರೋದು ಬೆಟರ್ ಅಂತ ಹೇಳ್ತಾರೆ. ಹೆಂಗಿದೆ ಇದು ಅದನ್ನ ನೆಕ್ಸ್ಟ್ ಹೇಳ್ತಾರೆ, ಓದೋ ನಾ ಪ್ಯಾರಾಗ್ರಾಫ್ ಓದಿ ನೋಡೋಣ. முந்தைய காலத்து காட்டு பிராண்டித்தனத்தை விட உலகம் முன்னேறி வளர்ந்து விட்டது என சில தவறான கருத்தை கொண்டிருக்கின்றனர். நோட என்ன ஹேள்தர இல்ல இல்ல ஹழை கால ஜனங்களுக்கிந்த ಈ ಕಾಲ ಜನಗಳು ಏನಾಗ್ಬಿಟ್ಟಾರೆ ತುಂಬಾ ಚೇಂಜ್ ಆಗ್ಬಿಟ್ಟಾರೆ, ತುಂಬಾ ಎಜುಕೇಷನ್ ಹೇಳ್ತಾರೆ. ಈ ಒಂದು ಡಿಸೆಂಟ್ ಪೀಪಲ್ ಆ ಕಾಲದಲ್ಲಿ ಬಾರ್ಬೇರಿಯನ್ಸ್ ಹೇಳ್ತಾರೆ, ಬಾರ್ಬೇರಿಯನ್ಸ್ ಅಂದ್ರೆ ವಾಟರ್ ಜನಗಳು, ಅದರ ಒಟ್ಟು ವಾಟ್ರು, ಅವ್ರಿಗೇನು ಗೊತ್ತಿಲ್ಲಪ್ಪ ಅದಕ್ಕೆ ಬುದ್ಧಿ ಇಲ್ಲ ಮಾಡ್ಬಿಟ್ರು ಅಂತ ಹೇಳ್ತಾರಲ್ಲ, ಹಂಗೆ ಲೆಕ್ಕಬಿಟ್ರೆ ಈ ಜನ ತುಂಬ ಚೆನ್ನಾಗವ್ರೆ, ಎಲ್ಲ ತುಂಬ ಡೀಸೆಂಟು ಅಂತ ಅಂದ್ಬಿಟ್ಟು ಹೇಳಿದ್ರೆ ದಯವಿಟ್ಟು ನೆನೆಸ್ಕೊಂಬಿಡಿ ಅಂತ ಹೇಳ್ತಾರೆ. ಅದರ ಹೇಳ್ತಾರೆ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಕಳೆದ ಕಾಲದಲ್ಲಿ ಸಂಭವಿಸಿದ ಕೊಂಡ್ರೆ ಉಲಗತ್ತಿಲ್ ಇನಿಮೇಲ್ ಸಂಭವಿಕಾದು ಎಂದು ಅಪ್ಪಣೆ ಸೇಗಿಂದ್ರನೇ ಏನಂದ್ರೆ ಕಲ್ಪನೆ ಕೂಡ ಮಾಡ್ಕೊಂಬಿಡಿ ಹಂಗ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಆನಾಲ್ ನಮ್ಮದು 20th century ಸೀರುವಿಪು ಮಿಗವು ಹೆಂಗಿದೆ ಅಂತ ನೋಡಿ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅಂಡ್ ದೇ ರೆಸ್ಟ್ ಇನ್ ಫ್ಯಾನ್ಸಿಡ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾರೆ. ಏನು ಇವೆಲ್ಲ ಹಳೆ ಕಾಲದಾಗ ಗೊತ್ತಿಲ್ಲ ಬಿಡಪ್ಪ, ಈ ಕಾಲದಲ್ಲೆಲ್ಲ ಹಂಗಿಲ್ಲ ಜನಗಳು, ಅದರ ಯಾರೋ ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅಯ್ಯೋ ಸಾವಿರ ವ್ಯವಸ್ಥೆ ಮಾಡ್ತಾರೆ, ನಮ್ಗೇನು ಆಗ್ಬಿಡ್ತಾಂಬಿಟ್ಟು ಎಲ್ಲ ಡೀಸೆಂಟ್ ಪೀಪಲ್ ಅಂತ ಹೇಳ್ಕೊಂಬಿಟ್ಟಾರೆ. ಹಂಗೆಲ್ಲ ತಿಳ್ಕೊಂಬಿಟ್ಟು ಹೇಳ್ತಾರೆ, ಅದಕ್ಕೆ ಫ್ಯಾನ್ಸಿಡ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾರೆ. ಫ್ಯಾನ್ಸಿಡ್ ಸೆಕ್ಯೂರಿಟೀಸ್ ಅಂದ್ರೆ ಏನು, ನಾವೆಲ್ಲ ಹೆಂಗಿದ್ರೆ ನಮ್ಗೆ ಯಾರೂ ಬರೋಕ್ಕೆ ಸಾಧ್ಯ, ಇದೆಲ್ಲ ದಯವಿಟ್ಟು ನೆನೆಸ್ಕೊಂಬಿಡಿ ಅಂತ ಹೇಳ್ತಾರೆ. ಯಾಕ್ರೆ ಜನಗಳಲ್ಲಿ ಏನಾಗಿದೆ ಈ ಒಂದು ಇನ್ಸೆಕ್ಯೂರಿಟಿ ಇರೋದ್ರಿಂದ ಇದು ಡೆಫಿನೆಟ್ ಎಕ್ಸ್ಪ್ಲೋರ್ಡ್ ಆಗ್ತಾ ಹೇಳ್ತಾರೆ. ನೆಕ್ಸ್ಟ್ ಅಂಡ್ ಅಸ್ಯೂಮ್ ದಟ್ ಸಚ್ ಕೆಲಾಮಿಟೀಸ್ ಆಸ್ ಹವ್ ಅಕರ್ಡ್ ಇನ್ ದ ಪಾಸ್ ಕುಡ್ ನಾಟ್ ಬಿಫಾಲ್ ದ ವರ್ಲ್ಡ್ ಅಗೇನ್, ಬಟ್ ದ ಫ್ಯಾಕ್ಟ್ ದಟ್ ಇನ್ ಅವರ್ 20th century ರಿಫೈನ್ಮೆಂಟ್ ಈಸ್ ಎ ವೆರಿ ಥಿನ್ ವಿನೀರ್ ಈಸಿಲಿ ಪೀಲ್ಡ್ ಆಫ್ ಅಂತ ಹೇಳ್ತಾರೆ. ಅದರ ಹೆಂಗಿದೆ ಅಂತಂದ್ರೆ ಈ ಒಂದು 20th century ಒಂದು ಹೊದಿಕೆ ಇದೆಲ್ಲ, ಏನ್ ಸೋಕಾಳ್ ಹೊದಿಕೆ, ಜನರೇಷನ್ ಗ್ಯಾಪು, ಡೆವಲಪ್ಮೆಂಟು, ಅಂದ್ರೆ ಟೆಕ್ನಾಲಜಿ, ಅದರ ಆಮೇಲೆ ಜ್ಞಾನ ಬುದ್ಧಿ ತಿಳುವಳಿಕೆ, ಅದರ ಅವ್ರಿಗಿಂತ ನಾವೇನಾಗಿದ್ದೀರಿ ಎಲ್ಲ ರೀತಿಯಲ್ಲಿ ಬೆಟರ್ ಆಗಿದ್ದೀರಿ ಅಂತ ಹೇಳಿದ್ರು. ಒಬ್ರಿಗೊಬ್ರಿಗೆ ಏನಿದೆ ಸೊಸೈಟಿಯಲ್ಲಿ ಕನ್ಸರ್ನ್ ನೋಡ್ಸೋದು, ಅದರ ಎಲ್ಲ ಮಾಡ್ತಾರಲ್ಲ, ರೋಡ್ಗೆಲ್ಲ ಹೋಗಿ ಏನು ಮಾಡ್ತಾರೆ, ಪೇಂಟ್ ಕಿಂಟೆಲ್ಲ ಹೊಡ್ಕೊಂಡಿರ್ತೀನಿ. ಅದರ ಯಾರೋ ಚರಂಡಿ ಕ್ಲೀನ್ ಮಾಡಿದಾರೆ ಆ ಏರಿಯಲ್ಲ ಸೊಸೈಟಿ ಎಲ್ಲ ಸೆಪ್ಟೆ ಮಾಡೋ ಚರಂಡಿನ, ಯಾರು ಚರಂಡಿ ಕ್ಲೀನ್ ಮಾಡ್ಕೊತಾರೆ, ಅಷ್ಟೇ ಕಂಡರ್ಮೆ ಮಾಡ್ಕೊತಾರ ನೋಡಿರ್ತೀನಿ ನೋಡೋಣ. ಏನ್ ಕಂಡರ್ಮೆ ಎಲ್ಲ ಮಾಡಲ್ಲ, ಅವ್ರ ಮನೆಗೆ ಏನ್ ಬೇಕೋ ಆ ಮನೆಗೆ ಅವ್ನು ಹೋಯ್ತಾ ಇರ್ತಾನೆ ರೋಡಲ್ಲಿ. ಈ ರೋಡ್ ಅವ್ನು ಚೆನ್ನಾಗಿಲ್ಲದೆ ಮಗ ನಾವೆಲ್ಲ ಸೇರ್ಬಿಟ್ಟು ಏನ್ ಮಾಡೋಣ, ಯಾರು ರೋಡ್ಗೆ ಇವನ್ ರೋಡ್ ಹೊಡ್ಕೊಂತಾರೆ, ಊರಲ್ಲಿ ರೋಡ್ ಹೊಡ್ತಾರ,
ಅವರು ಹೊಡೆದ್ಬಿಟ್ಟು ಅದಕ್ಕೊಂದು ಪಬ್ಲಿಸಿಟಿ ಸ್ಟೆಂಟ್ ಟೈಮ್ ಸೇವ್ ಅಂತ ದೊಡ್ಡದಾಗಿ ಹಾಕೋದು ಇವ್ರಿ ಮಾಡೋರೆ ಅಂದ್ಬಿಟ್ಟು ಅದು ಮಾಡೋದು ಎಷ್ಟು ದಿನ ಇರ್ತದೆ ಅಷ್ಟೇ ಅದರ ಆ ರೀತಿ ಏನಂದ್ರೆ ಇವೆಲ್ಲನೂ ಸೆಲ್ಫಿಶ್ನೆಸ್ ಅದು ಹೇಳ್ತಾರೆ ಇಟ್ ಇಸ್ ಜಸ್ಟ್ ಥಿನ್ ವಿನೀರ್ ಅಂತ ಥಿನ್ ವಿನೀರ್ ಅಂತ ಏನು ಅಂತಂದ್ರೆ ಒಂದು ಚಿಕ್ಕ ತಳ್ಳಗಿರೋಂಥ ಹೊದಿಕೆ ಅದರ ಹೆಂಗಿದೆ ಅಂತಂದ್ರೆ ಈ ಹೊದಿಕೆ ಈ ತಾಯಿ ಗರ್ಭದಲ್ಲಿ ಈ ಮಗು ಇರ್ತಾರೆ ಗೊತ್ತಾ ಈ ಮಗು ಹೆಂಗಿರ್ತಾರೆ ಥಿನ್ ಪ್ಲಾಸೆಂಟ ಅಂತ ಇರ್ತಾರೆ ಅದೆಲ್ಲ ಇರ್ತಾರೆ ತಾಯಿ ಮಗು ಅದ್ ಒಡೆ ಇರ್ತಾರೆ ಆ ಲಿಕ್ವಿಡ್ ಅಲ್ಲಿ ಇರೋ ತನಕ ಮಗುಗೆ ಜೀವ ಅದರ ಆ ಲಿಕ್ವಿಡ್ ಹೊಡೆದೋಯ್ತಾರೆ ಮಗು ಏನಾಗ್ತದೆ ಸ್ಪಾಟ್ ಅಲ್ಲಿ ಇಮ್ಮಿಟಗೆ ಸತ್ತೋಗ ಅಷ್ಟೊಳಗಡೆ ಡಾಕ್ಟರ್ ಏನ್ ಮಾಡ್ಬೇಕು ತೆಗಿಬೇಕು ಆ ಮಗುನ ಅಷ್ಟೇ ಆ ಟೈಮ್ ಗ್ಯಾಪ್ ಇದೆಲ್ಲ ಆ ಮಗು ತಾಯಿ ಗರ್ಭದಿಂದ ಹೊರಗಡೆ ಬರ್ತಾನೆ ಹಂಗೆ ಲಿಕ್ವಿಡ್ ಏನಾಗ್ಬೇಕು ಅವ್ರೆ ರಪ್ಚರ್ ಆಗ್ಬಿಟ್ಟು ಆ ಪ್ಲೆಸೆಂಟ್ ಏನ್ ಹೇಳ್ಬೇಕು ಮಗು ಬಂದ್ಬಿಡ್ಬೇಕು ಅದು ಹೊರಡೆ ಏನಾಗ್ಬಿಡ್ತಾರೆ ಅವ್ರು ಥಿನ್ ವೆರಿ ಥಿನ್ ಅದರ ಹೆಂಗಿದೆ ಅಂತಂದ್ರೆ ಒಂದು ಚಿಕ್ಕ ಒಂದು ಒಂದು ತೆಳ್ಳಗಿರೋಂತ ಇದು ತರ ಅದರ ನಮ್ಮ ಯಾವ ತರ ಹಾ ಆತರ ಪರ ಇದ್ದಂಗೆ ಅದರ ಇಲ್ಲಾಂದ್ರೆ ನಾವು ಎಳ್ನೀರು ಕುಡಿಬೇಕಾದ್ರೆ ಪೇಪರ್ ಎಳ್ನೀರು ಎಳ್ನೀರು ಅಂತ ಹೇಳ್ತೀವಿ ಗೊತ್ತಾ ಆ ತರ ಅಷ್ಟೇ ವೆರಿ ಥಿನ್ ಅದರ ಸುಮ್ಮನೆ ಹಿಂಗಂದ್ರೆ ಡೆಲಿಕೇಟ್ ಆಗಿ ಪಟ್ಟ ಏನಾಯ್ತದೆ ಅದಕ್ಕೆ ನೋಡ್ಬೇಕಾದ್ರೆ ಇದು ಹೆಂಗಿದೆ ಅಂದ್ರೆ ಈ ಸೊಸೈಟಿ ಮೇಲೆ ಅಂತ ಅವರಿಗೆ ಹೆಂಗಿದೆ ನೋಡಕ್ ಚೆನ್ನಾಗೈತೆ ಆದ್ರೆ ಹೆಂಗಿದೆ ಅಂತಂದ್ರೆ ಯಾವಾಗ ಹೊಡೆದೋಯ್ತಾರೇನಿಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಸಿಲಿ ಪೀಲ್ಡ್ ಆಫ್ ಅಂತ ಹೇಳ್ತಾರೆ ಈಸಿಲಿ ಪೀಲ್ಡ್ ಆಫ್ ಅಂದ್ರೆ ಏನೋ ಯಾರ ಸ್ವಲ್ಪ ಡಿಸ್ಟರ್ಬ್ ಮಾಡೋದೇನ ಅಂತಿದ್ಯಲ್ಲ ಯಾವ ಹೊಡೆದೋಗ್ತಾರ ನೆಕ್ಸ್ಟ್ ಏನ್ ಹೇಳ್ತಾ ನೋಡಿ ಹಾ அது எளிதில் போய்விடக் கூடியது சமீப கால சரித்திர நிகழ்வுகளோடு மனுகுலத்தின் தற்கால நிலையை சரியானபடி சீர்தூக்கி பார்த்தால் பழைய நிலைமை மறுபடியும் வரும் என்பது உறுதியாகிறது ஜாதிகள் தோன்றினது முதல் இருந்திராத ஒரு கோத்திரத்தின் காலம் என்று முன் அறிவிக்கப்பட்ட உறுதியான தீர்க்க தரிசன வசனம் ಏನೋ ಒಬ್ಬ ನಾರ್ಮಲ್ ಆಗಿ ಅವ್ರಂತ ಹೇಳಿ ಒಂದು ಬುದ್ಧಿ ಇರೋಂಥ ಒಬ್ಬ ಮನುಷ್ಯ ಅದರ ಈ ಒಂದು ಸೊಸೈಟಿಲಿರೋಂಥ ಎಲ್ಲ ಹಿಸ್ಟ್ರಿಗಳು ಇವ್ ನಡೀತಾ ಇವೆಂಟ್ಗಳೆಲ್ಲ ಗೇಜ್ ಮಾಡಿ ಕರೆಕ್ಟಾಗಿ ಅನಲೈಸ್ ಮಾಡಿ ಥಿಂಕ್ ಮಾಡೋಂಥ ಮನುಷ್ಯ ಅವನು ಧಾರಾಳವಾಗಿ ಹೇಳ್ಬೋದು ಇದು ಶಾಶ್ವತವಾಗಿ ಏನಾಗಲ್ಲ ಇರಲ್ಲ ಅಂತ ಅಂದ್ಬಿಟ್ಟು ಕ್ಲೀನಾಗೇ ಮಾಡ್ಬೋದು ಗೆಸ್ ಮಾಡ್ಬೋದು ಅಂತ ಹೇಳ್ತಾರೆ ಅದರ ಆ ರೀತಿ ಅದಕ್ಕೆ ಬರ್ತಾರೆ ಅಸಲು ಹೇಳಿದ್ರು ಲಾಸ್ಟಲ್ಲಿ ನೋಡಪ್ಪ ಬೈಬಲ್ ಪ್ರಾಫಸಿನೇ ಬೇಕಾಗಿಲ್ಲ ಈವನ್ ವಿತೌಟ್ ದ ಬೈಬಲ್ ಪ್ರಾಫಸಿ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯ ಹೇಳ್ಬೋದು ಏನಾಗ್ತದೆ ಡೆಫ್ರೆಂಟ್ ಆಗಿ ಈ ಒಂದು ಸೊಸೈಟಿ ಏನಾಗ್ತಾರೆ ಅತಿ ಶೀಘ್ರದಲ್ಲಿ ಕೊಲಾಪ್ಸ್ ನೋಡಿ ಬ್ರದರ್ ಅಸಲ್ ಎಷ್ಟು ವರ್ಷ ಮುಂಚೆ ಬರ್ತಾರೆ 140 years ಬಿಫೋರ್ ಏನ್ ಬರ್ದಾರ ನೋಡ್ರಿ ಅಂತೀನಿ ಅದರ ಇದೇ ಬುಕ್ಕು ನಾವು 30 years ಬಿಫೋರ್ ಇಂಡಿಯಾ ಓದಿದ್ರೆ ನಾವು ಈ ತರ ಗೆಸ್ ಮಾಡ್ತಾ ಇದ್ರ ಅಯ್ಯೋ ಏನೋ ಬ್ರದರ್ ಅಸಲ್ ಬರ್ದಾರ ಬಿಡಪ್ಪ ಏನಕ್ಕ ಬರ್ದಾರ ಆ ಕಾಲದಲ್ಲಿ ಅಂದ್ಬಿಟ್ಟು ಇವಾಗ ನೋಡೋ ಹೆಂಗಿದೆ ಕರೆಕ್ಟ್ ಆಗಿದೆ ನೋಡ್ರಿ ಅಂತೀನಿ ಅದರ ಯಾವತ್ತು ನಮ್ಮ ಸೊಸೈಟಿ ಕೊಲಾಪ್ಸ್ ಆಯ್ತಾರೆ ನಮ್ಗೇನಿಲ್ಲ ನಮ್ಗೆ ಗೊತ್ತೇ ಇಲ್ಲ ನರೇಂದ್ರ ಮೋದಿ ತಿಳ್ಕೊಂಬಿಟ್ಟಾರೆ ಪೆಟ್ರೋಲ್ ಪ್ರೈಸ್ 100 rupees ಹೋದ್ರೆ ಏನಾಗಲ್ಲ ಡೀಸೆಲ್ ಪ್ರೈಸ್ 100 rupees ಹೋದ್ರೆ ಹಾಕೋ ಇವ್ರು ಹಾಕೊಂಡು ಓದ್ತಿರ್ತಾನೆ ಇರ್ತಾರೆ ಅಂದ್ಬಿಟ್ಟದ್ರ ಅವ್ರು ಗೌರ್ಮೆಂಟ್ ಬರ್ಬೇಕಾದ್ರೆ ನಮ್ಗೆ ಗ್ಯಾಸ್ ಬೆಲೆ ಏನಿತ್ತು 600 ನೀವು ಕಟ್ತಾ ಇದ್ರೆ ನಾವೆಲ್ಲ 400 ಕಟ್ತಾ ಇದ್ರಿ ನಾವು ಸರಿ ಇವಾಗ ಏನಾಗ್ಬಿಡೈತೆ ಡಬಲ್ ಆಗ್ಬಿಡೈತೆ ಇನ್ನು 5 ಕೊಟ್ಟರೆ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಸ್ಯಾಲ್ರಿ ಮಾತ್ರ ಏನಾಗಿಲ್ಲ ಅವ್ರೇನ್ ತಿಳ್ಕೊಂಬಿಟ್ಟರೆ ಅವ ಜನಗಳು ಹಿಂಗೆ ಇರ್ತಾರೆ ಅಂತಂದ್ರ ಎಷ್ಟು ಜನ ಇರ್ತಾರೆ ಸ್ವಲ್ಪ ದಿನ ಒಂದಿನ ಒಂದಿನ ಏನಾಯ್ತದೆ ಯಾರಿಗೂ ಆಗ್ಲಿ ಒಂದ್ ಲೆವೆಲ್ ಅಲ್ಲ ದುಡ್ಡಿರೋರು ಕೂಡ ಅವ್ರು ಎಷ್ಟು ದಿನ ಸಮಾಧಾನ ಆಗಿರ್ತಾರೆ ಎಷ್ಟು ಜನ ಸುಮ್ಮನೆ ಇರ್ತಾರೆ ಒಂದಿನ ಒಂದಿನ ಏನ್ ಮಾಡ್ತಾರೆ ಅವ್ರು ಕೂಡ ರಿಯಾಕ್ಷನ್ ಮಾಡ್ತಾರೆ ರಿಯಾಕ್ಷನ್ ಮಾಡೋ ಏನಾಗ್ತದೆ ಅಂದ್ರೆ ಇಡೀ ಅನಾರ್ಕಿಲ್ಲ ಯಾಕಂದ್ರೆ ಈ ಈ ಯಾಕ್ಟರ್ದು ಒಳ್ಳೇದಕ್ಕೆ ಏನಂದ್ರೆ ಜಗತ್ತಿಗೆ ನೋಡ್ಸ್ಬಿಟ್ರು ಅಂತಂದ್ರೆ ನೋಡಪ್ಪ ನಾವು ಮೆಜಾರಿಟಿಲಿ ಬಂದಿದ್ದೀರಿ ನಾವು ಕೂಡ ಏನಿಲ್ಲ ನಾವು ಕೂಡ ವರ್ಷ್ಟು ನಮ್ಮನ್ನು ಕೂಡ ನಂಬಿಡಿ ಅಂತ ಅಂದಂಗೆ BJP ಗೌರ್ಮೆಂಟ್ ಅಲ್ಲ ಅವ್ರೇನ್ ಮಾಡ್ತಾರೆ ತನ್ನ ಹಳ್ಳ ತೊಡ್ಕೊಂಬಿಟ್ಟು ನೆಕ್ಸ್ಟ್ ಬರೋಂಥ ಎಲೆಕ್ಷನ್ಸ್ಗೆ ಯಾರೋ ಓಟ್ ಹಾಕ್ಬಿಡೋದ ರೀತಿಲಿ ಏನ್ ಮಾಡ್ತಾರೆ ಅಸ್ಥಿ ಬರ ಹಾಕೊಂಡು ಪ್ರಿಪೇರ್ ಮಾಡ್ಕೊಂತಾರೆ ಅವಾಗ ಏನಾಯ್ತಾರೆ ಬೈಬಲ್ ಪ್ರಾಫಿಟ್ ಏನಾಯ್ತು ತಿರ್ಗ ಅಂದ್ರೆ ಏನಾಯ್ತು ಆ ಬಂಡೆ ಕಲ್ಲು ಬಂದ್ಬಿಟ್ಟು ವಿಗ್ರಹಕ್ಕೆ ಏನಾಯ್ತು ಅಲ್ಲಿ ಪಾದ ಬಾಗ ಹೊಡಿತು ಚೂರ್ ಚೂರ್ ಮಾಡುದು ಚೂರ್ ಚೂರ್ ಮಾಡಿದ ಏನ್ ಮೀನಿಂಗು ಯಾವುದೇ ಇಂಡಿವಿಜುವಲ್ ಗೌರ್ಮೆಂಟ್ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ ಅವಾಗ ಏನಾಗ್ಬೇಕು ಕೋಲೇಷನ್ ಗೌರ್ಮೆಂಟ್ ಅಲ್ಲಿ ನೋಡ್ಬೇಕಾರೆ ನಮ್ಮ ಕಾಂಗ್ರೆಸ್ ಏನ್ಬಿಟ್ರೆ ಇವಾಗ ಪ್ಲಾನ್ ಮಾಡ್ಬಿಟ್ರೆ ಇವೆಲ್ಲ ಜಸ್ಟ್ ಇನ್ಫಾರ್ಮೇಶನ್ ಹೇಳೋದು ಅದರ ಏನಂದ್ರೆ ಲೋಕದಲ್ಲಿ ಹೆಂಗ್ ನಡೀತೀನಿ ಅಂದ್ಬಿಟ್ಟು ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ಬಿಟ್ರೆ ನೆಕ್ಸ್ಟ್ 2019 ಎಲೆಕ್ಷನ್ಗೆ ಏನ್ ಪ್ರಿಪರೇಷನ್ ಮಾಡ್ಬಿಟ್ರೆ BJP ಬಿಟ್ಟು ಇನ್ ಮಿಕ್ಕಿದ್ ಯಾವ ಪಕ್ಷ ಇದೆ ಎಲ್ಲ ಸೇರ್ಬಿಟ್ಟು ಒಟ್ಟಿಗೆ ಏನ್ ಮಾಡೋಣ ಹೋಯ್ದ ಒಟ್ಟಿಗೆ ಮೆಜಾರಿಟಿ ಆಗ್ಬಿಡೋಣ ಅಂದ್ಬಿಟ್ಟು ಅದ್ರ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಇವ್ನ ಏನ್ ಮಾಡೋಕ್ಕಾಗಲ್ಲ ಅರೆ ದೇವ್ರು ಅದಕ್ಕೆ ಏನ್ ಮಾಡ್ತಾರ ಪ್ಲಾನ್ನ ಡೆಫಿನೆಟ್ ಆಗಿ ಇಟ್ಟಿರ್ತಾರೆ ಸ್ಕ್ರಿಪ್ಚರ್ಸ್ ಪ್ರಕಾರ ನೋಡೋದಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಯಾವ್ದು ಮನುಷ್ಯ ಎಕ್ಸ್ಪೆಕ್ಟ್ ಮಾಡ್ತಾನೆ ಅದು ವಿರುದ್ಧವಾಗಿ ದೇವ್ರು ಏನ್ ಮಾಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ಅದ್ರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಜಕೆರೆ ಓದಲ್ ಮೇಡೆ ಅಂದ್ರೆ ಎವ್ರಿ ಮ್ಯಾನ್ಸ್ ಹ್ಯಾಂಡ್ ಶಲ್ ಬಿ ಅಗೇನ್ಸ್ಟ್ ಇಸ್ ನೇಬರ್ ಆ ತರ ಏನ್ ಮಾಡ್ತಾರೆ ದೇವ್ರು ಡೆಫಿನೆಟ್ ಆಗಿ ಫ್ಯೂಚರ್ ಮಾಡ್ತಾರೆ ಹೊರತು ಯಾರೋ ಸಮಾಧಾನ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇ ನೋಡ್ಬೇಕಾದ್ರೆ ಇದಕ್ಕೆ ಏನು ಪ್ರೂಫ್ ಅಂದ್ರೆ ದ ಗ್ರೇಟೆಸ್ಟ್ ಫ್ರೆಂಚ್ ರೆವಲ್ಯೂಷನ್ ಇಸ್ ಎ ವಂಡರ್ಫುಲ್ ಪ್ರೂಫ್ ಅದರ ಅದಕ್ಕೆ ನಮ್ಮ ನೀವು ಸಾಮಾನ್ಯ ಪೇಪರ್ ಗಿಪರ್ ಇದ್ರೆ ಓದ್ತೀರ ಅಂದ್ರೆ ಓದಿ ಟೈಮ್ಸ್ ಆಫ್ ಇಂಡಿಯಾ ಹೊಸ್ದಾಗ ಏನ್ ಮಾಡ್ಬಿಟ್ಟು ಅಂದ್ರೆ ಮೇನ್ ಪೇಜ್ ಫಸ್ಟ್ ಪೇಜ್ ಅಲ್ಲಿ ಅರ್ಧ ಪೇಜ್ ಹೊಡಿತಾರೆ ಅದರ ಆ ಪೇಜ್ ತಿಳಿಸಿದ ತಕ್ಷಣ ಆ ಲೆಫ್ಟ್ ಹ್ಯಾಂಡ್ ಸೈಡ್ ಬರೋದು ಏನಂದ್ರೆ ವರ್ಲ್ಡ್ ಅಲ್ಲಿರೋ ಅಫೇರ್ಸ್ ಅಂದ್ರೆ ಯಾವ್ಯಾವ ವರ್ಲ್ಡ್ ಅಲ್ಲಿ ಕರೆಂಟ್ ಸಿಚುವೇಶನ್ ಇದೆ
ಎಕಾನಮಿ ಫೈಟ್ಸ್ ಅದರ ಯುದ್ಧ ಭಾಷೆಗಳಿಗೆ ಬೇರೆಂತ ಎಲ್ಲ ವಿಪತ್ತುಗಳು ಕೇಡುಗಳು ಇದ್ರ ಬಗ್ಗೆ ಕ್ಲೀನ್ ಆಗಿ ಏನ್ ಮಾಡ್ತಾರೆ ರಾಜ್ಯಕ್ಕೆ ವಿರುದ್ಧ ಅಂತ ಏನು ಸಿದ್ಧತೆಗಳು ಮಾಡ್ತಾರೆ ಇದೆಲ್ಲ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಹಾಕೊಂಡ್ ಬಿಡ್ತಾರೆ ನೋಡಿ ಮೊನ್ನೆ ನಮ್ಮ ಇಂಡಿಯಾ ಗವರ್ಮೆಂಟ್ ಏನ್ ಮಾಡ್ತಾ ಅಂದ್ರೆ ಈ ರಾಫೆಲ್ಸ್ ಇದು ಯಾರು ನಮ್ಮ ಇಸ್ರೇಲ್ ಇದ್ದ ಬೇರೆ ಕಂಪನಿ ರಾಫೆಲ್ಸ್ ಅಂತ ಅಂದ್ಬಿಟ್ಟು ಆರ್ಮ್ಸ್ ಆಮ್ಯುನಿಷನ್ಸ್ ತಯಾರಿಸ್ತಾರೆ ಎಷ್ಟೋ ಜನ ಬ್ರಸ್ ಗಳೆಲ್ಲ ಶೇರ್ ಮಾಡಿದ್ದಾರೆ ಈ ಆರ್ಮ್ಸ್ ಅಂಡ್ ಆಮ್ಯುನಿಷನ್ಸ್ ಎಲ್ಲ ರೋಬೋಟಿಕ್ ಆಗಿ ಹೆಂಗ ಚಲಾವಣೆ ಆಗ್ತದೆ ಇದನ್ನ ಇಂಡಿಯಾ ಏನ್ ಮಾಡೋರೆ ಪರ್ಚೇಸ್ ಮಾಡೋರೆ ಅದರ ಅದಕ್ಕೆ ನಮ್ಮ ಜನರಲ್ ಪಬ್ಲಿಕ್ ಏನ್ ಮಾಡೋರು ಅದೆಲ್ಲ ಗೋಲ್ಮಾನ್ ಮಾಡೋರೆ ಪಬ್ಲಿಕ್ ಡಿಕ್ಲೇರ್ ಮಾಡಿ ನೀವು ಏನೇನು ತಗೊಂಡ್ರೆ ಎಷ್ಟೆಷ್ಟು ತಗೊಂಡ್ರೆ ಎಲ್ಲ ಕೊಟೇಶನ್ಸ್ ಪ್ರೊಫಾರ್ಮ ಇನ್ವಾಯ್ಸ್ ಗಿನ್ವಾಯ್ಸ್ ಎಲ್ಲ ಮಾಡಿ ಪಬ್ಲಿಕ್ಗೆ ಡಿಕ್ಲೇರ್ ಮಾಡಿ ಅಂತ ಅವರು ಬಿಜೆಪಿ ಗವರ್ಮೆಂಟ್ ನಾವು ಏನು ಮಾಡಿಲ್ಲ ನಾವು ಅದನ್ನೆಲ್ಲ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ನೋಡಿ ಬೆಳಿಗ್ಗೆ ಪೇಪರ್ಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟವ್ರೆ ಏನ್ರಿ ಹೈಯೆಸ್ಟ್ ಕೋರ್ಟ್ ಇನ್ ಇಂಡಿಯಾ ಪಬ್ಲಿಕ್ಗೆ ಏನು ಮಾಡಿ ಫಸ್ಟ್ ನೀವು ಡಿಕ್ಲೇರ್ ಮಾಡಿ ಅಂತಂದ್ಬಿಟ್ಟು ಆ ಕೊಟ್ಮೇಲೆ ಮುಗೀತು ಇನ್ನು ಬಿಜೆಪಿ ಗವರ್ಮೆಂಟ್ ಎಲ್ಲ ಯಾರು ಬಂದ್ರೆ ಏನು ಮಾಡೋದು ತಪ್ಪಿಗೆ ಇವಾಗ ಮಾಡಲೇಬೇಕು ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋರೆ ರಷ್ಯಾ ಜೊತೆಗೆ ಒಂದು ಪ್ಯಾಕ್ಟ್ ಮಾಡ್ಕೊಡೋರೆ ಏನ ಆರ್ಮ್ಸ್ನ ಪರ್ಚೇಸ್ ಮಾಡೋದಕ್ಕೆ ಏನು ಮಾಡೋರು ರಷ್ಯಾ ಜೊತೆಗೆ ಮಾಡ್ಕೊಳೋದ್ರ ಇವಾಗ ರಷ್ಯಾ ಜೊತೆ ಮಾಡಿದ ನೆಕ್ಸ್ಟ್ ಅಮೆರಿಕ ಒಂದು ಬಿಡ್ತಾನಾ ಅಮೆರಿಕ ಒಂದು ಬಿಡೋದಿಲ್ಲ ಇವರು ಆಲ್ರೆಡಿ ಅಮೆರಿಕನ್ ಮಾಡ್ಬಿಟ್ಟಾರೆ ಇರಾನ್ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ಟು ಎಲ್ಲ ಪೆಟ್ರೋಲ್ ಯಾರು ಇರಾನಿಂದ ಪರ್ಚೇಸ್ ಮಾಡ್ಬಿಡೋದು ತಿಳಿಬಿಟ್ಟಾನೆ ಅವನ ಹತ್ರ ದುಡ್ಡು ಇದೆ ತಗಂತಾನೆ ಅದಕ್ಕೆ ನಮ್ಮ ಬೆಲೆ ಏನಾಗಿರ್ತದೆ ಪೆಟ್ರೋಲ್ ಪ್ರೈಸ್ಗಳು ಜಾಸ್ತಿ ಆಗಿರೋದು ಅದರ ಆ ರೀತಿ ನೆಕ್ಸ್ಟ್ ಇರಾನ್ ಬಿಟ್ಟರೆ ವರ್ಲ್ಡ್ ಎಲ್ಲ ತಗೊಬೇಕಂದ್ರೆ ಸೌದಿ ಅರೇಬಿಯನ್ ತಗೊಬೇಕು ಅದರ ಇವಾಗ ಇರಾನ್ ಅಮೆರಿಕ ಮಾತು ಕೇಳಲಾಂಬಿಟ್ಟು ಈ ತರ ಒಂದು ಪ್ರೆಷರ್ ತಂದ ಇಡೀ ವರ್ಲ್ಡ್ ಏನಾಗುತ್ತೆ ಇವಾಗ ಎಫೆಕ್ಟ್ ಆಗುತ್ತೆ ಇವಾಗ ನಮ್ಮ ಇಂಡಿಯಾ ಅವ್ರು ಅವ್ನು ಮಾತು ಕೇಳಲಾನ ಏನ್ ಮಾಡ್ತಾನೆ ನೆಕ್ಸ್ಟ್ ಇನ್ನೊಂದು ತಂದ ಪ್ರೆಷರ್ ಚೈನಾಗ ತಂದಿಟ್ಬಿಟ್ಟವ್ರೆ ಚೈನಾಗೆ ಏನ್ ತಂದಿಟ್ಬಿಟ್ರು ಅಂದ್ರೆ ಚೈನಾಯಿಂದ ಪ್ರಾಡಕ್ಟ್ಗಳು ಅಮೆರಿಕ ಏನ್ ಮಾಡಂಗಿಲ್ಲ ಜಾಸ್ತಿ ಇಂಪೋರ್ಟ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ರು ಇಂಪೋರ್ಟ್ ಮಾಡಂಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಯ್ತು ಇವಾಗ ಚೈನಾಗೆ ಚೈನಾಗ್ ಲಾಸ್ ಅಲ್ಲಿ ಮುಂಚೆನೆ ಎಂಪ್ಲಾಯ್ಮೆಂಟ್ ಎಲ್ಲ ಎಷ್ಟಿದೆ ಅಂತಂದ್ರೆ ನಮ್ಗೆ ಈ ಮೊಬೈಲ್ ಎಷ್ಟು ಸಿಗ್ತದೆ ಈ ಮೊಬೈಲ್ ಕವರ್ ಎಲ್ಲ ನೋಡ್ಬೇಕಾದ್ರೆ 100 ರೂಪಾಯಿ ಅದರ ಏನ್ ಕವರ್ ಈ ಕವರ್ ತಯಾರಿಸ್ಬೇಕು 100 ರೂಪಾಯಿ ತಯಾರಿಸಕತ್ತದ ಎಷ್ಟು ಕಷ್ಟ ಆಯ್ತದ ಅದು ಏನೋ ಇದು ಇಂಡಿಯಾಲ್ ತಯಾರಿಸಲ್ಲ ಎಲ್ಲಿ ತಯಾರಿಸ್ತದ ಚೈನಾಲ್ಲಿ ತಯಾರಿಸಿ ಅದರ ಅಲ್ಲಿಂದ ಇಲ್ಲಿಗೆ ಬರ್ತದೆ ಇಲ್ಲಿ ನಮ್ಗೆ 100 ರೂಪಾಯಿ ಸೇಲ್ ಮಾಡ್ತಾನೆ ಇವ್ನು ಖಂಡಿತ 10 ರೂಪಾಯಿ ಲಾಭ ಇಟ್ಕೊಂಡಿರ್ತಾನೆ ಪ್ಲೇನ್ ಅಲ್ಲಿ ಬರ್ಬೇಕು 10 ರೂಪಾಯಿ ಬರ್ತದ ಹಾಗಾದ್ರೆ ಅವನು ಎಷ್ಟು ಲಾಭ ಇಟ್ಕೊಂಡಿರ್ಬೇಕು ಅಂತ ತಯಾರಿಸಿರೋನು ಏನಿಲ್ಲ ಅಂದ್ರೆ ಅಲ್ಲಿ 20 ರೂಪಾಯಿ ಮ್ಯಾನುಫ್ಯಾಕ್ಚರ್ ಮಾಡಿತಾನ ಅದರ ಮ್ಯಾನುಫ್ಯಾಕ್ಚರ್ ಮಾಡೋನು ಅದನ್ನ ಲಾಭ ಮಾಡಿ ಅವನ ಎಲ್ಲರಿಗೂ ಸಂಬಳ ಕೊಟ್ಟು ತೃಪ್ತಿಯಾಗಿ ಇಟ್ಕೊಂಡು ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟಿ ಕಟ್ಬಿಟ್ಟು ಆಮೇಲೆ ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಇಲ್ಲಿ ಎಕ್ಸೈಸ್ ಡ್ಯೂಟಿ ಎಲ್ಲ ಕಟ್ಕೊಂಡು ಇಲ್ಲಿ GST ಎಲ್ಲ ಕಟ್ಕೊಂಡು ನೆಕ್ಸ್ಟ್ ಕಸ್ಟಮರ್ಗೆ ಹೋಗಿ ಆಮೇಲೆ ಡೀಲರ್ಗೂ ಅವನಿಗೂ ಮಾರ್ಜಿನು ರೀಟೇಲರ್ಗೂ ಮಾರ್ಜಿನ್ ಎಲ್ಲ ಇಟ್ಕೊಂಡು ಇದು ಬರೋದು ನಮ್ಮ ಕೈ ಎಷ್ಟು ಅದು ಚೌಕಾಸಿ ಮಾಡಿ 10 ರೂಪಾಯಿ ಕಮ್ಮಿನೇ ಕೊಡ್ತಾನೆ ವ್ಯವಸ್ಥೆ ಮಾಡ್ರಿ ಅಂದ್ರೆ ಚೈನಾದಲ್ಲಿ ಎಷ್ಟು ಲೋ ಕಾಸ್ಟಲ್ಲಿ ಒಂದು ಪ್ರಾಡಕ್ಟ್ ತಯಾರಿಸ್ಬೋದು ಅವ್ರನ್ನಲ್ಲಿ ಒಂದು ಪ್ರೆಷರ್ ಹಾಕಿ ಇದನ್ನ ಇಂಪೋರ್ಟ್ ಮಾಡ್ಬೋಣ ಅಂತಂದ್ರೆ ಎಷ್ಟು ಜನಕ್ಕೆ ಹೊಟ್ಟೆಗೆ ಹೊಡೆದಂಗೆ ಅದರ ಇದನ್ನೇ ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಏನಾಗ್ತದೆ ಇಂಡಿಯಾಗೆ ಹಿಂಗೆ ಆಗೋದು ಅದರ ಇವ್ರು ಮಾಡೋಂಥ ತರಲೆ ಕೆಲಸ ಹೇಳಿದ್ರೆ ಯಾರು ಬೇಕಾಯ್ತು ಗಂಗಿನ ತಗೊಂಡು ಎಲ್ಲಿ ಹೋಗೈತೆ ಇಂಡಿಯಾ ಇದ್ದಾಡಕ್ಕೆ ಕಾರ್ಗಿಲ್ವಾರ್ಗ ಹೋಯ್ತು ಏನ್ ಮಾಡ್ಕೊಂಬಂದ್ರು ಏನ್ ಸಮಾಧಾನ ಕಾಶ್ಮೀರ್ ತಲೆನೇ ಹೊಟ್ಟೋಯ್ತು ಬಿಟ್ಬಿಡೋ ತಾನೆ ಹೋಗ್ಲಿ ಅಂದ್ಬಿಟ್ರು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಇಂಡಿಯಾ ಮ್ಯಾಪ್ ನೋಡಿದ್ರೆ ಯಾವ್ತರ ಟಿ ವಿ ನೋಡ್ತೀನಿ ಇಲ್ಲ ಟಿ ವಿ ನೋಡಿದ್ರೆ ಅಷ್ಟೇ ನ್ಯೂಸ್ ಪೇಪರ್ ನೋಡಿ ಇಂಡಿಯಾ ಮ್ಯಾಪ್ ನಾವೆಲ್ಲ ಸ್ಕೂಲ್ ಬರೀಬೇಕಾದ್ರೆ ಮೇಡ ಕ್ಲೀನ್ ಆಗಿ ಬರೀತಾ ಇದ್ರಪ್ಪ ಇವಾಗ ಬರೆಯೋದಕ್ಕೆ ಮಕ್ಳಿಗೆ ವ್ಯವಸ್ಥೆ ಮಾಡ್ಬೇಕು ಅದರ ಹಿಂಗ್ ಬರದೆ ಟೀಚರ್ ಮಾರ್ಕ್ಸ್ ಕೊಡ್ತಾರ ಇಲ್ಲ ಹಿಂಗ್ ಬರದೆ ಟೀಚರ್ ಮಾರ್ಕ್ಸ್ ಕೊಡ್ತಾರ ಅಂದ್ಬಿಟ್ಟು ಹೌದಾ ಇಲ್ವಾ ನೋಡಿ ಮೇಡ ಹೆಡ್ ಹಿಂಗಿದೆ ಈ ತರ ಇತ್ತು ನೋಡಿ ಕರೆಕ್ಟಾ ಇವಾಗ ಹಂಗಿಲ್ಲ ಹೆಂಗೈತೆ ಹಿಂಗೈತೆ ನೋಡಿದ್ರ ಎಲ್ಲೋ ಎಲ್ಲೋ ಏನೋ ಎಲ್ಲೋ ಎಲ್ಲೋ ಸೀನೋ ಏನ್ ಹೇಳ್ತಾರೆ ಇಲ್ಲ POK ಕರೆಕ್ಟ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತು ಇವಾಗ ನಮ್ಮ ಮಕ್ಳು ಎಕ್ಸಾಮ್ ಪೇಪರ್ ಬರೀಬೇಕಾದ್ರೆ ಏನ್ ಬರೀಬೇಕು ಮೇಡಮ್ ಇಂಡಿಯಾ ಬರೀ ಅಂತ ಹೇಳಿದ್ರ ನೀವು ಇಂಡಿಯಾ ಪಾಕಿಸ್ತಾನ್ ಬರೀ ಅಂತ ಹೇಳಿದ್ರೆ ತಿಳ್ಬೇಕು ಇವಾಗ ಹೌದಾ ಇಲ್ವಾ ನಮ್ಮ NDTV ಅದು ಇದೆ ಎಕ್ಸೆಟ್ರಾ TV ಚಾನಲ್ಗಳು ನ್ಯೂಸ್ ಪೇಪರ್ ಪಬ್ಲಿಷ್ ದೊಡ್ಡದಾಗಿ ಮಾಡ್ತಾರೆ ಅದ್ರ ಹೇಳ್ಕೊಡೋಕೇನು ಇಂಡಿಯಾ ಅನ್ಬಿಟ್ಟು ಅದನ್ನ ಕೇಳೋರು ಯಾರು ಇಲ್ಲ ಅಲ್ವಾ ನೆಕ್ಸ್ಟ್ ಇವೆಲ್ಲ ಬರ್ತದೆ ನೋಡಿ ನೆಕ್ಸ್ಟ್ ಇವೆಲ್ಲ ಪಬ್ಲಿಕ್ಗೆ ಏನಾಗ್ತದೆ ಬರ್ತದೆ ನೋಡಿ ವ್ಯವಸ್ಥೆ ಮಾಡ್ರಿ ಅದೇ ಹೇಳ್ತಾರೆ ಅಂತಂದ್ರೆ ಲೋಕದಲ್ಲಿ ಜನಗಳಿಗೆ ಗೊತ್ತಾಗ್ಬಿಡೈತೆ ಇದನ್ನೆಲ್ಲ ಏನ್ ಮಾಡೋಕ್ಕಾಗಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲಪ್ಪ ಅಲ್ವರ ಸೊ ಹಂಗಿರ್ಬೇಕಾದ್ರೆ ಜನಗಳ ಏನಿದೆ ಗೊತ್ತೋ ಈ ಗ್ರೇಟ್ ಟೈಪ್ ಆಫ್ ಟ್ರಬಲ್ ಡೆಫಿನೆಟ್ಲಿ ವಿಲ್ ಬರ್ತಾರೆ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾ ನೋಡಿ ಈ ರೆವಲ್ಯೂಷನ್ ಫ್ರೆಂಚ್ ರೆವಲ್ಯೂಷನ್ ಹೆಂಗಿತ್ತು ಅಂತ ಹೇಳ್ತಾರೆ வெளிப்படுத்தின விசேஷத்தின் அடையாள மொழியில் பிரெஞ்சு புரட்சி உண்மையில் ஒரு மாபெரும் போகமாய் இருந்தது நோட்ரா பைபிள்ல ಈ ಫ್ರೆಂಚ್ ರೆವಲ್ಯೂಷನ್ ಏನ್ ಮಾಡ್ತಾರೆ ಭಯಂಕರವಾಗಿರೋಂತ ಒಂದು ಏನಂತಾರೆ ಒಂದು ಗ್ರೇಟ್ ಅರ್ತ್ ಕ್ವೇಕ್ ಅಂತ ಹೇಳ್ತಾರೆ ಅಲ್ವರ ನನ್ಗೆ ಗೊತ್ತಿರಂಗೆ ಮೋಸ್ಟ್ಲಿ ರೆವಲ್ಯೂಷನ್ 6:12 ನೋಡಿ ಅಂತೀರಿ ರೆವಲ್ಯೂಷನ್ 6:12 ನೋಡಿ ಹ್ಮ್
அவர் ஆரம்பத்திலே உடைக்கண்டே பூமி மிகவும் அதிர்ந்தது. ஆறுதே முத்ரேனா உடைத்த நோடுறதே பூமி ஏனே மிகுந்த பயங்கர ஒரு பூகம்ப ஆயிட்டல்ல. சிக்ஸ்த் பிளேக் அந்த ஹேளபேக்கரே ಸಿಕ್ಸ್ತ್ ಸೀಲ್ ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ಸಿಕ್ಸ್ತ್ ಸೀಲ್ ಅಂತ ಹೇಳ್ಬೇಕಾದ್ರೆ ನಾವು ನೋಡಿದ್ರೆ ಈ ಸಿಕ್ಸ್ತ್ ಏಂಜಲ್ ಟೈಮ್ ನಡಿ ಅಂತ ಒಂದು ಪೀರಿಯಡ್ ಅದರ ಅಂದರೆ ಒಂದು ಮಾರ್ಟಿನ್ ಲೂಥರ್ ಕಾಲರ್ ಬದರಸ ಹೇಳ್ತಾರೆ ಇದು ಒನ್ ಆಫ್ ದ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಅದರ ಅದು ಹೊಡೆದಾಗ ಭೂಮಿ ಭಯಂಕರ ಏನಂತೆ ಒಂದು ವಿಪತ್ತು, ಗ್ರೇಟ್ ಟೈಮ್ ಆಫ್ ಟ್ರಬಲ್. ಅದರ ಅವಾಗ ಏನಾಯ್ತಂತೆ ಬದ ನೆಕ್ಸ್ಟ್ ಬದ ಅಬ್ಡಿ ಬರ್ತಾರ ಸೂರ್ಯನ ಕರುಪು ಕಂಬಳಿ ಪೋಲೆ ಸೂರ್ಯ ಏನ ಬಿಡ್ತದೆ ಕಾರು ಕರಿ ಕಂಬಳಿ ತರ ಕರುತ್ತದೆ. ಹಾ, ಕರಿ ಕಂಬಳಿ ತರ ಆಗ್ಬಿಡ್ತಂತೆ. ಆಮೇಲೆ ಚಂದ್ರನ್ ರಕ್ತಂ ಪೋಲ ಆಯ್ತು, ಚಂದ್ರ ಏನಾಗ್ಬಿಡ್ತಂತೆ ರಕ್ತ ತರ ಆಗ್ಬಿಡ್ತು. ಅಂದ್ರ ಏನೋ ಇದ್ರ ರೋಮನ್ ಕ್ಯಾಥಲಿಕ್ ಡಾಕ್ಟರ್ಸ್ ಗಳನ್ನ ನಂಬ್ಕೊಂಡು ಜನಗಳು ಏನೋ ಅಂತ ತಿಳ್ಕೊಂಡಿದ್ರು. ಯಾವಾಗ ರೆವಲ್ಯೂಷನ್ ಆಗಿ ಎಲ್ಲ ಹೊರಡ ಬಂದ್ ನೋಡಿದ್ದೀನಿ ಜನಗಳು ಏನೆಲ್ಲ ತಿಳ್ಕೊಂಡಿದ್ರು ಹೆಂಗಾಗ್ಬಿಡ್ತ ಅದೆಲ್ಲ ಎಲ್ಲ ಕತ್ಲ ಕಂಬಿ ತರ ಆಗ್ಬಿಡ್ತು. ಅದರ ಏನೆಲ್ಲ ಹಳೆ ಉಡಂಪಿಗೆ ತಿಳ್ಕೊಂಡಿರ್ತಾರೆ ಆಲ್ಮೋಸ್ಟ್ ಲೈಕ್ ಎ ಬ್ಲಡಿ ಸ್ಯಾಕ್ರಿಫೈಸಸ್. ಅದರ ರಕ್ತಭರಿತವಾಗಿರೋ ಒಂದು ಯಜ್ಞಗಳು ಏನಕ್ಕೆ ಅಂದ್ಬಿಟ್ಟು ಈ ಅರ್ಥಗಳ ಜನಗಳಿಗೆ ಏನಾಗಿಲ್ಲ ಗೊತ್ತಾಗಿಲ್ಲ. ಅದೇ ಆಗಿದೆ ಏನಂದ್ರೆ ಈ ಒಂದು ರಿಫಾರ್ಮೇಷನ್ ಶುರು ಆದವಾಗ ಜನಗಳಿಗೆ ಹಳೆದ ತಿಳ್ಕೊಂಡಿದ್ದಕ್ಕೂ ಹೊಸ ತಿಳ್ಕೊಂಡಿದ್ದೆ ಇದೆ ಟೋಟಲ್ ಆಗಿ. ಡಾಕ್ಟ್ರಿನ್ಸೆ ಡಿಫ್ರೆಂಟ್. ಅದರ ನಾವು ಬ್ಯಾಬಲೋನ್ ಇರ್ಬೇಕಾದ್ರೆ ಏನೋ ಅಂದ್ಕೊಂಡಿದ್ರಿ ಅದರ ಯಾವಾಗ ಆತ್ಮ ಸಾಯ್ತಾರೆ ಗೊತ್ತಾಯ್ತ ನಮ್ಗೇನಾಯ್ತು ತಲೆ ಮೇಲೆ ಏನ್ ಹೊಡೆದಂಗಾಯ್ತು ಒಂದ್ ಸುತ್ತಿಗೆ ತಗೊಂಡು ಹೊಡೆದಂಗಾಯ್ತು. ಏನಪ್ಪ ಬೈಬಲ್ ನಿಂಗಿದೆ ಸಾವು ಸತಿ ಓದಿದೀನಿ ನಮ್ಗೆ ಒಂದ್ಸತಿ ಕೂಡ ಏನಾಗಿಲ್ಲ ಅರ್ಥ ಆಗಿಲ್ವಾ ನರ್ಕ ವೇದನೆ ಸ್ಥಳ ಅಲ್ಲ ಅಂತ ಹೇಳ್ಬೇಕಾದ್ರೆ ಹೆಂಗಿತ್ತು ಒಂದು ತಲೆ ಮೇಲೆ ಏನ್ ಬಿದ್ದಂಗಿತ್ತು ಅದ್ರೆ ಅದೇ ತರ ಏನಿತ್ತು ಭಾರ ಒಂದು ಓದಂಗಿತ್ತು ಅಂದ್ರೆ ಇದೇ ದೇವ್ರ ಮಾಡೋದು. ಅದ್ರ ಏನ್ ಹೇಳ್ತಾ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಆಯ್ತು ಭೂಮಿ ಭಯಂಕರ ಏನು ಶೇಕ್ ಆಗ್ಬಿಡ್ತಂತೆ. ಆ ಶೇಕಿಗೆ ಏನಾಯ್ತು ಅಂದ್ರೆ ಈ ಬೈಬಲ್ ಅರ್ಥಗಳೇನಾಗಿಲ್ಲ ಜನಗಳಿಗೆ ಗ್ರಹಿಸ್ಕೊಳಕ್ ಆಗಿಲ್ಲ ಅವ್ರಿಗೆ. ಇಟ್ ವಾಸ್ ಟೋಟಲಿ ಡಾಕ್ಟರ್ ಅಂದ್ರೆ ಏನಪ್ಪ ನಾವು ತಿಳ್ಕೊಳೋದಕ್ಕೂ ಇದಕ್ಕೆ ಏನಿದೆ ತುಂಬಾ ವ್ಯತ್ಯಾಸ ಇದೆ ಅಂತ ಅಂದ್ರೆ ರಾಮ ನೋಡಿ ಅಂತ ನೀನು ಓದಿಬಿದ ವಾಲ್ಯೂಮ್ನಲ್ಲಿ. ಹಾ, மற்றும் ஒழுங்கினை சீர்குலைத்து அராஜகத்தின் ஆளுகைக்கு ஒரு முன் உதாரணமாகிவிடும். அவை போக்குவரத்துக்கும் முதன்மையான ஆதரவாய் 1000 ஆண்டு இருந்த தேசமாகிய உலகிலேயே மிக உச்சிதமான கிறிஸ்துவ ராஜ்யம் என்று எண்ணப்பட்ட தேசத்தில் நடந்தவைகள் என்பதை நினைவில் கொள்ள வேண்டும். நோட்ரா ஏழுத்தரே என்று இ பிரெஞ்சு ரெவல்யூஷன் ஆகிதல்ல எங்காகிறதோ ஸ்மால் ஸ்கேல் அல்லி ಯಾವ ರಾಜ್ಯದಲ್ಲಿ ಆಗಿರೋದು ಯಾವ್ದೋ ಒಂದೇ ಒಂದು ಚಿಕ್ಕ ರಾಜ್ಯದಲ್ಲಿ ಆಗಿರೋದು ಫ್ರಾನ್ಸ್ ಅಂತ ಹೇಳ್ಬೇಕು. ಹೋಗುವ ಎಲ್ಲ ಸರ್ಸ್ಕೊಂಡು ನೋಡಿ ಫ್ರಾನ್ಸ್ ಮ್ಯಾಪ್ ಎಷ್ಟಿದೆ ಅಂದ್ರೆ ಸ್ಮಾಲ್ ಅಂದ್ರೆ ಯಾವುದೋ ಒಂದು ಮೂಲೆ ಇರೋದು. ಆ ಫ್ರಾನ್ಸ್ ಅಲ್ಲಿ ಆಗಿರೋ ಎಫೆಕ್ಟು ಅವಾಗ ನೋಡಿದ್ರೆ ನ್ಯೂಕ್ಲಿಯರ್ ಬಾಂಬ್ ಎಫೆಕ್ಟು ಹೆಂಗ್ ಹೊಡಿತು ಅಂದ್ರೆ ಇಡೀ ಜಗತ್ತೇನ್ ಮಾಡ್ಬಿಡ್ತಾ ಆ ಕಲ್ಲಲ್ಲಿ ಕೊಲಸ್ ಮಾಡ್ಬಿಡ್ತಾನೆ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಇಡೀ ಜಗತ್ತಿಲಿಂತ ಎಲ್ಲಾ ರಾಜ್ಯದಲ್ಲಿ ಆದ್ರೆ ಹೆಂಗಿರ್ತದೆ ಅದರ ಇಮ್ಯಾಜಿನ್ ಮಾಡಿ ನಮ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾರು ನ್ಯೂಕ್ಲಿಯರ್ ಬಾಂಬ್ ಏನಾಗ್ತದೆ ಕೊನೆಗೆ ಏನು ಉಳಿಯಲ್ಲ ಏನು ಉಳಿಯಲ್ಲ ನ್ಯೂಕ್ಲಿಯರ್ ಬಾಂಬ್ ಹಾಕ್ದವ್ರು ಉಳಿಯಲ್ಲ ಅದರ ಹಾಕಿಸ್ಕೊಂಡವ್ರು ಉಳಿಯಲ್ಲ. ಆ ರೀತಿ ಏನಾಗ್ಬಿಡ್ತಂದ್ರೆ ಟೋಟಲ್ ರಪ್ಚರ್ ಆಫ್ ದ ಸೊಸೈಟಿ. ಅದೇ ಹೇಳ್ತಾರೆ ಏನ್ರಿ ಕಂಪ್ಲೀಟ್ ದೇವರು ಒಂದು ಉಗ್ರ ಕೋಪ ನಂಗೆ ಹಾಕ್ಬೇಕಾದ್ರೆ ಏನ್ರಿ ಯೂನಿವರ್ಸಲ್ ಅನಾರ್ಕಿ ಭೂಮಿಯಲ್ಲಿ ಎಲ್ಲಾ ಜಾಗದಲ್ಲಿ ಏನ್ರಿ ಭಯಂಕರ ಅಂತ ಒಂದು ಇದು. ಅದು ಏನ್ ಹೇಳ್ತಾರೆ ಫ್ರಾನ್ಸ್ ಅಂದ್ರೆ ಹೆಂಗಿತ್ತು ಅಂತಂದ್ರೆ 1000 ಇಯರ್ಸ್ ಏನ್ರಿ ಆ ಒಂದು 1799 ವರೆಗೂ ಕಂಪ್ಲೀಟ್ ಯಾರು ವಿಧೇಯರಾಗಿತ್ತು ಆ ಪೋಪ್ಗೆ ವಿಧೇಯರಾಗಿತ್ತು. ಅದಕ್ಕೆ ಕ್ರಿಶ್ಚಿಯನ್ ಡೊಮ್ ಅಂತಂದ್ಬಿಟ್ಟು ಹೆಸರು. ಏನು ಕ್ರಿಶ್ಚಿಯನ್ ಡೊಮ್ ಅಂತಂದ್ಬಿಟ್ಟು ಹೆಸರು ಅಂದರೆ ಕ್ರೈಸ್ಟ್ ಡೊಮ್ ಅದರ ಅಂದ್ರೇನು ಕ್ರೈಸ್ಟ್ ಕಿಂಗ್ಡಮ್. ಈ 1799 ಹೇಳಿದ್ರೆ 1799 ವರೆಗೂ ಈ ರೂಲ್ ಇತ್ತಲ್ಲ ಪೇಪರ್ಸ್ ಇರೋದು ಆವಾಗ ಪೇಪರ್ಸ್ ಏನ್ ಕ್ಲೇಮ್ ಮಾಡ್ತಾರೆ ದಿಸ್ ಈಸ್ ದ ಕಿಂಗ್ಡಮ್ ಆಫ್ ಕ್ರೈಸ್ಟ್ ಅಂತ. ಅದರ ಇದೇ ದೇವರ ರಾಜ್ಯ ಅಂತ ಅದು ನೋಡ್ಬೇಕು. ಆ ರಾಜ್ಯಗಳಿಗೆ ಕ್ರಿಸ್ತನ ನಂಬಿರೋಂಥ ಎಲ್ಲ ಜನಗಳಂತ ರಾಜ್ಯಗಳಿಗೆ ಆ ಕಾಲದಲ್ಲಿ ಇದು ಬೈಬಲ್ ಬರ್ತಾರೆ ಅಸಲ ಇಟ್ಟಿಲ್ಲ ಯಾರಿಟ್ಟಿರೋದು ಆ ಕಾಲದ ಪೋಪ್ಗಳಿಟ್ಟವ್ರು ಏನ್ ಹೇಳಿದ್ರು ದಿಸ್ ಈಸ್ ಕಾಲ್ಡ್ ಕ್ರಿಶ್ಚಿಯನ್ ಡೋಮ್ ಕ್ರಿಸ್ತನ ರಾಜ್ಯಗಳು ಅಂತ ಅಂದ್ಬಿಟ್ಟು ಹೆಸರು. ಅದರ ಆ 1000 ವರ್ಷ ಅವ್ರಿಗೆ ಒಬಿಡಿಯಂಟ್ ಆಗಿದೆ ಕ್ರಿಸ್ತನ ರಾಜ್ಯಗಳು. ಏನಾಗ್ಬಿಡ್ತು ಕೊನೆಗೆ ಯಾರು ಬಿಟ್ಬಿಟ್ರು ತಿರುಗಿ ಪೇಪರ್ಸ್ ಇಗೆ ತಿರುಗಿ ಕಂಪ್ಲೀಟ್ ಸೊಸೈಟಿ ಏನ್ ಮಾಡಕ್ಬಿಡ್ತು ಕೊಲಾಪ್ಸ್ ಮಾಡ್ಬಿಡ್ತಲ್ಲ. ಇಂಥ ರಾಜ್ಯ ಚಿಕ್ಕ ರಾಜ್ಯ ಇಡೀ ಜಗತ್ತಲ್ಲಾದ್ರೆ ಹೆಂಗಿರ್ತದೆ ಏನು ಉಳಿಯೋದಕ್ಕೆ. ಅದಕ್ಕೆ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಬೈಬಲ್ ಒಂದ್ ಕಡೆ ಹೇಳ್ಬೇಕಾದ್ರೆ ಈ ಶಾಲ್ ಲೀವ್ ನೈದರ್ ರೂಟ್ ನಾರ್ ಬ್ರಾಂಚ್ ಅಂತ ಹೇಳ್ತಾರೆ. ನಾವು ಲಾಸ್ಟ್ ವೀಕ್ ಹೋದ್ರೆ ಸರ್ ಲಾಸ್ಟ್ ಹೋಗ್ಬೇಕಾದ್ರೆ ಈ ಒಂದು ದೇವ್ರ ಉಗ್ರಕೊಪ್ಪ ನಿರ್ತಾ ಅಂದ್ರೆ ಬ್ರಾಂಚ್ನು ಉಳಿಸಲ್ಲ ಅಥ್ಲ ಏನ್ರಿ ಒಂದು ಬೇರ್ನು ಕೂಡ ಏನ್ ಮಾಡೋದಿಲ್ಲ ಉಳಿಸಲ್ಲ ಸರ್ವನಾಶ ಆಗೋಯ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟ ತರದ್ದು ಏನ್ರಿ ಒಂದು ಆರಂಭ ಚಿಗುರಾಗ್ಲಿ ಅದರ
ಅಥವಾ ಒಂದು ಸುಳಿವೇ ಸಿಗದೆ ತಿಳಿ ಮಾಡ್ತಾರೆ ಅದನ್ನ ತೆಗೆದಾಕ್ಬಿಡ್ತಾರೆ ಬೇರೆ ಸಮಯ ತೆಗೆದಾಕ್ತಾರಂತೆ ಆಮೇಲೆ ನೆಕ್ಸ್ಟ್ ಉದ್ದಾರ ಸಭೆ ಮತ್ತು ಅರ್ಸಂಗ ಆಚಿ ಬಾಬಿಲೋನಿನ ಪೊಯ್ ಉಪದೇಶಮಾಗಿಯ ಮದುವಿನಾಲ್ மதிமயங்கியிருந்த ஒரு தேசமானது மத குருக்களின் தந்திரத்தினால் மூன்ன நம்பிக்கைகளில் நெடுங்காலமாய் கண்டிருந்த ஒரு தேசமானது தன்னுடைய அசுத்தங்களை இப்படியாய் வாந்தி பண்ணி தனது வெறித்தனமான மூர்க்கத்தின் வலிமையாய் பிரகைத்தது நோடா ஏன் டைலாக் கொடுத்தேன் அசல் இங்கிலீஷ் ஓதுபேக்கே சகத்தாகி நோடி நேஷன் இன்டாக்சிகேட்டட் வித் பேபிலோன்ஸ் வைன் ஆஃப் ஃபால்ஸ் டாக்ட்ரின்ஸ் இன் சர்ச் அண்ட் ஸ்டேட் And long bound by priestcraft and superstition, there vomited forth its pollution and spent the force of its madness. Raised and tell them, "Yen, yes, chana decent by the notary. Thora, yen and re, chana kurbuti the Babylon, yen and re, your ella on the Durbodre and chana kurbuto, yen with ultimate kurdi kurdi over again. One thing I would say, young nudi, yes, chana yoda brother, so other papa or la, bonilla. ಆದ್ರೂ ಕೂಡ ಹೆಂಗ್ ಕ್ಲೀನ್ ಏನ್ ಮಾತಾಡ್ತಾರೆ ಹೆಂಗ್ ವಾಂತಿ ಮಾಡ್ತು ಅಂತಂದ್ರೆ ಏನ್ ಹೇಳಿದ್ರೆ ಏನ್ರಿ ಫೆಡ್ ಅಪ್ ಆಗಿತ್ತಂತೆ ಅದ್ರ ಏನಂದ್ರೆ ದೇರ್ ವಾಮಿಟೆಡ್ ಇಸ್ ಪೊಲ್ಯೂಷನ್ ಅಂಡ್ ಸ್ಪೆಂಡ್ ದ ಫೋರ್ಸ್ ಆಫ್ ಇಟ್ಸ್ ಮ್ಯಾಡನ್ ರೇಜ್ ಅಂತ ಹೇಳ್ತಾರ ಏನ್ರಿ ಹೆಂಗೆ ಅದೇ ಹೇಳ್ತಲ್ಲ ಬೈಬಲ್ ಅವ್ರ ಮೋಸ್ಟ್ ವಚನ ಬರ್ತಾ ಇಲ್ವರ ಅವ್ರ ಏನೋ ಕುಡ್ದಿ ಅವರು ಮತ್ತರಾಗಿ ಏನು ವೆರಿ ಅಂತ ಏನು ಬರ್ತದಲ್ವಾ ತಮಿಳಲ್ಲಿ ವೆರಿಗೊಂಡು ಅದರ ಏನೋ ಒಂಥರ ಉಚಿತನ ಆಗ್ಬಿಡಿದೆ ಅದರ ಆ ಉಚಿತನೇ ತಿರುಗಿ ಏನ್ ಮಾಡ್ತಂತೆ ಅವ್ರಿಗೆ ಅವ್ರಿಗೆ ರಿವೋಲ್ಟ್ ಆಗ್ತಾರೆ ಅಂತ ಬೈಬಲ್ ಹೇಳ್ತಾರೆ ಅದರ ಆ ರೀತಿ ಏನ್ರಿ ನಡೀತಾರೆ ಅಂತ ಹೇಳ್ತಾರೆ ಆಮ್ ನೋಡಿ ನೆಕ್ಸ್ಟ್ ಓದಿ ಅಂತೀನಿ ಯೋವಾನಕ್ಕೆ ಪದ್ಮದೇವಿ ವೆಳಿಪಡುತ್ತಪಟ್ಟ ಒಂದು ಮುನ್ನೋಡಿಯಾಗವು ತಪ್ಪೋದು ಎದುರುಕೊಂಡು ವರು ಪೇರಾಭತ್ತಕ್ಕೆ ಅದ ಹೆಂಗಿದೆ ಅಂತಂದ್ರೆ ಫ್ರೆಂಚ್ ರೆವಲ್ಯೂಷನ್ ಮುಂದೆ ಬರುವಂತ ಒಂದು ಇದಕ್ಕೆ ಇದೆ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಒಂದು ಸ್ಯಾಂಪಲ್ ಅಂತ ಹೇಳ್ತಾರೆ ಬೈಬಲ್ ಅನ್ನು ನಾವು ನೋಡ್ತೀವಿ ತುಂಬಾ ಟೈಪ್ ಆಂಟಿ ಟೈಪ್ ಅಲ್ಲಿ ಏನ್ ಮಾಡ್ತಾರೆ ನಾವು ಗೊತ್ತಿದ್ರ ಸಾಮಾನ್ಯವಾಗಿ ಟೈಪ್ ಅಂತ ಹೇಳ್ಬೇಕಂದ್ರೆ ಚಿಕ್ಕದಾಗಿ ನಡೆಯೋದು ಆಂಟಿ ಟೈಪ್ ಅನ್ನ ಏನ್ರಿ ದೊಡ್ಡದಾಗಿ ನಡೆಯೋದು ಅದರ ಜೂಬ್ಲಿ ನೋಡ್ತೀರಿ ಅದರ ಆಮೇಲೆ ಅಲ್ಲಿ ಒಂದು ಜೂಬ್ಲಿಗೆ ಒಂದು ಸಂಬಂಧಪಟ್ಟಂತ ಎಷ್ಟೋ ರೂಲ್ಸ್ ಕಲ್ಕೊಟ್ಟಿದ್ರು ಅದರ ಹೆಂಗಿತ್ತು ಜೂಬ್ಲಿ ಅಂತ ಹೇಳ್ಬೇಕ್ರೆ 50 years ಅಪ್ಪ ಅದರ 50 years 49 years 750th ಏನ್ರಿ ಜೂಬ್ಲಿ ಆ 49 years ಏನಿತ್ತು ಎಲ್ಲ ಕಷ್ಟ ಪಡೋದ್ರೆ 50th ಏನ್ರಿ ಸಂತೋಷ ಅದು ಎಷ್ಟು ವರ್ಷ ಇದ್ದಿದ್ದು ಒಂದೇ ವರ್ಷ ಅದ 50th ಏನ್ರಿ ಒಂದೇ ವರ್ಷ ಏನಾಗಿತ್ತು ಸಂತೋಷ ಇದ್ದಿದ್ದರ ಇವಾಗ ನಾವು ಏನಕ್ಕೆ ಕಂಪೇರ್ ಮಾಡ್ತೀರಿ ಅಲ್ಲಿ ಇದ್ದಿದ್ದು ಒಂದು ವರ್ಷ ಗ್ರ್ಯಾಂಡ್ ಆಂಟಿ ಟೆಪ್ಲಿಕ್ ಜೂಬ್ಲಿ ಎಷ್ಟು ವರ್ಷ 1000 ವರ್ಷ ವ್ಯವಸ್ಥೆ ಮಾಡಿದ್ದೇನೆ ಒಂದು ವರ್ಷಲ್ಲಿದೆ 1000 ಇದ್ರೆ ಒಂದಿಷ್ಟು 1000 ratio ಇದೇ ಟೈಪ್ ಆಂಟಿ ಟೈಪ್ ಇರಂತ ವ್ಯತ್ಯಾಸ ಅದರ ದಾವಿದ್ ಏನ್ ಮಾಡ್ದ ಗೋಲಿಯಾತನ ಹೊಡ್ದ ಅದರ ಆ ದಾವಿದ್ ಆ ಗೋಲಿಯಾತ್ ಯಾರಿಗೆ ಛಾಯೆ ಏನ್ರಿ ಕ್ರಿಸ್ತನು ಸೇತನ್ಗೇನ್ರಿ ಛಾಯೆ ಅದರ ಯೇಸು ಕ್ರಿಸ್ತನ್ ಏನ್ ನೋಡಿದ್ರು ಸಾರಿ ಯೇಸು ಕ್ರಿಸ್ತ ಸೇತನ್ ಏನ್ ನೋಡಿದ್ರು ದೇವ್ರ ವಾಕ್ಯ ಮತ್ತೆ ಕಲ್ಲಿನ ಏನ್ ಮಾಡಿದ್ರು ಹೊಡೆದ್ರೆ ಹೆಂಗೆ ತೆಗೆದು ತೆಗೆದು ಬೀಸ್ ಬಿಟ್ರು ಅಂತೀನಿ ಅದ್ರ ಎಲ್ಲಿಗೆ ಬಿಟ್ರ ಕರೆಕ್ಟ್ ಆಗಿ ತಲೆಗೆ ಯೇಸು ಕ್ರಿಸ್ತ ಸೇತ ಅಂತ ಕೂತ್ಕೊಂಡು ಏನ್ ಮಾಡೋಕ್ಕಾಗಿಲ್ಲ ಆರ್ಗ್ಯುಮೆಂಟೇ ಮಾಡೋಕ್ಕಾಗಿಲ್ಲ ಏನ್ ಹೇಳಿದ್ರು ತಸ್ ಸೈತ್ ಲಾರ್ಡ್ ಇಟ್ ಈಸ್ ರಿಟನ್ ಇಟ್ ಈಸ್ ರಿಟನ್ ನೋಡಪ್ಪ ಹಿಂಗೆ ಬರ್ದಿದೆ ಕ್ಲೀನ್ ಆಗಿ ಮಾಡಿದ್ರು ಹೇಳ್ಕೊಂಡು ಸೇತಾನಿಗೆ ಏನಿಲ್ಲ ತಲೆನೇ ಮಾತಾಡಕ್ ಮಾತಿಲ್ಲ ಅದಕ್ಕೆ ತಲೆ ಹೊಡೆದ್ರು ಅಂತೀನಿ ನಾನು ಏನೋ ನೆತ್ತಿನೇ ಬ್ಲಾಕ್ ಮೈಂಡ್ ಏನ್ರಿ ಬ್ಲಾಕ್ ಇನ್ನೇನು ಉಸು ಬರ್ತದೆ ಸೇತಾನ ಏನ್ ಮಾಡ್ದ ಕೊನೆಗೆ ಅಷ್ಟೇ ಸೇತಾನ್ ಗೊತ್ತಾಗೋದು ಓ ಅದು ಬೈಬಲ್ ಹೇಳ್ತಲ್ಲ ಇನ್ ಇವ್ರ ಹತ್ರಕ್ಕೆ ಏನಿಲ್ಲ ನಮ್ ಬೆಳಕಾಯಿ ಹಂಗೆ ಐತೆ ವಚನದಲ್ಲಿ ಕರೆಕ್ಟ್ ಅದೇನೋ ಬೇರೆ ಟೈಮ್ ಬರ್ತಾರೆ ಅಷ್ಟೇ ಅಲ್ವರ ಅದಕ್ಕೆ ಸೇತಾನ ಏನ್ ಮಾಡ್ದ ಸ್ವಲ್ಪ ಕಾಲವರೆಗೂ ಬಿಟ್ಬಿಡೋ ಸುಮ್ಮನೆ ಹೋಗೋಣ ಸೈಲೆಂಟ್ಗೆ ಆಮೇಲೆ ಬರೋದ ತಿರ್ಗ ಅಂತ ಅಂದ್ರೆ ಅದೇ ನೋಡ್ಬೇಕಂದ್ರೆ ಏನ್ರಿ ಸೇತಾನ್ ಹಿಂದಕ್ಕೆ ಹೋಗಿದೆ ಅದೇ ನೋಡ್ಬೇಕಂದ್ರೆ ಏನ್ರಿ ಇದು ಟೈಪ್ ಆಂಟಿ ಟೈಪ್ ಅದೇ ತರ ಅಬ್ರಾಹಮ್ ಮತ್ತೆ ಈಸಾಕ್ ಮಾಡ್ತಿರ್ಲಿಲ್ಲ ಅಬ್ರಾಹಮ್ ತನ್ನ ಮಗನ ಏನ್ ಮಾಡಿದ್ರು ಬಲಿ ಕೊಟ್ರು ಅದರ ಅದೇನ್ರಿ ಅದೇನು ದೊಡ್ಡೇನಿಲ್ಲ ಈ ಜಗತ್ತಿಗೆ ಸೃಷ್ಟಿಕರ್ತ ತನ್ನ ಒಬ್ಬನೇ ಒಬ್ಬ ಮಗನ್ ಕೊಡ್ಬೇಕು ಅಂದ್ರೆ ಅದು ಹಿಂಗಿತ್ತು ಅವ್ರ ಏನ್ ಗ್ರೇಟ್ ಸ್ಯಾಕ್ರಿಫೈಸ್ ಅಬ್ರಾಹಮ್ ಈಸಾಕಿನ ಜೊತೆ ಎಷ್ಟು ವರ್ಷ ಇದ್ರು ನಮ್ಗೆ ಗೊತ್ತಿರಂಗೆ ನನಗೆ ಗೊತ್ತಿರಂಗೆ ಅಬ್ರಾಹಮ್ ಸತ್ತಿದ್ದು ಎಷ್ಟು 127 years ಸಾರಿ 175 years ಅದರ ಅವ್ರಿಗೆ 100 ವಯಸ್ಸಿನ ಮಗ ಹುಟ್ಟಿತು 120 years ಇವರು ಸಾರ ತಿರ್ಕೊಂಬಿಟ್ರು ಕರೆಕ್ಟ 120 years ಸಾರ ತಿರ್ಕೊಬೇಕಾದ್ರೆ ಈ ಮೋಸ್ಟ್ 20 years ಅಲ್ಲಿ ಏನಾಗಿರ್ಬೇಕು ಈಸಾಕ್ ತೊಗೊಂಡಿಗೆ ಬಲಿ ಕೊಟ್ಟಿರ್ಬೇಕು ಈಸಾಕ್ ತೊಗೊಂಡು ಬಲಿ ಕೊಟ್ಟಬೇಕು ಎಲೆ ಮಗ ತೊಗೊಂಡು ಬಲಿ ಕೊಟ್ಬಿಡು ಅಂದ್ರೆ ಇವತ್ತೇ ಎಂತ ಯೂತ್ ಒಬ್ಬ ಯವನಸ್ಥ ಅದರ ಟೀನೇಜರ್ ಅದರ 13 years 14 years ತೊಗೊಂಡ್ರ ಅವ್ರ ಅಬ್ರಾಹಮ್ಗೂ ಈಸಾಕಿಗೆ ಅಟ್ಯಾಚ್ಮೆಂಟ್ ಜಸ್ಟ್ ಎಷ್ಟು ಇಯರ್ಸ್ 13 to 14 years 20 years ತೊಗೊಂಡಪ್ಪ 20 years ಅಟ್ಯಾಚ್ಮೆಂಟ್ ಯಾರ ಮಗನ್ನ ಬಲಿ ಕೂಡ ಕೀಜಿನ ಹಾಗಿರ್ಬೇಕು ದೇವ್ರಿಗೆ ಯೇಸು ಕ್ರಿಸ್ತನಿಗೆ ಎಷ್ಟು ಕೋಟಿ ವರ್ಷಗಳ ಅನ್ಯೂನ್ಯತೆ ನಮ್ಗೆ ಗೊತ್ತಿಲ್ಲ ಭೂಮಿನ ಸೃಷ್ಟಿ ಮಾಡಿ 42,000 ವರ್ಷ ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಅಂತ ಕ್ಲಿಯರ್ ಗೊತ್ತಿದೆ ಆದ್ರೆ ಆ ಒಂದು ಅನ್ಯೂನ್ಯತೆ ಇರೋಂಥ ಮಗನ ಕೊಡ್ಬೇಕು ಅಂದ್ರೆ ಹೆಂಗಿದೆ ಗ್ರ್ಯಾಂಡ್ ಆಂಟಿ ಟೈಪ್
அதா சோ இதல இரு ஸ்மாலர் இல்லதே லார்ஜ் லார்ஜர் பிக்சர் அதரா அபிரகாம் ஏ மாட்றாய் ஈசாங்கரன 3 ದಿನ ஏ மாட்றான் பெட்டானா ಅತ್ತರೆ ಅದರ ಯೇಸು ಕ್ರಿಸ್ತ ದೇವರ ಮಾರ್ಗ ನಡೆಯಕ್ಕೆ ಎಷ್ಟು ವರ್ಷ 3.5 ಇಯರ್ಸ್ ಅದರ ಸರಿ ಹೇಳ್ಬೇಕು ಟೈಪ್ ಅಂಡ್ ಟೈಪ್ ಐತರ ಈ ಫ್ರೆಂಚ್ ರೆವಲ್ಯೂಷನ್ ಏನು ನಡೆದಿದೆಯೋ ಇದು ಜಸ್ಟ್ ಏನ್ರಿ ಅಂತಾರೆ ಅಂತಾರೆ ಚಿಕ್ಕದಾಗಿರೋ ಡೆಮಾನ್ಸ್ಟ್ರೇಷನ್ ಅದರ ಇದು ಚಿಕ್ಕದಾಗಿರ್ಬೇಕು ಹಿಂಗೆ ಇರ್ತಾರೆ ಅಂತಂದ್ರೆ ಇನ್ನು ದೊಡ್ಡದಾಗ ಹೆಂಗಿರ್ಬೇಕು ನೋಡಪ್ಪ ಯೋಚನೆ ಮಾಡ್ಕೊಳ್ಳಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಇವಾಗ ನಮ್ಮ ರಿಪಬ್ಲಿಕ್ ಡೇ ಪೆರೇಡ್ ಮಾಡ್ತಾರೆ ನೋಡಿದ್ರ ಇಂಡಿಯಾಲಿ ಇಡೀ ವರ್ಲ್ಡ್ ಅಲ್ಲಿ ಆ ಥರ ಏನ್ ಮಾಡ್ತಾರೆ ಅವ್ರ ದೇಶದಲ್ಲಿ ಅವ್ರ ಪೆರೇಡ್ಗಳು ಮಾಡ್ಕೊತಾರೆ ಅದರ ಪೆರೇಡ್ ಮಾಡ್ಬೇಕು ಏನ್ ಮಾಡ್ತಾರೆ ಡೆಮಾನ್ಸ್ಟ್ರೇಷನ್ ನೋಡಿಸ್ತಾರೆ ಅದರ ಚಿಕ್ಕ ಚಿಕ್ಕ ಮಾಡ್ಲ್ಗಳು ಅದರ ಅದ್ರಲ್ಲಿ ಡ್ರಾಮಾ ಮಾಡ್ಕೊಂಡು ಅವ್ರ ಅವ್ರ ಜೊತೆಗೆ ಏನ್ ಮಾಡ್ತಾರೆ ಬಾಂಬ್ ಗಿಮ್ ಅದ ತಗೊಂಬರ್ತಾರೆ ಅದರ ಏನಕ್ಕೆ ನೋಡು ಇದ ತಾಕತ್ತೈತೆ ಹುಷಾರಾಗಿರೋದು ಅಲ್ಲರ ಇವೆಲ್ಲ ಏನಿಲ್ಲಪ್ಪ ನೋಡ್ತಾ ಇದ್ ನಿಮ್ಗೆ ಏನು ಇವೆಲ್ಲ ಸುಮ್ಮನೆ ಸಾಂಪಲ್ ಜಾಸ್ತಿ ಮಾತಾಡ್ಬೇಡ ಅವಾಗ ಏನ್ ಮಾಡೋದು ಯಾರೋ ಒಬ್ಬ ದೇಶದ ಪ್ರಧಾನಮಂತ್ರಿ ಕರ್ಬಿಟ್ಟು ಏನ್ ಮಾಡೋದು ನಿಮ್ ಜೊತೆ ಚೇರ್ಮನ್ ಆಗಿ ಚೀಫ್ ಗೆಸ್ಟ್ ಆಗಿ ಏನ್ ಮಾಡಿ ನೀವು ಬನ್ನಿ ಅಂತ ಅವಾಗ ಏನರ್ಥ ಅದ್ರಲ್ಲಿ ಎರಡು ಅರ್ಥ ಐತೆ ಒಂದೇನಂದ್ರೆ ನೀವು ಬಂದು ದಯವಿಟ್ಟು ನೋಡಿ ನಾವೆಲ್ಲ ಬಡವರು ನಾವೆಲ್ಲ ಏನು ಇಲ್ಲ ನಮ್ ದಯವಿಟ್ಟು ಏನ್ ಮಾಡಿ ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಅಮೆರಿಕನ್ ಕರೆದ್ರೆ ಅದರ ಅದೇ ಬೇರೆ ಜಜ್ಬಿ ಪಾರ್ಟಿಗಳನ್ನ ಕರೆದ್ರೆ ಹುಷಾರಾಗಿರು ನೋಡು ನೋಡ್ತಾ ಇದೆಯಲ್ಲ ಇದೆಲ್ಲ ಏನು ಇನ್ನ ಆಟ ಸಾಮಾನು ಬೇಜಾನ್ ಇಟ್ಟಿ ನಾ ಪಾರ್ಟಿ ಬಿಟ್ಟು ನೋಡ್ಕೊಂಡಂಗೆ ಅಲ್ವಾ ಸೊ ಎರಡು ಅರ್ಥನ ಐತೆ ಇದು ಯಾವ ಅರ್ಥ ಯಾವ ಅರ್ಥ ಮಾಡ್ಕೊಂತಾರೆ ಅದ್ರ ಜನಗಳ ಮೇಲೆ ಏನಂತೆ ಅದು ಬಿಟ್ಟಿದ್ದೆ ಅಷ್ಟೇ ಅದ್ರ ಅದೇ ನೋಡ್ಬೇಕಾದ್ರೆ ಇದನ್ನ ಹೇಳಿದ್ ಬಿಡ್ತಾರೆ ಅಸಲ್ ನೋಡಪ್ಪ ಈ ಫ್ರೆಂಚ್ ರೆವಲ್ಯೂಷನ್ ಆಗಿದ್ದಲ್ಲ ಏನೋ ಇದೆಲ್ಲ ಏನಿಲ್ಲ ಚಿಕ್ಕ ಆಟ ಸಾಮಾನು ಇನ್ ಎಷ್ಟು ದುಡ್ಡು ಬರ್ತದೆ ಅದರ ನಮ್ಮ ಬಿಜೆಪಿ ಗವರ್ಮೆಂಟ್ ಬಂದಾವಾಗೆಲ್ಲ ಬರೀ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಮಾಡೋದಾಗೋಯ್ತು ಹಳೆ ಕಾಲದಲ್ಲಿ ವಾಜಪೇಯಿ ಬಂದ ಇದುವರೆಗೂ ಯಾರು ಮಾಡಿರಲ್ಲ ಪಾಪ ಇಂದಿರಾ ಗಾಂಧಿ ಒಂದು ಕಾಲದಲ್ಲಿ ಮಾಡಿದ್ರು ಅದನ್ನು ವಾಜಪೇಯಿ ಬಂದು ಏನ್ ಮಾಡ್ಬಿಟ್ರು ಅವ್ರನ್ನ ಬಾಂಬ್ ಟೆಸ್ಟ್ ಮಾಡಿದ್ರು ಇವ್ರನ್ನ ಬಾಂಬ್ ಟೆಸ್ಟ್ ಮಾಡಿದ ತಕ್ಷಣ ಪಾಕಿಸ್ತಾನ ಏನ್ ಮಾಡಿದ್ರು ಏ ತಗೋ ನಮ್ ತಂಗಿ ನಾವೇ ಮಾಡಲ್ಲ ತಿನ್ನಕ್ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಕೊಂಬಾಗ ಬಾಂಬ್ ಅಂದ್ಬಿಟ್ಟು ಅಂದ್ರೆ ಅವ್ರೇನ್ ಬಾಂಬ್ ಬಿಟ್ರು ಅಂದ್ರೆ ಅವ್ರು ನೇಂದ್ರ ಎಲ್ಲ ಅಂಡರ್ಗ್ರೌಂಡ್ ಟೆಸ್ಟ್ ಅದರ ಅದನ್ನ ಟೆಸ್ಟ್ ಮಾಡಿದ ತಕ್ಷಣ ವಾಜಪೇಯಿ ಇನ್ನೊಂದೇನ್ ಮಾಡೋದ ಇನ್ನೊಂದ್ ಟೆಸ್ಟ್ ಅದರ ಏನ್ ಸಾಧಿಸ್ಕೊಂಡಂಗ ಆಯ್ತಾ ಏನಿಲ್ಲ ಅದೆಲ್ಲ ನೋಡ್ಸಿದೇನ್ ಪವರ್ ಅಂದ್ರೆ ನೋಡಪ್ಪ ಇಷ್ಟೆಲ್ಲ ಇದು ಸುಮ್ಮನೆ ಚಿಕ್ಕದ ಆಟ ಸಾಮಾನು ನೋಡ್ಕೊಂಡಿರೋ ಅಂತ ಇದನ್ನೇ ಬಿಡ್ತಾರೆ ಅಸಲ್ ಹೇಳೋದು ಫ್ರೆಂಚ್ ರೆವಲ್ಯೂಷನ್ ಆಟ ತಿಳ್ಕೊಂಬಿಡಿ ಅದೇ ಇಷ್ಟು ಎಫೆಕ್ಟ್ ಇದೆ ಅಂತಂದ್ರೆ ಈ ಗ್ರೇಟ್ ಟೈಮ್ ಅವ್ರಿಗೆ ಬಂದ್ರೆ ಇನ್ನೇ ಎಷ್ಟು ಎಫೆಕ್ಟ್ ಇರ್ಬೋದು ನೋಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂತ ಬಿಡ್ತಾರೆ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾವು ಓದಿ ಇಂತಿ ನೆಕ್ಸ್ಟ್ ನೋಡ್ರಿ ಆ ಕಾಲದಲ್ಲಿ ಚರಿತ್ರೆ ಬರ್ಬಿಟ್ಟಾರಂತೆ ಏನೋ ಇಸ್ಟ್ ಹಿಸ್ಟೋರಿಯನ್ಸ್ ಆ ಕಾಲದಂತ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಕೆಲವೊಂದು ಟೆಸ್ಟ್ ಮನಿ ಕೊಡ್ತಾರಂತೆ ಏನದು ನೆಪೋಲಿಯನ್ ಫೋರ್ ವಿವರಗಳು ಪಕ್ಕಂ 12 ಮಕ್ಕಳಿನ ತುಂಬಂ ಅಮೆರಿಕ ಕಾಲನಿಗಳಿನ ಸುಂದರತಕ್ಕಾಗ ಫ್ರೆಂಚ್ ಆದರವಳಿಕ ಈಡುಪಟ್ಟ போரின் அபரிதமான செலவுகளினால் அரசாங்கத்துக்கு ஏற்பட்ட தர்மசங்கரமான நிலையில் தான் ನೋಡ್ರ ಫಸ್ಟ್ ರೀಸನ್ ಏನ್ ಹೇಳ್ತಾರೆ ಅಂದ್ರೆ ಧಾರಾಳವಾಗಿ ಏನ್ರಿ ಮಾಡೋದು ಗವರ್ಮೆಂಟ್ ಏನ್ ಮಾಡೋದಂತೆ ಏನ್ರಿ ಸಿಕ್ಕಾಪಟ್ಟೆ ಏನ್ ಮಾಡೋದು ಗವರ್ಮೆಂಟ್ ಖರ್ಚು ಮಾಡೋದು ಯಾವ್ದ್ಮೇಲೆ ಹೇಳ್ತೀನಿ ಎಕ್ಸ್ಪೆನ್ಸಸ್ ಆಫ್ ದ ವಾರ್ ಅಂತ ಹೇಳ್ತಾರೆ ಯುದ್ಧದ ಮೇಲೆ ಏನ್ ಮಾಡೋದು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನೆ 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 ಇರೋದು ಅದರ ಇದರ ಏನಾಗ್ಬಿಡುತ್ತೆ ಜನಗಳಿಗೆ ಅಸಮಾಧಾನ ಅತೃಪ್ತಿ ಅದರ ಎಷ್ಟು ದಿನ ತನ ಸುಮ್ಮನೆ ಹೇಳ್ತಾರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗ್ತಿದ್ರೆ ದಿನಗಳಲ್ಲಿ ಏನ್ ಮಾಡ್ತಾರೆ ಒಂದ್ ಲಿಮಿಟ್ ಅದರ ಇವಾಗ ನೋಡಿ ನಮ್ಮ ಕುಮಾರಸ್ವಾಮಿ ಅವ್ರು ಬಂದ್ರು ಬರಕ್ಕ ಮುಂಚೆನೆ ಹೇಳ್ಬಿಟ್ರು ಅದರ ಎಲ್ಲಾ ರೈತರಿಗೆ ಏನ್ ಮಾಡ್ತೀನಿ ಸಾಲನ ತೀರಿಸ್ಬಿಡ್ತೀನಿ ಎಲ್ಲಿ ತೀರಿಸ್ತಾರೆ ಕೊಡೋ ದುಡ್ಡು ಯಾರು ಕೊಡ್ತಾರೆ ಕೊಟ್ಟಿದ್ದ ದುಡ್ಡು ಯಾರೋ ನಾವೇ ಕೊಟ್ಟಿದ್ದು ಪೆಟ್ರೋಲ್ ಒಂದ್ ರೂಪಾಯಿ ಜಾಸ್ತಿ ಮಾಡೋಲ್ಲ ಅದರ ಸೆಸ್ ಅಂತ ಅಂದ್ಬಿಟ್ಟು ಆ ಸೆಸ್ ಎಲ್ಲ ಯಾರು ಹೋಯ್ತು ಅನೇನು ನಾವೆಲ್ಲ ನೀವೆಲ್ಲ ಸಾಲ ಮಾಡ್ಕೊಟ್ರಪ್ಪ ನಾವೆಲ್ಲ ಸೇರ್ ಏನ್ ಮಾಡ್ತೀವಿ ತೀರಿಸಲ್ಲ ಆಗ್ಬಿಟ್ಟು ಅಲ್ಲರ ಒಳ್ಳೆ ಪಾಲಿಸಿ ಅಲ್ವಾ ಇದೇ ತರ ಎಲ್ಲರಿಗೂ ಮಾಡೋದು ಚೆನ್ನಾಗಿರ್ತದೆ ಅಲ್ವರ ಇದೇ ಡಿಸ್ಸಾಟಿಸ್ಫ್ಯಾಕ್ಷನ್ ಅಲ್ವರ ನೋಡಿ ಆಮೇಲೆ ಏನಾಯ್ತು ನೋಡಿ ಅಂತ ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ಬಂದ್ರೆ ಎಂದು ಕುರಿಪಿಡಪಡಬೇಕಾಗಿರುತ್ತದೆ ನೀತಿಮಂತ್ರಕ್ಕೆ ನೆರಿತವರಿಯ ಮುರೆಗಳು ಮದ ಗುರುಮಾರ್ಗಳ ಅಭಿಪ್ರಾಯ ಬೋಧಕಗಳು ನೋಡ್ರ ಏನ್ ಹೇಳ್ತಾರೆ ದ ಪ್ರೊಫಿಲಿಜಿಸಿ ಆಫ್ ದ ಕೋರ್ಟ್ ಅದರ ಏನ್ರಿ ರಾಯಲ್ ಆಗಿ ಕೋರ್ಟ್ ಅಲ್ಲಿ ಏನ್ ಮಾಡೋದ ಅದೇನು ಇಲ್ಲ ಖರ್ಚು ಮಾಡೋದಕ್ಕೇನು ಲಿಮಿಟು ಇಲ್ಲ ಎಂತದಿಲ್ಲ ಇಷ್ಟ ಬಂದ್ರೆ ಇಷ್ಟ ಬಂದ ತರ ಮಾಡ್ಕೊಳೋದು ಏನು ಕೇಳಂಗೇ ಇಲ್ಲ ಅವ್ರದ್ದ ಆಮ್ ನೆಕ್ಸ್ಟ್ ಹೇಳ್ತಾರೆ ದ ಡಿಸೆನ್ಷನ್ಸ್ ಆಫ್ ದ ಕ್ಲರ್ಜಿ ಅದರ ಏನ್ರಿ ಅವ್ರು ಮಾಡೋಂತ ಬೋಧನೆಗಳು ಅಲ್ಲ ಅದೇ ಅದೇ ಡಾಕ್ಟ್ರಿನ್ಸ್ ಹೌದಲ್ಲ ಏನ್ರಿ
ಇಷ್ಟ ಬಂದಿತ್ತರ ಏನ್ ಮಾಡೋದು ಮಾತಾಡ್ಕೊಂಡು ಹೋಗೋದು ನೆಕ್ಸ್ಟ್ ಬುದ್ಧಿ ಕೂರ್ಮೆಯಿಂದ ಪಡಿಪಡಿಯಾದ ಮುನ್ನೇಟ್ರಂ ಅಮೆರಿಕ ಪೋಟಿಯಾದ ಪರವಿಯ ಸೀರ್ತಿರ್ತ ಕೊಳಗಿಗಳು ನೋಡ್ರ ಹೇಳ್ತಾರೆ ಗ್ರಾಜುವಲ್ ಪ್ರೋಗ್ರೆಸ್ ಆಫ್ ಜನರಲ್ ಇಂಟೆಲಿಜೆನ್ಸ್ ಅದರ ಯಾವಾಗ ತಪ್ಪು ನಡೀತಾ 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 ಹೋಯ್ತು ಚಿಕ್ಕದಾಗೆ ಜನಗಳಿಗೆ ಏನಾಯ್ತು ಸ್ವಲ್ಪ ಸ್ವಲ್ಪ ಬುದ್ಧಿ ಬುದ್ಧಿ ಬರಕ್ ಶುರು ಆಯ್ತು ಅದು ಏನಾಗಿಲ್ಲ ಅದು ಹೊರಗಡೆ ಏನಾಗಿಲ್ಲ ಯಾರು ಇಮ್ಮಿಡಿಯೇಟ್ ನೋಡ್ಕೊಂಡಿಲ್ಲ ಅದರ ಒಂದು ಕಲ್ಲಲ್ಲಿ ಮಾಡಿದ ಎಲ್ಲರೂ ನೋಡ್ರಿ ಯಾವಾಗ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಆಲ್ರೆಡಿ ಏನಾಗಿತ್ತಲ್ಲ ವರ್ಕೌಟ್ ಆಗಿದೆ ಈಗ ಶುರು ಆಗಿತ್ತು ನೆಕ್ಸ್ಟ್ ಹೇಳ್ತಾರೆ ದ ಡಿಸೆಮಿನೇಷನ್ ಆಫ್ ರೆವಲ್ಯೂಷನರಿ ಪ್ರಿನ್ಸಿಪಲ್ಸ್ ಅಕೇಶನ್ ಬೈ ದ ಅಮೆರಿಕನ್ ಕಂಟೆಸ್ಟ್ ಅಂತ ಹೇಳ್ತಾರೆ ಓದಿ ಬಿಡೋಣ ನೆಕ್ಸ್ಟ್ ನೋಡ್ರ ಜೊತೆಗೆ ಏನ್ ಹೇಳ್ತಾರೆ ಅಮೆರಿಕನ್ ಕಂಟೆಸ್ಟ್ ಅಂತ ಹೇಳ್ತಾರೆ ಅದೇನು ಇದೇ ತರ ಆಲ್ರೆಡಿ ಒಂದು 15 ವರ್ಷ ಮುಂಚೆ ಅಮೆರಿಕಲ್ಲಿ ಏನಾಗಿತ್ತು ಆಗಿತ್ತು ಅವಾಗ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಜನಗಳು ರಿವೋಲ್ಟ್ ಬಿದ್ಬಿಟ್ಟು ಅಮೆರಿಕನೇ ಕಂಪ್ಲೀಟ್ ಕೆಡವಿಬಿಟ್ಟು ಅಮೆರಿಕಲ್ಲಿ ಮಾಡುದು ಒಂದು ಗವರ್ಮೆಂಟ್ ಅಂತ ಏನ್ ಮಾಡೋದು ಅಲ್ಲಿ ಅಲ್ಲಿ ತಗೊಂಬಂದ್ರೆ ನೋಡಿರ್ತೀನಿ ಅಂದ್ರೆ ಇದೆಲ್ಲ ಏನಾಗ್ಬಿಡ್ತೀವಾಗ ಓ ಅವ್ರೇ ಮಾಡೋರು ಅಂದ್ರೆ ನಾವು ಕೂಡ ಮಾಡ್ಬೋದ ನಾವು ಮಾಡ್ಬೋದು ಅಂತಂದ್ಬಿಟ್ಟು ಅಂದ್ರೆ ಅದೇ ನೋಡ್ಬೇಕು ಹೇಳ್ತಂದ್ರೆ ಏನ್ರಿ ಇದೆಲ್ಲ ಇದ್ದಿ ಅದರ ಏನಾಯ್ತು ಇದೆಲ್ಲ ಏನಾಯ್ತಂದ್ರೆ ಈ ಒಂದು ಫ್ರೆಂಚ್ ರೆವಲ್ಯೂಷನ್ಗೆ ಕಾಸಸ್ ಆಯ್ತು ಅಂತ ಹೇಳ್ತಾರೆ ಆಮೇಲೆ ನೋಡ್ರ ಎಕ್ಸಾಸ್ಟ್ ಬೈ ಅಪ್ರೆಷನ್ ಹೊರತ್ತು ಏನ್ ಮಾಡೋದು ದಬ್ಬಾಳಿಕೆ ಮಾಡಿ 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 ಆಮೇಲೆ ಇರಿಟೇಟೆಡ್ ಬೈ ದ ಕಂಟಿನ್ಯೂಯಲ್ ಪ್ರೆಸೆನ್ಸ್ ಆಫ್ ಇನ್ಸಲ್ಟಿಂಗ್ ಟೈರನಿ ಹೇಳ್ತಾರೆ ಕಂಟಿನ್ಯೂಯಲ್ ಇನ್ಸಲ್ಟಿಂಗ್ ಕೇವಲ ಮಾಡಿ ಏನ್ರಿ ಒಂದು ಅವಮಾನ ಹತ್ರ ಮಾಡೋ ರೀತಿಯಲ್ಲಿ ಒಂದು ಒಂದು ಏನಂತಾರೆ ಒಂದು ಆಳ್ವಿಕೆ ಅದರ ಇದೇನಾಗ್ಬಿಡ್ತು ಒಂದು ಲೆವೆಲ್ ಅವ್ರಿಗೆ ಏನ್ ಮಾಡೋದು ಜನಗಳು ಸಹಿಸ್ಕೊಂಡು ಆಟೋಮೆಟಿಕ್ ಆಗಿ ಏನ್ ಮಾಡೋದು ಜನಗಳು ಆ ರಿವೋಲ್ಟ್ ಗವರ್ಮೆಂಟ್ ಅವ್ರಿಗೆ ರಿವೋಲ್ಟ್ ಮಾಡಿದ್ರು ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ತಂಗಳುಡಿಯ ತವರುಗಳಿಂದ ಮನಕಸಪಿನ ಏರ್ಪಟ್ಟ ಉತ್ತ ವೇಗಂ ನೋಡ್ರ ತಮ್ಮ ತಪ್ಪುಗಳಿಂದ ಅದರ ಏನ್ರಿ ಆಗುವಂತ ಒಂದು ಇದು ಆಮೇಲೆ மற்றும் தங்களுடைய உரிமைகளை பற்றிய அறிவு ஆகியவற்றால் பிரெஞ்சு நாட்டு மக்கள் விழித்திருந்தனர் நோட தங்கிருந்த அதிகாரங்கள் பகே இது சம்பந்தமாக அநியாயங்கள் பகே ஜன்கள் ஏன் எச்சரிக்கை எத்து ஏன் மாதிரி ஒன் ஸ்பிரிட்டலி அதான் ஏன் மாதிரி சீதா ரிவோல்ட் மாதிரி அதான் நெக்ஸ்ட் ஆமே சுதந்திரத்துக்கான இந்த கூக்குரல் தலைநகரிலிருந்து நாட்டின் எல்லை வரையிலும் ஆல்பஸ் மலையிலிருந்தும் ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ಗುಜರಾತ್ ಇಂದ ಹಿಡಿದು ವೆಸ್ಟ್ ಬೆಂಗಾಲ್ ಅವ್ರಿಗೆ ಏನಾಯ್ತಂತೆ ಆತರ ಇರ್ಬೇಕು ಆತರ ಒಂದು ಟರ್ಮಾಯಿಲ್ ಏನಾಯ್ತಂತೆ ಅಲ್ಲಿ ಅಲ್ಲಿ ಶುರು ಆಯ್ತಂತೆ ಅದರ ನೆಕ್ಸ್ಟ್ ಆಮೇಲೆ நேர்மையற்ற அரசாங்கத்தின் தீவிரமான மாற்ற வழிகளை போல் பழங்கால கொடுங்கோன்மையின் குற்றங்கள் முக்கியமற்றவைகளாய் மறைந்து போவதற்கு முன் தீமைகள் மற்றும் கொடூரத்தோடு புரட்சி வெடித்தது சடனாக எரப்ட் ஆயிட்டு அவ ஏன் பயங்கர கிரைம் இதெல்லாம் ஏனாகிடுது அந்தந்தர அது ஆகிரந்த ஒரு ஏன் ரெவல்யூஷன் ஹழ காலத்தில் இஷ்டில் நடித்தல அதனெல்லாம் ஏனாகிடுது ಮುಚ್ಚಾಕ್ಬಿಡ್ತಾರೆ ಇಟ್ ಆಲ್ ಫೇಡೆಡ್ ಅಂದ್ರೇನು ಹಳೆ ಕಾಲದಲ್ಲಿ ನಡೆದಿರೋದು ಈ ನಡೀತಲ್ಲ ಇದ್ರ ಮುಂದೆ ಅದೆಲ್ಲ ಏನಿಲ್ಲ ಏನಿಲ್ಲ ಅಂತ ಆತರ ಆಗ್ಬಿಡ್ತಾನೆ ಅಷ್ಟೊಂದು ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗ್ಬಿಡ್ತಂತೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಯೂನಿವರ್ಸಲ್ ಹಿಸ್ಟ್ರಿ ಬೈ ಪ್ರೊಫೆಸರ್ ಫಿಶರ್ ಯಾಳಿ ಕಾಲೇಜ್ பிரெஞ்சு புரட்சிக்கான காரணங்களுக்குள் முதன்மையானது ராஜப்பிரபுக்கள் மற்றும் மதக்குழுக்களிடையே ஏற்பட்ட பகைமையே இவர்களுக்கு கீழ் இருந்த வகுப்பினர் மீது சுமத்தப்பட்ட வரி மற்றும் சட்டங்களின் மூலம் வந்த சுமைகளே இதற்கு காரணம் நோட்ர ஏன் காரணம் ஏன் பிரிவிலேஜ் கிளாஸ் அதே தும் ஐஸ்வர்யவந்தரு ராஜர்களுக்கு சிக்காபட்டே ஏன்ரி ஆமே நோபல்ஸ் கிளர்ஜி அதர அவர்கள் ஏன்ரி சிக்காபட்டே சப்போர்ட் கொடுதோ ஆமே ಅವ್ರಿಗೆ ಚೆನ್ನಾಗಿರ್ಲಿ ಅಂತ ಅಂದ್ರೆ ಜನಗಳು ಏನ್ ಮಾಡೋದು ಜನಗಳ ಮೇಲೆ ಸಿಕ್ಕಾಪಟ್ಟೆ ಬರ್ಡನ್ ಹಾಕೋದು ಇದನ್ನೆಲ್ಲ ಹಾಕೋದು ಇದೇನಾಯ್ತಂತಂದ್ರೆ ಈ ಒತ್ತಡನ ಸೊಸೈಟಿ ಏನ್ ಮಾಡಕ್ಕಲ್ಲ ಜಾಸ್ತಿ ದಿನ ಯಾಕಂದ್ರೆ ಅದೇನ್ ಮಾಡ್ತಾರೆ ಜನಗಳು ರಿವೋಲ್ಟ್ ಮಾಡೋದು ಅಂತ ಹೇಳ್ತಾರೆ ಯಾವ ವಿಚಾರದಲ್ಲಿ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ ನೋಡಿ ಏನಂತ ಅದನ್ನ ಫಸ್ಟ್ ಏನ್ ಹೇಳ್ತಾರೆ ಲ್ಯಾಂಡ್ ಬಗ್ಗೆ ಸರ ಭೂಮಿ ಸಂಬಂಧವಾಗಿ ಇತ್ತಂತ ಟ್ರಬಲ್ ಏನದು ಹಿಂಗೆ மற்றும் மத குருக்களின் கரத்தில் இருந்தது நோட்ர எங்க இத்தந்தே அவங்க வந்து ஆல்மோஸ்ட் 2/3 ஆஃப் த லேண்ட் இது யார் கையில அந்த ஸ்ரீமந்தர் கையில
ಅದು ಬಿಟ್ಟರೆ ನೆಕ್ಸ್ಟ್ ಆರ್ಕೆಲ್ಲಿ ಮದಗುರುಗಳು ಯಾರೋ ಇಪ್ಪೋ ಒಪ್ಪೋ ಆ ಕಾಲದಲ್ಲ ಫಾದರ್ ಹೇಳಿದಲ್ಲ ಅವ್ರ ಕೆಲ ಇದೆ ಟೂ ಥರ್ಡ್ ಆಫ್ ದ ಲ್ಯಾಂಡ್ ಅಂದ್ರೆ ಏನು ಈ ಮೆಜಾರಿಟಿ ಲ್ಯಾಂಡ್ ಇವ್ರ ಕೆಲ ಇದೆ ಮೈನಾರಿಟಿ ಲ್ಯಾಂಡ್ ಯಾರ ಕೆಲ ಇದೆ ಇದೇ ಇಡೀ ಸಾಮಾನ್ಯವಾಗಿರೋಂಥ ಪಬ್ಲಿಕ್ ಏನಾಗಿದೆ ಇದು ಆ ಕಾಲದಲ್ಲಿ ಇಮ್ಯಾಜಿನ್ ಮಾಡಿ ಪಾಪ್ಯುಲೇಷನ್ ಹೇಗಿರ್ಬೇಕು ಈ ಕಾಲದಿಂದ ತರ ಅಲ್ಲ ತೋರ ಈ ಕಾಲದಲ್ಲ ಏನಿದೆ ರೋಡೆಲ್ಲ ಜನಗಳ ಆ ಕಾಲದಲ್ಲಿ ಏನ್ರಿ ರೋಡೆಲ್ಲ ಖಾಲಿನೇ ಅದರ ಜನಗಳೇನ್ರಿ ಹುಡುಕ್ರೆ ಏನು ಇರ್ಬೇಕಾದಾರ ಅಲ್ಲ ಇಲ್ಲೆಲ್ಲ ಒಂದ್ಕಡೆ ಸಿಕ್ಕಿರೋರೇನೋ ಅಲ್ಲರ ಆ ಕಾಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಡೀ ಜಾಗನ ಯಾರು ಅಕ್ವೈರ್ ಮಾಡ್ಕೊಡಿದಂತೆ ಎಲ್ಲ ಪೋಪ್ಗಳು ಎಲ್ಲಾ ಕಡೆ ಏನ್ತಾರೆ ಫಾದರ್ಗಳು ಅದು ಬಿಟ್ಟರೆ ನೆಕ್ಸ್ಟ್ ಏನಂತೆ ರಾಜರುಗಳು ದೊಡ್ಡ ದೊಡ್ಡ ಶ್ರೀಮಂತರುಗಳಂತೆ ಆಮೇಲೆ ಸರಿಯಾಗಿ ಕೂಲಿ ಕೊಡ್ತೀರಾ ದಬ್ಬಾಳಿಕೆ ಮಾಡಿ ಏನ್ ಮಾಡೋದು ಸಿಕ್ಕಾಪಟ್ಟೆ ಪ್ರೆಷರ್ ಅಲ್ಲಿ ಮಾಡೋದು ಅನ್ನ ಕೆಲಸ ಮಾಡ್ಕೊಂಡ್ರಿ ಬಡತನದಲ್ಲಿರೋರಿಗೆ ಅಂದ್ರೆ ಏನೂ ದುಡ್ಡಿರಲ್ಲ ಅಲ್ಲರ ಸರಿ ಅವನಿಗೇನು ಅವನಿಗೇನು ಇಲ್ವಲ್ಲ 10 ರೂಪಾಯಿ ಕೊಟ್ಟರೆ ಕೆಲಸ ಮಾಡ್ತಾರಲ್ಲ ಅಷ್ಟೇ ಸಾಕು ಅಂತ ಮಾಡೋದು ಅವನಿಗೆ ಅಷ್ಟೇ ಅವ್ನು ಎಷ್ಟು ಬೇಕೋ ಅಷ್ಟೇ ಮಾಡೋದು ಕೊಡೋದು ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಟ್ಟರೆ ಅವ್ನಿಗೆ ಏನಾಗ್ಬಿಡ್ತಾರೆ ಅವನೇಲಿ ಬಿಟ್ಟೋಗ್ಬಿಡ್ದು ಏನ್ ಮಾಡೋದು ತುಂಬಾ ಏನ್ರಿ ಒಂದು ಒಂದು ಸ್ಲೇವರ್ ಈ ತರ ಏನ್ ಮಾಡೋದಲ್ಲಿ ಅಲ್ಲಿ ನೋಡೋದು ಅಲ್ಲರ ಇವಾಗ ನಮ್ಮ ಈ ಚಿಕ್ಕಮಂಗ್ಳೂರ್ಕೆಲ್ಲ ಹೋದಂದ್ರೆ ಈ ಟೀ ಎಸ್ಟೇಟ್ ಕಾಫಿ ಎಸ್ಟೇಟ್ ಇದೆ ಅದ್ರ ಬೆಳಿಗ್ಗೆಂದ ಸಾಯಂಕಾಲ ನಮ್ಗೆ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತಾರೆ ಇಲ್ಲಿ ಲೇಬರ್ ಏನೋ 300 ರೂಪಾಯಿ ಬೆಳಿಗ್ಗೆಯಿಂದ ರಾತ್ರಿ ಸಾಯಂಕಾಲವರೆಗೂ ಕೆಲಸ ಮಾಡಿದ್ರೆ ಏನು ಬೆಳಿಗ್ಗೆ 6 ಗಂಟೆಗೆಲ್ಲ ಹೋಗ್ಬೇಕು ಸಾಯಂಕಾಲ 6 ಗಂಟೆಗೆ ಏನ್ರಿ ವಾಪಸ್ ಡಿಸ್ಪರ್ಸ್ ಅದರ ಏನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಹಿಂಗೆ ಕಿತ್ಬೇಕು ಟೀ ಸೊಪ್ಪು ಅಥವಾ ಏನು ಮಾಡಬೇಕು ಅಲ್ಲಿ ಕಾಫಿ ಬೀಜನ ಕಿತ್ಕೊಂಡ್ಬರ್ಬೇಕು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅದರ ವ್ಯವಸ್ಥೆ ಮಾಡಿ ಅಲ್ಲೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಇರ್ತಾರೆ ಅದರ ತಿನ್ನೋಕ್ಕಿಲ್ಲ ಉಣ್ಣಕ್ಕಿಲ್ಲ ಅದರ ಆ ಜಾಗದಲ್ಲಿ ಮನುಷ್ಯರೇ ಮಾಡ್ತಾರೆ ಇನ್ನೇನು ಬೇರೆ ವಿಧಿ ಇಲ್ಲ ಆಪ್ಷನ್ಸ್ ಇಲ್ಲ ದೂರ ದೂರ ಕೆಲಸ ಮಾಡಿ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಹೋಗಿ ಉಳಿಯೋದು ಎಷ್ಟು ಉಳಿತದೆ ಅದಕ್ಕಿಂತ ಇಲ್ಲೇ ಕೆಲಸ ಮಾಡೋದು ಏನು ಮಾಡ್ತಾರೆ ಬೇರೆ ವಿಧಿ ಇಲ್ಲದೆ ಮಾಡ್ತಾರೆ ಅದೇ ಥರ ಕೆಲಸ ಮಾಡ್ಕೊಂಡು ಹಿಂಗೆ ಕೆಲಸ ಮಾಡ್ತಾರೆ ಅದೇ ಥರ ಏನು ಮಾಡ್ತಾರೆ ಇವರು ಕೂಡ ನಾವೇ ಕೊಡ್ಬೇಕು ಕೆಲಸ ಮಾಡಿ ಅದಕ್ಕೆ ನೋಡ್ಬೇಕು ಈ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಕಾಣ್ ನೋಡಿ ಅಪ್ಪೋದಿರುವ ஆனால் ஜீவனத்துக்கு உரியதை பூர்த்தி செய்து கொள்ள முடியாத நிலம் மிகவும் சிறியதாக இருந்தது தன்னுடைய எஜமானரின் மாளிகையை அண்ணாந்து பார்க்கும் குடியானவன் அதனுள் இருக்கும் எல்லா கடன் பத்திரங்களுடன் சேர்த்து எரிந்துவிட வேண்டும் என்பதே அவனது மன விருப்பமாக இருந்தது நோட்ரா படத்தாந்தில் இருவரோ அவர் எஜமானர்கள் மனைய நோடக்கிற கேசல்கள் பேலஸ்கள் நோடக்கிற ஏனத்த மனசுல நினைச்சுக்கொண்டவர் ஆஹா நமக்கு இத்தர இதே அந்த நினைச்சுக்கொண்டவரா ஏன் நினைச்சுக்கொண்டாரு ಇವನ್ ಐತಲ್ಲ ಈ ಮನೆ ಬೆಂಕಿ ಸುಟ್ಟೋಗ್ಬಿಟ್ರೆ ಹೇಗಿರ್ತದೆ ಚೆನ್ನಾಗಿರ್ತಾರೆ ಇವನು ಸಂತೋಷವಾಗಿರ್ತಾರೆ ನೋಡಿ ಆಯ್ತಾನೆ ಇದೇ ದೊಡ್ಡ ತಪ್ಪು ಇವನು ನಮ್ಮ ಥರ ಆಗ್ಲಿ ಇವ್ರು ಅವ್ರ ಥರ ಆಗ್ಲಿ ಅಂದ್ರೆ ಡಿಸೈನ್ ಮಾಡೋದಿಕ್ಕಿಂತ ಇವ್ರೇನ್ ಮಾಡ್ತಾವ್ರೆ ನೋಡ್ರಿ ಅಂದ್ರೆ ಏನ್ ಫ್ರಸ್ಟ್ರೇಷನ್ ರೀ ಅದರ ಜನಗಳಲ್ಲಿ ಯಾವ ತರ ಕೋಪ ದ್ವೇಷ ತುಂಬಾ ನೋಡಿರ್ತೀನಿ ಅದರ ಏನಂತ ಇದು ಎಕ್ಸ್ಪ್ಲೋರ್ಡ್ ಆಯ್ತಂತೆ ಅದರ ಅದಕ್ಕೆ ನೋಡ್ಬೇಕ್ರೆ ಬರ್ತಾರೆ ಹೆಸರು ಹೇಳ್ತಾರೆ ಆಲ್ನೇ ವಲಿನ ನೋಡ್ಬೇಕ್ರೆ ದೇವ್ರ ಮಕ್ಕಳು ದೇವ್ರ ಮಕ್ಕಳು ನಡುವೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಪ್ರೊವೈಡ್ ಥಿಂಗ್ಸ್ ಆನೆಸ್ಟ್ ಅಂಡ್ ರೀಸನಬಲ್ ಇನ್ ಫ್ರಂಟ್ ಆಫ್ ಆಲ್ ಅಂತ ಹೇಳ್ತಾರೆ ಏನು ಆನೆಸ್ಟ್ ಅಂಡ್ ರೀಸನಬಲ್ ಅಂತಂದ್ರೆ ದೇವ್ರಿಗೆ ಆಶೀರ್ವಾದ ಮಾಡೋರ ದುಡ್ಡು ಕೊಟ್ಟವರ ಅದನ್ನ ದಯವಿಟ್ಟು ದೇವ್ರ ಸೇವೆಗೆ ಇನ್ವೆಸ್ಟ್ ಮಾಡೋ ಆಗಿಬಿಟ್ಟು ಲಕ್ಸುರಿಯಸ್ ಕಾರ್ಗಳು ತಗೊಳೋದು ಲಕ್ಸುರಿಯಸ್ ಬಟ್ಟೆಗಳು ಹಾಕೊಳೋದು ಒಡವೆಗಳು ಹಾಕೊಳೋದು ರಾಯಲ್ ನೀನ್ ತಿರುಗಾಡೋದು ಇದೆಲ್ಲ ಏನ್ ಮಾಡ್ಕೋಬೇಡ ಕಣ್ಣು ಕುಕ್ಕಿಂಗ್ ನಡ್ಕೊಂಬೇಡ ಅಂತ ಹೇಳ್ತಾರೆ ಅಲ್ಲರ ನಿನ್ ಲೈಫ್ ಏನಾಗಿರ್ಬೇಕು ಎಕ್ಸಾಂಪಲ್ ಆಗಿರ್ಬೇಕು ನಿನ್ ಲೈಫ್ ಎಕ್ಸಾಂಪಲ್ ಆಗಿರ್ಲಿ ಸ್ಯಾಕ್ರಿಫಿಸಲ್ ಲೈಫ್ ಬ್ರದರ್ ಅಸಲ್ ಏನ್ ರಾಯಲ್ ಆಗಿರ್ಬೋದು ಏನ್ ಕೋಟ್ಯಾಧಿಪತಿ ವ್ಯವಸ್ಥೆ ಮಾಡ್ರಿ ಬ್ರದರ್ ಅಸಲ್ ಪ್ರಿಂಟಿಂಗ್ ಪ್ರೆಸ್ ಆ ಕಾಲದಲ್ಲೇ ನೋಡ್ತೀವಿ ಏನ್ ದೊಡ್ಡ ಲಾರ್ಜೆಸ್ಟ್ ಪ್ರಿಂಟಿಂಗ್ ಪ್ರೆಸ್ ಅಂತ ಇವಾಗೂ ಜೋ ವಿಟ್ನೆಸ್ ಏನ್ ರಾಯಲ್ ಆಗೋ ನೋಡಿ ಅದರ ನಮ್ ಬ್ರದರ್ ಅಸಲ್ ಏನೋ ಜೀವಂತವಾಗಿ ಇದ್ದಿದ್ರೆ ನಾವೆಲ್ಲ ಹೆಂಗಿರ್ತಿದ್ರೆ ಶ್ರೀಮಂತರ ಅಣ್ಣನ್ಗೆ ಶ್ರೀಮಂತರ ತಮ್ಮಂದಿರ ತರ ಇರ್ತಾ ಇದ್ರ ಅಲ್ವರ ಆದ್ರೆ ಏನಾಗೋಯ್ತು ಜೋ ವಿಟ್ನೆಸ್ ಏನ್ ರಾಯಲ್ ಆಗೋರು ಇಲ್ವೋ ಅದರ ಏನೇನ್ ಮಾಡ್ತಾರೆ ಆಕ್ಟಿವಿಟಿ ಹಬ್ಬ 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 ಅವ್ರ ಹತ್ರ ಯಾರು ಮಾಡಕ್ ಸಾಧ್ಯ ಇಲ್ಲ ಬಿಡ್ರಿ ತೆಗೆದು ನೋಡ್ರಿ ಅಂತೀನಿ ಏನೇನ್ ವಿಡಿಯೋಗಳು ಏನೇನ್ ಡಾಕ್ಟ್ರಿನ್ಸ್ಗಳು ಏನೇನ್ ಬುಕ್ಸ್ಗಳು ನಾವೆಲ್ಲ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಕೆಲಸ ಮಾಡೋರೆ ಮಾಡೋರೆ ಯಾಕೆ ಯಾರು ಫ್ರೆಂಡ್ಸ್ ಬ್ರದರ್ ಅಸಲ್ ಉಳಿಸೋಗಿರೋದು ಇವತ್ತು ಕೂಡ ಐತೆ ಅಂದ್ರೆ ಆ ಮನುಷ್ಯ ಆ ಕಾಲದಲ್ಲಿ ಎಷ್ಟು ಇಟ್ಟಿರ್ಬೇಕಂದ್ರೆ ಅವರ ಆ ದುಡ್ಡಿಗೆ ಏನ್ ವ್ಯಾಲ್ಯೂ ಇದೆ ಅಲ್ಲರ ಆದ್ರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು ಏನ್ ಸಿಂಪಲ್ ಏನ್ ಡೆಡಿಕೇಟೆಡ್ ಆಗಿ ಅಲ್ಲರ ಅದಕ್ಕೆ ನೋಡ್ಬೇಕಂದ್ರೆ ಇದು ಕಣ್ ಕುಕ್ಕ ರೀತಿ ಇರಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಇದೇ ಲೋಕದಲ್ಲಿ ಆಗಿದ್ದು ಅಲ್ಲ ನೋಡ್ಬಿಟ್ಟು ಏನ್ ಆಸೆ ಪಟ್ರು ನಾವು ಆ ಥರ ಇರೋಣ ಅಂತ ಆಸೆ ಪಡ್ಬೇಕು ಹೊರತು ಅವ್ನು ಅವನಲ್ಲ ಅವ್ನು ಅವನ ಥರ ಏನಾಗ್ಬಿಡ್ದು ನಾವು ಅವನು ಕೂಡ ನಮ್ಮ ಥರ ಆಗ್ಬಿಟ್ಟು ಮಾಡ್ಕೋಬಾರ್ದು ಡಿಸೈನ್ ಮಾಡೋಕೆ ಇರಬಾರ್ದು ಅಂತ ಹೇಳ್ತಾರೆ ಅಲ್ಲರ ನೋಡಿ ನೆಕ್ಸ್ಟ್ ಅವ್ನ ಹೇಳ್ತಾರೆ ಗುರುಮಾರ್ಗಳು ಅರಿವಿಲ್ಲಾಮಲ್ ನಿಲಯಗಳಿಗೆ ಉಡೆಯವರಾಗಿ
ವ್ಯವಸಾಯ ಮಾಡಿರೋ ವರ್ಮಾನ ಫ್ರೀ ಆಗಿ ಬರೋ ಕಾಣಿಕೆ ರೂಲ್ಸ್ ಬೇಕಾರ 10% ಮಾಡ್ಬೇಕು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ಇವ್ರು ಕೊಟ್ಬಿಡ್ಬೇಕು ಅದರ ಆ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಫಾಸ್ಟ್ ಕ್ಲೇಮ್ ಮಾಡಿರತ್ತೆ ವರಿಗಳನ್ನ ನೋಡ್ರಿ ಟ್ಯಾಕ್ಸ್ ವಸೂಲಿ ಮಾಡ್ತಾರಂತೆ ಆಮೇಲೆ சில மாகாணங்களில் பிற இடங்களை காட்டிலும் மேலாத ஒரு நிலைமை இருந்தது ஆனால் பொதுவாக பணக்கார இன்பத்தை அறிவித்தனர் ஏழைகளோ சுமைகளை சுமந்தனர் நோட்ரா ஸ்ரீமந்தரோ ஏன்ரி ராயல என்ஜாய் மாட்டு எங்கிருந்தே சூப்பர் ஆகிதுரந்த படத்தோ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಬೆವ್ರು ಸುರ್ಸಿ ಏನ್ಬಿಡ್ತಾರೆ ಸಿಕ್ಕಾಪಟ್ಟೆ ಏನು ಒಂದು ಫ್ರಸ್ಟ್ರೇಷನ್ ಅದರ ನೋಡಿದ್ರೆ ಅವಾಗ ಅವನು ಅವನಿಗೆ ಸಂತೈಸಿ ಆರೈಸಿ ಆಶೀರ್ವಾದ ಮಾಡಿದ್ ಬಿಟ್ಟು ಅವನ್ ನೋಡಿ ಏನ್ ಮಾಡ್ದು ಹೊಟ್ಟೆ ಕಿಸ್ಬಿಡೋದಕ್ಕೆ ಏನ್ ಮಾಡುತ್ತೆ ಒಂದು ಸಿಚುವೇಶನ್ ಏನ್ ಮಾಡೋದಲ್ಲಿ ಅಲ್ಲಿ ಕ್ರಿಯೇಟ್ ಮಾಡೋದು ಅದಕ್ಕೆ ಇವೆಲ್ಲ ಏನಿದ್ರೆ ಫ್ರೆಂಚ್ ರೆವಲ್ಯೂಷನ್ ಜನಗಳು ಏನ್ ಮಾಡೋದು ತೆರಿಗೆ ಬಿದ್ದು ಏನ್ ಮಾಡಿದ್ರೆ ರಾಜ್ಯನ ಏನ್ ಮಾಡಕ್ರೆ ಕೆಡ್ಬಿಟ್ಟು ಹಾಕ್ಬಿಟ್ಟು ಅದರ ಅದಕ್ಕೆ ನೆಕ್ಸ್ಟ್ ಹೇಳ್ಬೇಕು ಬಿಡ್ತಾರೆ ಅಸಲ್ ಹೇಳ್ತಾರೆ ಅದರ ಅದು ಜಲ್ಲಿ ಓದಿ ನೋಡೋಣ ಅಂತೀನಿ ಹಾ ஏகாதிபத்தியர் உற்பத்தியாளர் மற்றும் வியாபாரிகள் உற்சாகப்படுத்தப்பட்டாலும் கொடுமையான ஏகாதிபதிகள் மற்றும் சங்க அமைப்பினால் விளக்கப்பட்டிருந்தனர் மோனோபோலிஸ் மேனுஃபேக்சரர்ஸ் ட்ரேட் பண்ணதுக்கு எல்லாம் என்கரேஜ் பண்ணது சரி எங்கிட்டு அதில் மோனோபோலி அதேனோ மோனோபோலி அந்தந்தரே எல்லாரும் ஏன் பண்ணங்கில்ல பிசினஸ் தான் பண்ணங்கில்ல ஹொச பிசினஸ் அந்தரே அது யார் பண்ணுவோம் ಯಾರ ದೊಡ್ಡ ವ್ಯಕ್ತಿಗಳು ತಗೊಳ್ತೀನಿ ಆ ದೊಡ್ಡ ವ್ಯಕ್ತಿಗಳಿಗಿರೋ ಸಂಬಂಧಿಕರೇ ಮಾಡ್ಬೇಕು ಮಾಡಬೇಕು ನೋಡಿ ಮೊನ್ನೆ ಯಾವುದೋ ಒಂದು ಯಾರೋ ನಮ್ಮ ನ್ಯೂಸ್ ಪೇಪರ್ ನೋಡಿರ್ತೀನಿ ಯಾವುದೋ ಒಂದು ಮಿನಿಸ್ಟ್ರು ಅವ್ರ ಮನೇನ ರೇಡ್ ಮಾಡಿ ಅವ್ರ ಮನೇಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಕ್ಯಾಶ್ ತೆ ಮಾಡ್ದಂತೆ ಇಡ್ದಂತೆ ಅವನು ಯಾರು ಅಂತಂದ್ರೆ ಏನ್ರಿ ಯಾರ್ಯಾರಿಗೂ ಎಕ್ಸ್ಟ್ರಾ ಅವನಿಗೆ ಹಾ ರಿಲೇಟಿವ್ ನಿನ್ನೆ ಯಾರೋ ಒಂದು ಇದನ್ನ ನೋಡ್ತಾ ಇದ್ದೆ ಅದು ಏನಪ್ಪ ಹೆಸರು ಯಾರ ನಮ್ಗೆ ಗೊತ್ತಿಲ್ಲ ಅವನ ಹೆಸರು ಗೊತ್ತಿಲ್ಲ ನಮ್ಮ ಕರ್ನಾಟಕಲ್ಲಿ ಬಂದು ನೋಡ್ರಪ್ಪ ನಮ್ಮ ಚೀಫ್ ಮಿನಿಸ್ಟರ್ ಏನು ಕುಮಾರಸ್ವಾಮಿ ಕುಮಾರಸ್ವಾಮಿ ಇದರಲ್ಲಿ ಯಾವುದೋ ಯಾವುದೋ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅವ್ನು ಕಾರ್ ಡ್ರೈವರ್ ಅಂತೆ ಯಾವಾಗ ಅವ್ನು 10 ವರ್ಷದ ಮುಂಚೆ ಅವನು ಇವಾಗ ಏನಾಗ್ಬಿಟ್ಟವ್ ಅಂದರೆ ಅವನೇ MLA ಆಗ್ಬಿಟ್ಟವ್ನು ಇವಾಗ MLC ಈ ಥರ ಯಾವುದೋ HP ಆಗಲಿ ಅವ್ರೆ ಎಲ್ಲ ಒಂದು ಕಡೆ ಅಂತೆ ಅದರ ಅವನು ಎಷ್ಟು ದುಡ್ಡಿಟ್ಟವನ ಅಂತಂದರೆ ಏನ್ರಿ ಅವನು ಚೆಕ್ ಎಲ್ಲ ಬೌನ್ಸ್ ಆಗಿ ಇದೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿ ಅವನೇನು ಮಾಡಿ TV9 ಆಫೀಸ್ಗೆ ನುಗ್ಬಿಟ್ಟವ್ನು ಏನು ನನ್ನ ಬಗ್ಗೆ ಎಲ್ಲ ಪಬ್ಲಿಸಿಟಿ ಮಾಡ್ತಾ TV9 ಅವ್ನು TV9 ಅದು ಲೈವ್ ತೆಗೆದ್ಬಿಟ್ಟು ಕ್ಲೀನಿಗೆ TV ಹಾಕೋದ್ರೆ TV ಹಾಕ್ಬಿಟ್ಟು ಅವನೇನು ಹೇಳೋನೆ 5 ನಿಮಿಷ ತೆಗೆದ್ರೆ ಸರಿ 5,000 ಜನ ಏನು ಮಾಡ್ದೆ ಮುಂದೆ ನಿಂತ್ಕೊ ನೋಡಿ ಎಲ್ಲ ಡೈಲಾಗ್ ಹೊಡೆದವ್ರೆ ಅದನ್ನು ಕೂಡ ಏನು ಮಾಡ TVಲಿ ಹಾಕ್ಬಿಟ್ರೆ ಅವನ ಬಗ್ಗೆ ಏನು ಮಾಡೋರೆ ಇವನ್ನೆಲ್ಲ ಆಫೀಸ್ ನುಗ್ಬಿಟ್ಟು ಹೆಂಗೆ ಮಾಡೋಣ ಅಂದ್ಬಿಟ್ಟು ಅವ್ನ ಬಗ್ಗೆ ಫುಲ್ ತೆಗೆದ್ಬಿಟ್ರು ಇಷ್ಟಗಳು ಅಂದ್ರೆ ಏನು ತೆಗೆದ್ರೆ ಅವ್ನು ಎಲ್ಲೆಲ್ಲಿ ಆರಂಭ ಮಾಡ್ದ ಡ್ರೈವರ್ ಕಲಿಸ್ತಾ ಇರೋದು ಇಷ್ಟೆಲ್ಲ ದುಡ್ಡು ಹಿಂಗೆ ಬಂತು ಹಿಂಗೆಲ್ಲ ಹಿಂಗೆ ಬಂತು ಅಂತ ಏನು ಮಾಡೋ ನಮಗೆ ಇವಾಗ ಎಂಕ್ವೈರಿ ಶುರು ಮಾಡ್ರೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಏನು ಮಾಡೋದಂತೆ ಸೇರಿಸ್ಬಿಟ್ಟು ಅದು ಹೇಳೋದು ಏನು ಹೇಳ್ತಾರೆ ಅಂದರೆ ಮೋನೋಪೊಲೀಸ್ ಯಾಕೆಂದರೆ ಸರ್ಟನ್ ಬಿಟ್ ಆಫ್ ಬಿಸ್ನೆಸ್ ಕೂಡ ಬೇರೆ ಮಾಡೋದಕ್ಕೆ ಮಾಡಿದೆ ಜನಗಳಿಗೆ ಪರ್ಮಿಷನೇ ಕೊಡೋದಿಲ್ಲ ಯಾಕೆಂದರೆ ಯಾವುದೋ ದುಡ್ಡು ಚೆನ್ನಾಗಿ ಬರ್ತಾರ ಲೂಟಿ ಮಾಡೋಕ್ಕೆ ಯಾರು ಕಾಯ್ತಾ ಇರ್ತಾರೆ ಅಡಿ ದೊಡ್ಡ ತಲೆಗಳೇ ಮಾಡ್ತಾರೆ ಕಾಯ್ತಾ ಇರ್ತಾರೆ ನೋಡಿ ನೆಕ್ಸ್ಟ್ ಆಮೇಲೆ ಹೇಳ್ತಾರೆ ಕರಪ್ಟ್ ಗವರ್ಮೆಂಟ್ ನೇರ್ಮೆಯಟ್ರ ಅಸಂಗಂ ಅರ್ಸಂಗತ್ತಿನ ನಿರ್ವಾಹಮಾನದು ತನ್ನಿಚ್ಛೆಯಾನದಂ ಊಳು ನಿರೇಂದ್ರದುಮಾಯಿ ಇರುತ್ತದೆ ಹೇಗಿರುತ್ತೆ ತನ್ನಿಚ್ಛೆ ಆರ್ಬಿಟ್ರಿ ರೂಲ್ ಕರಪ್ಟ್ ಇವ್ರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಮಾಡೋದ ಇವ್ರಿಗೆ ಹೆಂಗೆ ಹೆಂಗೆ ಬೇಕಾಗಿ ಮಾಡೋದ ಹಂಗೆ ಸಾಧ್ಯವಾಗಿ ಮಾಡ್ಕೊಳೋದು ಮೂವ್ ಮಾಡ್ತಾರೆ ಆತರ ಗೌರವ ನೆಕ್ಸ್ಟ್ ಆಮೇಲೆ ಮರ್ಯಾದೆ ಇಳೆಂದ ರಾಜವಂಶ ಏನ್ರಿ ಮರ್ಯಾದೆ ಇಳೆಂದ ರಾಜವಂಶಂ ಹಾ ನೆಕ್ಸ್ಟ್ ಹರಿಯಾನ ಸತ್ತು ಕಾಣೆ ಮರ್ಯಾದೆ ಇಳೆಯಿತು ನೋಡ್ರ ಆ ಒಂದು ಪೊಸಿಷನ್ ಇರೋ ಮರ್ಯಾದೆನೆ ಮಾಡ್ಬಿಟ್ರ ಕಳ್ಕೊಂಬಿಟ್ರು ಹಳೆ ಕಾಲದಲ್ಲಿ ಪ್ರಜೆಗಳು ರಾಜನ ಹತ್ರ ಹೋಗ್ಬೇಕಾರೆ ರಾಜ ಏನ್ ಮಾಡೋದ ರಾಜ ಏನ್ ಮಾಡ್ಬೇಕು ಆಕ್ಚುಲಿ ಅವ್ನಿಗೆ ಸಪೋರ್ಟ್ ಕೊಡ್ಬೇಕಾಯ್ತು ಅದರ ಏನು ಆ ಕಾಲ ರಾಜ್ಯಗಳು ಅಂತಂದ್ರೆ ಧಾರಾಳವಾಗಿ ಮಾಡೋದು ಕೊಡೋದು ಸೋಲಮನ್ ಕಾಲದಲ್ಲಿ ಹಂಗಿತ್ತಂತೆ ಚಿನ್ನಕ್ಕೆ ಹೆಂಗ್ ಬೆಲೆ ರೋಡಿಂದ ಕಲ್ತಾರ ಏನ್ ಮಾಡೋದು ಚಿನ್ನನ ಅಂದ್ರೆ ಸೋಲಮನ್ ಧಾರಾಳವಾಗಿ ಏನ್ ಮಾಡ್ತಂತೆ ಅಲ್ಲ ಕಷ್ಟದವ್ರಿಗೆ ಹೇಳ್ಬಿಡ್ತಾರೆ ಅದರ ಆ ತರ ರಾಜ್ಯದ ಒಂದು ಆಳ್ವಿಕೆ ಅದರ ಇವಾಗ ಏನಾಗಿತ್ತು ರಾಜ್ಯನ ಹೋದ್ರೆ ಫಸ್ಟ್ ಯಾರಲ್ಲಿ ಇವನ್ ತೊಳಗೇನ್ ಮಾಡ್ರಿ ಯಾಕೆ ನೇಣಕ್ಕೆ ಅದರ ಯಾಕಂದ್ರೆ ಇವನೊಬ್ಬ ನೇಣಾಕ್ಲಿಲ್ಲ ಅಂದ್ರೆ ಇನ್ನೊಬ್ಬ 10 ಜನ ಬರ್ತಾನಪ್ಪ ಇವನ್ ಎಕ್ಸಾಂಪಲ್ ಆಗಿಲ್ಲ ಅಜ್ಜನ್ ನೇಣಕಕ್ಕೆ ಅಂದ್ಬಿಟ್ಟು ಅಲ್ಲ ಅವಾಗ ಏನಾಗುತ್ತೆ ಜನಗಳು ಬರೋಣ ಬಡಪ್ಪ ನೆಕ್ಸ್ಟ್ ಆಮೇಲೆ ನೋಡಿ ಸೀರ್ತೃಪ್ತ ವಿವೇಚಿನ್ ತೋಲ್ವಿ ನೋಡಿ ಅಬೋರ್ಟಿವ್ ಎಸ್ ಎ ಅಟ್ ರಿಫಾರ್ಮ್ ಫ್ರೆಂಡ್ಶಿಪ್ ಮತ್ತು ಪಿರ ದೇಶಗಳ ಅರಸಿಯಲ್ ಮತ್ತು ಸಮೂಹ ಸೀರ್ತೃಪ್ತಿನ ಮುಯಚಿಗಳ ಪೆರು ಯುದ್ಧಗಳು ಪಿರಗೆ ರಾಜಾಕಳೆ ಪಿರಂದು ಉತ್ಪತ್ತಿಯಾಗಿ
சமுதாய மறுசீரமைப்பு என்ற அவர்களது நோக்கத்தை பாதிக்காமல் ஒரு அமைதியற்ற உணர்வை பிறப்பித்தது. அரசியல் யூகம் தற்போதைய சிந்தனை ஒரு சீர்திருத்த திசையில் இருந்தது. மத நம்பிக்கைகளின் பாரம்பரியங்கள் குறித்து தைரியமாய் கேள்வி கேட்கப்பட்டன. அரசியல் யூகம் அபேதமாய் இருந்தது. ஆங்கில சட்டத்தினால் பெறப்பட்ட சுதந்திரத்தை நோக்கி கவனம் ஈர்க்கப்பட்டது. வால்டர் மரியாதை உரிமைகளின் மீது தீவிர சிந்தனை செய்தார். ரோசையு பெரும்பான்மையினரின் அரசு உரிமை குறித்து தீர்க்கமாக எழுதினார். ஏன்னா ட்ரெடிஷனல் பிலீஃப்ஸ் அண்ட் ரிலிஜியன் வெரி போல்ட்லி க்வெஸ்சன் ಅದರ ಏನೋ ಹೇಳ್ತಲ್ಲ ತಾತನ ಕಾಲದಲ್ಲಿ ಹಾಕಿಲ್ಲ ಮರ ಅಂತಂದ್ಬಿಟ್ಟು ಇವಾಗ ಕೂಡ ಹಂಗೆ ಇರ್ತಾ ಅಂದ್ಬಿಟ್ಟು ಆ ಥರ ಹಳೆ ಕಾಲದಲ್ಲಿ ಮಾಡ್ತಾರೆ ಟ್ರೆಡಿಷನ್ಸ್ಗಳೆಲ್ಲ ಏನು ಮಾಡೋದಲ್ಲ ಎಲ್ಲ ರಿಲಿಜನ್ ಬಗ್ಗೆ ಕ್ವಶನ್ಸ್ ಬೋಲ್ಡ್ ಆಗಿ ಕೇಳಕ್ಕೆ ಶುರು ಮಾಡಿದ ಜನಗಳು. ಆ ನೆಕ್ಸ್ಟ್ ಅಮೇರಿಕಾವೇ ಎಕ್ಸಾಂಪಲ್ ಆಫ್ ಅಮೇರಿಕಾ ಇಂದ ಕಾರಣಗಳು ಕೂಡ ಅಮೇರಿಕ ಪುರಚಿನ್ ತಾಕಮಂ ಅಮೇರಿಕಾವಿನ ಸುಗಂಧವಂ ಮತ್ತು ಅದನುಡಿಯ ಮನಿದ ಉರುಮೆ குறித்த பிரகடனம் மற்றும் அரசாங்கத்தின் அஸ்திவாரம் மக்களின் சம்மதம் ஆகியவையும் இருந்தன. நோடுறா நெக்ஸ்ட் எக்ஸாம்பிள் ஆஃப் அமெரிக்கா ஏனாகித்தோ அமெரிக்கா இதே தர ஆகி துவம்ச மாடி ஜன்கள் சேரி ஏமாத்தே ஏந்தே இண்டிபெண்டன்ஸ் அமெரிக்கல் கூட பிரிட்டிஷ் சாழ்விக்கை மாட்டா இதோ அதான் 1776 ಅಮೇರಿಕನ್ಸ್ ವಿರುದ್ಧವಾಗಿ ಅಮೇರಿಕನ್ಸ್ ಗಲಾಟೆ ಇವರು ಸಾರಿ ಬ್ರಿಟಿಷರ್ಸ್ ವಿರುದ್ಧವಾಗಿ ಅಮೇರಿಕನ್ಸ್ ಗಲಾಟೆ ಮಾಡಿ ಅವ್ರನ್ನ ಓಡಿಸಿ ಏನು ಮಾಡೋದಂದ್ರೆ ಅವಾಗ ಅನಾರ್ಕಿ ಅಥವಾ ಎಂಥ ಅರಿಸ್ಟೊಕ್ರಾಟಿಕ್ ರೂಲ್ ಬದಲಾಗಿ ಏನು ಮಾಡೋದಂದ್ರೆ ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ರೂಲ್ ಅಂತ ಮಾಡೋ ಅವಾಗ ತಂದ್ರು ಅವಾಗ ಜನಗಳನ್ನೆಲ್ಲ ಸೇರಿಸಿ ಜನಗಳಿಗೆ ಏನು ಒಂದು ಸರಿ ಅನಿಸ್ತಾರೋ ಅದನ್ನೇ ಮಾಡೋದಲ್ಲಿ ಅಲ್ಲಿ ಮಾಡೋಕ್ಕೆ ಶುರು ಆಯ್ತು. ಅಂದ್ರೆ ಇದು ಏನಾಗ್ಬಿಡುತ್ತೆ ಜನಗಳಿಗೆ ಇಡೀ ಲೋಕಕ್ಕೆನ್ರಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಡೆಮೊಕ್ರಸಿ ಅಂದ್ರೆ ಹೆಂಗಿರ್ತದೆ ಓ ನಾ ಸ್ವತಂತ್ರಜ್ಞನಾಗಿರ್ಬೋದು ಇರ್ಬೋದು ಅಲ್ಲರ ನಮ್ಮ ಒಂದು ರಾಜ್ಯ ಅಂತಂದ್ಬಿಟ್ಟು ಆ ಒಂದು ಭರವಸೆ ಬಂದ್ಮೇಲೆ ಇದೇನಾಯ್ತಂದ್ರೆ ಫ್ರೆಂಚ್ ರಿವಲ್ಯೂಷನ್ ಏನೈತೆ ಅಲ್ದು ಒಂದು ಕೆಟಾಲಿಸ್ಟ್ ಅಂದ್ರೆ ಅವಾಗ ಏನಾದ್ರೆ ಜನಗಳು ಇದೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅಲ್ಲಿರೋಂಥ ಒಂದು ರಾಜ್ಯ ವಿರುದ್ಧವಾಗೂ ಅಲ್ಲಿರೋಂಥ ಒಂದಿಂದ್ರೆ ಈ ಒಂದು ಮದಗುರುಗಳ ವಿರುದ್ಧವಾಗಿ ರಿವೋಲ್ಟ್ ಮಾಡಿ ಫ್ರೆಂಚ್ ರೆವಲ್ಯೂಷನಲ್ಲಿ ಫ್ರೆಂಚ್ ಗೌರ್ಮೆಂಟೇ ಮಾಡಾಕ್ಬಿಟ್ರು ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡಾಕ್ಬಿಟ್ರು ಅಂತ ಹೇಳ್ತಾ ಇದ್ರ. ಈ ರೀತಿ ಮುಂದೆ ಬರುವಂಥ ಗ್ರೇಟರ್ ಮಟ್ಟದಲ್ಲಿ ಹೇಗಿರ್ತಾರೆ ಇರ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನು ಮಾಡೋಣ ಇಲ್ಲಿನ ಸಹ ದೇವ್ರ ಚಿತ್ತ ಇದ್ರೆ ನೆಕ್ಸ್ಟ್ ವೀಕ್ ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ದೇವ್ರ ವ್ಯಾಖ್ಯಾನ ಆಶೀರ್ವದಿಸ್ಲಿ.